ಕನ್ನಡ ವಾಹಿನಿಯ ಹಾಸ್ಯ ದರ್ಬಾರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಮ್ಮ ರಾಜ್ಯದಲ್ಲಿ ದಾವಣಗೆರೆ ಎಂದರೆ ತನ್ನದೇ ಆದ ಒಂದು ವೈಶಿಷ್ಟ್ಯವನ್ನು ಹೊಂದಿರತಕ್ಕಂತಹ ಜಾಗ ನೀವು ಆಸ್ಟ್ರೇಲಿಯಾ ಹೋಗಿ ಅಮೆರಿಕ ಹೋಗಿ ಗಲ್ಫ್ ಕಂಟ್ರೀಸ್ಗೆ ಹೋಗಿ ಎಲ್ಲಿ ಹೋದರೂ ಸಿಗ್ತಕ್ಕಂಥ ಅತ್ಯಂತ ರುಚಿಯಾದ ಖಾದ್ಯ ಅಂದರೆ ದಾವಣಗೆರೆ ಬೆಣ್ಣೆ ದೋಸೆ ಅಂತಕ್ಕಂಥದ್ದು ಕೂಡ ಹಂಚ್ಕೊಳ್ತಾ ಇದ್ದೀನಿ ನಮ್ಮ ದಾವಣಗೆರೆಯಿಂದಾಗ ನೆನಪಾಗೋದು ಮುಖ್ಯವಾಗಿ ವೃತ್ತಿ ರಂಗಭೂಮಿ ವೃತ್ತಿ ರಂಗಭೂಮಿಯ ಬೇರೆ ಬೇರೆ ಕಂಪನಿಗಳು ಇಲ್ಲೂ ಇದೆ ಮತ್ತು ಬೇರೆ ಕಡೆಯಿಂದ ನ ಕಷ್ಟ ನಷ್ಟ ಅನುಭವಿಸಿ ಇಲ್ಲಿಗೆ ಬಂದಾಗ ಆ ವೃತ್ತಿ ಕಂಪನಿಯ ನಾಟಕ ಕಂಪನಿಗಳಿಮೆ ಅದನ್ನು ಇಲ್ಲಿ ಇಟ್ಟುಕೊಂಡು ಅವ್ರನ್ನ ಆಧರಿಸಿ ಪೋಷಿಸಿ ಅನ್ನ ಹಾಕಿ ಅವ್ರನ್ನ ರೆಡಿ ಮಾಡಿ ಮುಂದಿನವ್ರಿಗೆ ಕಳಿಸ್ತಕ್ಕಂಥ ಸಹೃದಯ ಕಲಾವಿದರಿರ್ತಕ್ಕಂಥ ಕಲಾವಂತರು ಕಲಾ ರಸ್ತೆ ಜಾಗ ಅಂದರೆ ಅದು ದಾವಣಗೆರೆ ಅಂತಕ್ಕಂಥದ್ದು ಅದರಲ್ಲಿ ಕೆಲವು ನಾಟಕಗಳಂತೂ ಅಪ್ಪ ಅಪ್ಪ ಏನು ಅದ್ಭುತ ಅದು ಮರೆಯೋಕ್ಕಾಗಲ್ಲ ಮತ್ತು ಇಲ್ಲಿನ ಹಾಸ್ಯ ಇದೆಯಲ್ಲ ಆ ಹಾಸ್ಯ ಸ್ಥಳೀಯವಾಗಿ ದಾವಣಗೆರೆಯ ಕೆಲವು ನಾಟಕಗಳಿವೆ ಎಷ್ಟು ಸೊಗಸಾದ ಹಾಸ್ಯ ಅಂದರೆ ಪ್ರತಿಯೊಂದು ಅವರು ಮಂಡಕ್ಕಿ ಮಿರ್ಚಿಯನ್ನು ಬೆರೆಸಿಬಿಟ್ಟೇ ಮಾತಾಡೋದು ಹೀಗಾಗಿಬಿಟ್ಟು ಆ ಹಾಸ್ಯವನ್ನು ಸವಿಯಬಹುದು ಎಷ್ಟೋ ಸಲ ಸ್ವಂತ ಹೆಂಡತಿ ಜೊತೆ ಕುತ್ಕೊಂಡು ಆ ಹಾಸ್ಯ ಸವಿಯೋಕ್ಕೆ ಮುಜುಗರ ಆಗುತ್ತೆ ಅಂಥದ್ದು ಕೂಡ ಉಂಟು ಬಟ್ ಹಾಸ್ಯ ತುಂಬ ಚೆನ್ನಾಗಿದೆ ಅದರಲ್ಲಿ ಏನು ಎರಡೊಂದು ಮಾತಿಲ್ಲ ಇವತ್ತು ನಾವೊಂದು ಹೊಸ ವಿಷಯವನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀವಿ ಯಾವುದು ಅದು ಅಂದರೆ ತಾಳ್ಮೆ ಈವರೆಗೆ ತಾಳ್ಮೆಯಿಂದ ಕೂತಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಪ್ರೀತಿಯಿಂದ ನನ್ನ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಈ ತಾಳ್ಮೆಯಲ್ಲಿ ಯಾರು ಯಾವುದು ಹೆಚ್ಚು ಯಾರಿಗೆ ಹೆಚ್ಚು ತಾಳ್ಮೆ ಇದೆ ಅಂತಕ್ಕಂಥದ್ದು ತಾಳ್ಮೆ ಯಾರಿಗೆ ಹೆಚ್ಚು ಇಲ್ಲ ಗಂಡು ಇಲ್ಲ ಹೆಂಗ್ ಅಂತಕ್ಕಂಥ ಒಂದು ಚರ್ಚೆಯನ್ನು ತಗೊಂಡು ಆಸೆ ದರ್ಬಾರಲ್ಲಿ ನಿಮ್ಮನ್ನು ರಂಜಿಸೋಕ್ಕೆ ಅಂತ ನಾವು ಬಂದಿದ್ದೀವಿ ಹೌದು ತಾಳ್ಮೆ ಹೆಂಗಸರಿಗೆ ಹೆಚ್ಚು ಅಂತ ವಾದ ಮಾಡೋಕ್ಕೆ ಇಲ್ಲಿ ಒಂದು ತಂಡ ಇದೆ ಅವ್ರು ಮೂರನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಯಾರಪ್ಪ ಅವರು ಅಂತಂದರೆ ಡುಂಡಿರಾಜ್ ಹೆಣ್ಣಿಗೆ ತಾಳ್ಮೆ ಜಾಸ್ತಿ ಪಕ್ಕದಲ್ಲೇ ಕೂತಿದ್ದಾರೆ ಹಾಸ್ಯ ಹರಟೆಗಳಲ್ಲಿ ತಮ್ಮದೇ ಆದ ವೈಖರಿಯ ಮಾತುಗಳಿಂದ ರಂಜಿಸಿರ್ತಕ್ಕಂಥ ಸುಧಾಬರ್ಗೂರವರು ಅವ್ರಿಗೊಂದು ಸ್ವಾಗತ ಚಪ್ಪಾಳೆ ಮತ್ತು ನಿಮ್ಮೆಲ್ಲರಿಗೂ ಚಿರಪರಿಚಿತ ಚಿರಪರಿಚಿತರಾಗಿರ್ತಕ್ಕಂಥ ಆಲ್ ದ ಬೆಸ್ಟ್ ನಾಟಕವನ್ನು ದೇಶಾದ್ಯಂತ ವಿಶ್ವಾದ್ಯಂತ ಜನಪ್ರಿಯಗೊಳಿಸಿರ್ತಕ್ಕಂಥ ಸ್ಥಳೀಯ ರಂಗಾಯಣದ ನಿರ್ದೇಶಕರಾದ ಯಶವಂತ ಸರದೇಶ್ ಪಾಂಡೆ ಅವರು ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇವರೆಲ್ಲ ಹೇಳ್ತಾರೆ ತಾಳ್ಮೆ ಹೆಂಗಸರಿಗೆ ಹೆಚ್ಚು ಇಲ್ಲಪ್ಪ ನಾವು ಬಾಪೋದೇ ತಾಳ್ಮೆ ಹೆಂಗಸರಿಗೆ ಹೆಚ್ಚಲ್ಲ ತಾಳ್ಮೆ ಗಂಡುಸರಿಗೆ ಹೆಚ್ಚು ಅಂತ ವಾದ ಮಾಡೋಕ್ಕೆ ಅಂತ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ನಟ ನಾಟಕಾರ ರಂಗನಟ ಆಗಿರ್ತಕ್ಕಂಥ ಆತ್ಮೀಯ ಗೆಳೆಯ ವಾಗ್ಮಿ ಗುಂಡೂರಾವ್ರಿಗೆ ಸ್ವಾಗತ ವಿ ಗುಂಡೂರಾವ್ ಗಂಡಸುರು ತಾಳ್ಮೆ ಅಂದರೆ ಮತ್ತೊಂದು ಹೆಸರೇ ಗಂಡಸುರು ಅಂತ ಹೇಳ್ತಕ್ಕಂಥವರು ಕನ್ನಡದ ಈ ನಗೆ ಪ್ರಪಂಚಕ್ಕೆ ಒಂದು ಭದ್ರವಾದ ಒಂದು ಬುನಾದಿ ಹಾಕಿರ್ತಕ್ಕಂಥ ಪ್ರಾಣೇಶ್ ಗಂಗಾವತಿ ಅವ್ರಿಗೆ ಸ್ವಾಗತವನ್ನು ಇದ್ದೀನಿ ನಾಡಿನ ಮಿಮಿಕ್ರಿಯನ್ನು ತಗೊಂಡು ದೇಶ ವಿದೇಶಗಳಲ್ಲಿ ರಂಜಿಸಿ ನಾಡಿನ ಖ್ಯಾತಿಯನ್ನು ಒಪ್ಪಿಸಿದ ಮಿಮಿಕ್ರಿಯ ಆ ಅದ್ಭುತ ಪಟು ಯಾರಂದರೆ ಮಿಮಿಕ್ರಿ ದಯಾನಂದ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಈ ಸಹೃದಯರಾದ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹೆಣ್ಣು ಅಬಲೆಯಲ್ಲ ಅವಳು ಬಲೆ ಬೇಯಿಸಿದರೆ ಯಾರನ್ನು ಬೇಕಾದರೂ ತನ್ನ ಪ್ರಬಲವಾಗಿ ಬಲೆಗೆ ಬೀ ಬೀಸ್ಕೊಳ್ಬಲ್ಲು ಅಂತ ಹೇಳ್ತಾರೆ ಹೌದು ಬಾಸಿಂಗ ಮೇಲೆ ಹೆಣ್ಣು ಬಾಸಾಗಿಬಿಡ್ತಾಳೆ ಮನೆಗೆ ಬಾಸಿಂಗ ಕಟ್ಸ್ಕೊಂಡ್ಮೇಲೆ ಸೊ ಆ ಥರ ವ್ಯಾಕರಣ ಪಂಡಿತರೊಬ್ಬರನ್ನು ಕೇಳಿದೆ ಪ್ರಾಣಪ್ರಿಯೆ ಅಂತಾರೆ ಹೆಂಟಿನ ಪ್ರಾಣಪ್ರಿಯೆ ಅಂದರೆ ಏನು ಅಂತ ಒಬ್ಬ ವ್ಯಾಕರಣ ಪಂಡಿತರು ನಾನು ಕೇಳಿದೆ ಅದು ಅದು ಬಹುವ್ರೀಹಿ ಸಮಾಸಕ್ಕೆ ಬರುತ್ತೆ ಅಂದ್ರೆ ಅವರು ಅದು ಹೆಂಗಪ್ಪ ಅಂತ ಕೇಳಿದೆ ಪ್ರಾಣಪ್ರಿಯೆ ಅಂದರೆ ಏನಂದರೆ ಗಂಡನ ಪ್ರಾಣ ಯಾರಿಗೆ ಪ್ರಿಯವೋ ಅವಳೇ ಪ್ರಾಣಪ್ರಿಯೆ ಅಂತಂದರು ಸೊ ಈ ತಾಳ್ಮೆಯ ಬಗ್ಗೆ ತುಂಬ ಚೆನ್ನಾಗಿದೆ ನೀವು ಹೇಳ್ತೀರಾ ಗಂಡಸರಿಗೂ ತಾಳ್ಮೆ ಜಾಸ್ತಿ ಅಂತ ಇನ್ನು ಕೆಲವರು ಹೇಳ್ತಾರೆ ಹೆಂಗಸರಿಗೆ ತಾಳ್ಮೆ ಜಾಸ್ತಿ ಅಂತಕ್ಕಂಥದ್ದು ತಾಳ್ಮೆ ಇಲ್ಲದ ಹೆಣ್ಣು ವಿವೇಕ ಇಲ್ಲದ ಗಂಡು ಸಂಸಾರಕ್ಕೆ ಮಾರಕ ಅಂತ ಹೇಳ್ತಾರೆ ಈ ತಾಳ್ಮೆ ಅಂತಕ್ಕಂಥದ್ದು ಹೇಗೆ ಅಂತಂದರೆ ಒಂದು ಬಿ ಪಿ ಇದ್ದಾಗಿದ್ದು ಆ ಬಿ ಪಿ ಕಂಟ್ರೋಲಲ್ಲಿರಬೇಕು ನೂರಿಪ್ಪತ್ತು ಬೈ ಎಂಬತ್ತು ಇದ್ದರೆ ಅದು ಅದೇನಾದರೂ ಎಂಬತ್ತು ನೂರಿಪ್ಪತ್ತರಲ್ಲಿ ವ್ಯತ್ಯಾಸ ಆದರೆ ಏನಾಗುತ್ತೆ ತಾಳ್ಮೆ ಕಟ್ಟೆ ಹೊಡೆಯುತ್ತೆ ತಾಳ್ಮೆ ಹೆಣ್ಣಿಗೆ ಜಾಸ್ತಿ ಅಂತ ತಮ್ಮ ವಾದವನ್ನು ತಮ್ಮ ಹಾಸ್ಯವನ್ನು ಅದು ಹೇಗೆ ಮಂಡಿಸ್ತಾರೆ ಅಂತ ನೋಡೋಣ ಈಗ ಮೊದಲನೆಯದಾಗಿ ಕವಿ ಅವರು ಸಿರಿ ಕನ್ನಡ ವಾಹಿನಿಯವರು ಏರ್ಪಡಿಸಿರುವ ಈ ಹಾಸ್ಯ ದರ್ಬಾರ್ ಕಾರ್ಯಕ್ರಮದಲ್ಲಿ ಮುಕ್ತವಾಗಿ ನಡುತ್ತಿರುವ ನಿಮಗೆಲ್ಲ ನನ್ನ ಮತ್ತೊಮ್ಮೆ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ತಾಳ್ಮೆ ಯಾರಿಗೆ ಹೆಚ್ಚು ಹೆಂಗಸರಿಗೆ ಹೆಚ್ಚು ಗಂಡಸರಿಗೆ ಹೆಚ್ಚು ಅಥವಾ ತಡವಾದರೂ ಸಹಿಸಿಕೊಂಡಿರುವ ಪ್ರೇಕ್ಷಕರಿಗೆ ಹೆಚ್ಚು ಅನ್ನುವ ಒಂದು ಸಂದರ್ಭದಲ್ಲಿ ತಾಳ್ಮೆ ಹೆಂಗಸರಿಗೇ ಹೆಚ್ಚು ಅನ್ನುವ ಪಕ್ಷದಲ್ಲಿ ನಾನು ಕುಳಿತಿದ್ದೇನೆ ನನ್ನ ವಿರೋಧ ಪಕ್ಷದಲ್ಲಿ ನನ್ನ ಗೆಳೆಯರೆಲ್ಲ ಕೂತಿದ್ದಾರೆ ಅವನು ನೋಡಿ ನನಗೇನು ಅನ್ನಿಸ್ಬೋದು ಅಯ್ಯೋ ಪಾಪ ಯಾಕೆ ಯಾಕೆಂತಂದರೆ ತಾಳ್ಮೆ ಹೆಂಗಸರಿಗೆ ಹೆಚ್ಚು ಅನ್ನೋದು ಈಗಾಗಲೇ ವಿಜ್ಞಾನದ ಸಂಶೋಧನೆಗಳಿಂದ ದೃಢಪಟ್ಟ ಒಂದು ವೈಜ್ಞಾನಿಕವಾದ ಸತ್ಯ ಅದನ್ನು ಅಲ್ಲ ಅಂತ ಹೇಳಬೇಕಾದ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಅವರನ್ನು ನಾವು ಇಲ್ಲಿ ಕೂರಿಸಿದ್ದೇವೆ ಹಾಗಾಗಿ ಮೊದಲಿಗೆ ಅವ್ರ ಬಗ್ಗೆ ನನ್ನ ಅನುಕಂಪವನ್ನು ನಾನು ವ್ಯಕ್ತಪಡಿಸ್ತೇನೆ ಯಾಕೆಂದರೆ ಈಗಾಗಲೇ ನಮ್ಮ ಎಮ್ ಎಸ್ ಅನ್ನು ಹೇಳಿದಂತೆ ಕ್ಷಮೆಯಾ ಧರಿತ್ರಿ ಅಂತ ಹೆಣ್ಣಿಗೆ ಕೊಟ್ಟರು ಭೂಮಿಯಷ್ಟು ಕ್ಷಮೆ ಗುಣ ಇದೆ ಅವಳಿಗೆ ಯಾವತ್ತೂ ತಾಳ್ಮೆ ಕಳ್ಕೊಳ್ಳೋದಿಲ್ಲ ಎಲ್ಲರನ್ನೂ ಕ್ಷಮಿಸ್ತಾಳೆ ಹೇಗೆ ನೆಲವನ್ನು ನಾವೆಲ್ಲ ತುಳಿತಾ ಇದ್ದರೂ ಆ ಭೂಮಿ ನಮ್ಮನ್ನು ಕ್ಷಮಿಸುತ್ತೋ ಅದೇ ರೀತಿ ಹೆಣ್ಣು ಶೋಷಣೆಗೆ ಒಳಗಾಗಿ ತುಳಿತಕ್ಕೆ ಒಳಗಾದರೂ ಕೂಡ ಒಂದು ಸಹನೆಯನ್ನು ಕಾಯ್ದುಕೊಂಡಿದ್ದಾಳೆ ಮತ್ತು ಇದು ಜೈವಿಕವಾಗಿ ಉದಾಹರಣೆಗೆ ನೋಡಿ ಒಂಬತ್ತು ತಿಂಗಳು ನಮ್ಮನ್ನೆಲ್ಲ ಹೊಟ್ಟೆಯಲ್ಲೇ ಹೊತ್ಕೊಂಡು ತಾಳ್ಮೆಯಿಂದ ಅವಳು ಕಾಯ್ದೆ ಇದ್ದರೆ ಇಲ್ಲಿ ಇಲ್ಲಿರ್ತಾ ಇರಲಿಲ್ಲ ಸ್ವಾಮಿ ಇವರು ಯಾರು ಇರ್ತಾ ಇರಲಿಲ್ಲ ಈ ಒಂದು ಗುಣ ಹೆಣ್ಣಿಗೆ ಇರೋದ್ರಿಂದ ಅನೇಕ ಉದ್ಯೋಗದ ಕ್ಷೇತ್ರದಲ್ಲಿ ಗಂಡಸರು ಬೇಡ ಅಂತಾರೆ ಅವರು ಏ ನಿಮ್ಗೆ ಬೇಡಪ್ಪ ನಮಗೆ ತುಂಬ ತಾಳ್ಮೆ ಇರೋರು ಬೇಕು ಅಂತ ಉದಾಹರಣೆಗೆ ಎಲ್ಲಿ ವಿಮಾನದಲ್ಲಿ ವಿಮಾನದಲ್ಲಿ ನೂರಕ್ಕೆ ತೊಂಬತ್ತರೂರು ಗಗನ ಸಖಿಯರು ಈಗೀಗ ಕೆಲವು ಗಗನ ಸಖರು ಏನೋ ಆಡುಮ್ಯಾನ್ ಓಡ್ತಾರೆ ಓಡಾಡ್ಕೊಂಡಿರ್ತಾರೆ ಅವ್ರು ಹೆಚ್ಚಿಗೆ ಇಲ್ಲ ಗಗನ ಸಖಿಯರು ಹಾಗಾಗಿ ವಿಮಾನದಲ್ಲಿ ಇಷ್ಟೆಲ್ಲ ಬೇಡಿಕೆ ಏನೆಲ್ಲ ತೊಂದರೆಗಳಿದ್ದರೂ ಕೂಡ ಅವರು ಅವರನ್ನು ತಾಳ್ಮೆ ಕಳ್ಕೊಳ್ಳೋದೆ ಅವರ ಸೇವೆ ಸಲ್ಲಿಸ್ತಾರೆ ಅದೇ ರೀತಿ ಕೆಲವು ರೈಲುಗಳಲ್ಲೂ ಬಂದಿದೆ ಸರ್ ಇವಾಗ ಆಯ್ದ ರೈಲುಗಳಲ್ಲೂ ನಮ್ಮ ಮೋದಿ ಸರ್ಕಾರ ಬಂದ ಮೇಲೆ ಅವರಿಗೆ ಗಗನ ಸಖಿ ಇದ್ದ ಹಾಗೆ ರೈಲು ಸಖಿಯರ ಸೇವೆ ಯಾಕೆ ವಿಮಾನದವರಿಗೆ ಮಾತ್ರ ಕೊಡಬೇಕು ರೈಲಲ್ಲಿ ಹೋಗೋರಿಗೂ ಸಿಕ್ಲಪ್ಪ ಒಳ್ಳೆ ಸೇವೆ ಅಂತ ಸರ್ ರೈಲು ಸಖಿಯರ ಸೇವೆ ಆ ಸುದ್ದಿ ಕೇಳ್ತಿದ್ದಾಗೆ ನನಗೆ ಇನ್ನೊಂದು ಯೋಚನೆ ಬಂತು ಇನ್ನು ಮುಂದೆ ಏನಾಗ್ಬೋದು ಅಂತ ವಿಮಾನದಲ್ಲಿ ಗಗನ ಸಖಿ ರೈಲಿನಲ್ಲಿ ರೈಲು ಸಖಿ ವಿಮಾನದಲ್ಲಿ ಗಗನ ಸಖಿ ರೈಲಿನಲ್ಲಿ ರೈಲು ಸಖಿ ಬರಬಹುದು ಇನ್ನು ಮುಂದೆ ಬಸ್ಸಿನಲ್ಲೂ ಬಸ್ಸು ಸಖಿ ಒಟ್ಟಿನಲ್ಲಿ ಗಂಡು ಇನ್ನು ಮನೆಯ ಹೊರಗೆ ಹೆಚ್ಚು ಸುಖಿ ಹೀಗೆ ಉದ್ಯೋಗ ಕ್ಷೇತ್ರದಲ್ಲಿ ಬರೀ ವಿಮಾನ ಅಂತ ನಾನು ಹೇಳೋದಿಲ್ಲ ನೀವು ಯಾವುದೇ ಒಂದು ಈಗ ಆಸ್ಪತ್ರೆ ನರ್ಸುಗಳು ಆ ನರ್ಸುಗಳಿಗೆ ರೋಗಿಗಳ ಜೊತೆ ಇರಬೇಕು ಅವರು ನಾವಾದರೂ ನೋಡಿ ಹೋಗೋಗ್ತೇವೆ ಒಂದು ಪರಿಸ್ಥಿತಿ ಅಪ್ಪ ಅವರು ಎಷ್ಟು ಪ್ರೀತಿಯಿಂದ ಅವ್ರೇನು ಏನು ಸಂಬಂಧಿಕರಲ್ಲ ಏನಲ್ಲ ಆದರೆ ತನ್ನ ಒಂದು ನರ್ಸು ತನ್ನ ಡ್ಯೂಟಿ ಅವಳ ಡ್ಯೂಟಿ ಅಪಾರ ತಾಳ್ಮೆಯಿಂದ ಆ ರೋಗಿಯನ್ನು ಅವರು ಶುಶ್ರೂಷ ಮಾಡ್ತಾರೆ ನಾವೆಲ್ಲ ಅವರಿಗೆ ಸಿಸ್ಟರ್ ಅಂತ ಕರಿತೀವಿ ಸಿಸ್ಟರ್ ಅಂತ ಕರಿತೀವಿ ಮತ್ತು ಕೊನೆ ತನಕ ನಾವು ಅವರ ಸೇವೆಯನ್ನು ನಾವು ನೆನ್ಪಿಟ್ಕೋತೀವಿ ಹಾಗೆ ಬೇರೆ ಬೇರೆ ಇನ್ನು ಎಲ್ಲ ಉದ್ಯೋಗ ಕ್ಷೇತ್ರದಲ್ಲೂ ನಾವು ಬರ್ಬೋದು ನಾನು ಬ್ಯಾಂಕ್ನಲ್ಲಿ ಇರೋದರಿಂದ ಬ್ಯಾಂಕಿನ ಒಂದು ಉದಾಹರಣೆಯನ್ನು ಕೊಟ್ಬಿಡ್ತೀನಿ ಬ್ಯಾಂಕ್ನಲ್ಲಿ ನಾನು ಮ್ಯಾನೇಜರಾಗಿ ಮೂವತ್ತಾರು ವರ್ಷ ಕೆಲಸ ಮಾಡಿದೆ ಯಾವಾಗಲೂ ಗ್ರಾಹಕರ ದೂರು ನಮಗೆ ಹೆಚ್ಚಿನ ದೂರು ಬರೋದೆಲ್ಲ ಗಂಡಸ್ರ ಬಗ್ಗೆ ಗಂಡಸು ಎಂಪ್ಲಾಯೀಸ್ ಯಾರಿರ್ತಾರೆ ಇರ್ತಾರೆ ಅವ್ರ ಬಗ್ಗೆ ದೇವರು ಹೆಣ್ಣು ಮಕ್ಕಳ ಬಗ್ಗೆ ಯಾರೂ ದೂರು ಕೊಡೋದಿಲ್ಲ ಹ್ಯಾಂಗ ಗೊತ್ತಾಯ್ತು ನನಗೆ ಓ ಎಲ್ಲೆಲ್ಲಿ ದೂರ ಕೊಡೋ ಹಾಗೆ ಫ್ರಂಟ್ ಲೈನ್ ಕೌಂಟರ್ಸ್ ಇತ್ತು ಅಲ್ಲೇ ಆದಷ್ಟು ಹೆಣ್ಮಕ್ಳನ್ನ ಕೂರಿಸೋದು ಆದರೆ ಈ ಕ್ಯಾಶಲ್ಲಿ ಏನು ಮಾಡೋಕ್ಕಾಗೋದಿಲ್ಲ ಅಲ್ಲಿ ಎಲ್ಲರ ಪ್ರಕಾರ ಟರ್ನಲ್ಲಿ ಕ್ಯಾಶ್ ಕೌಂಟರ್ನಲ್ಲಿ ಕುಡುತ್ತಾ ಕ್ಯಾಶಿಯರ ಮುಖದಲ್ಲಿ ನಗು ಹುಡುಕಿದರೂ ಸಿಗೋದು ಅದಕ್ಕೆ ಇಲ್ಲಿ ಹಾಕಿದ್ದೇವೆ ಬೋರ್ಡು ನಗದು ಅಂತ ನಾನು ಬರೆದಿದ್ದೆ ಪಾಪ ಹಣಕಾಸಿನ ವ್ಯವಹಾರ ನಗದೇ ಇಲ್ಲ ಅಲ್ಲಿ ಕೊನೆಗೆ ನಾನು ಏನು ಮಾಡಿದೆ ಅಂದಕ್ಕೆ ತುಂಬ ಚೆನ್ನಾಗಿ ನಗೋ ಕೆಲವು ಹೆಣ್ಮಕ್ಕಳಿದ್ರು ನಮ್ಮ ಶಾಖೆಯಲ್ಲಿ ಕ್ಯಾಶ್ ಕೌಂಟರ್ನ ನೀವೇ ಕೂತ್ಕೊಳ್ಳಿ ಅಮ್ಮ ಆವಾಗ ನೋಡಿದ್ರೆ ಜನ ಎಲ್ಲ ಸೈಲೆಂಟು ಯಾಕಂದರೆ ಆಮೇಲೆ ನಗ್ತಾ ನಗ್ತಾ ದುಡ್ಡು ಕೊಡ್ತಾ ಇದ್ಲು ಇವರೆಲ್ಲ ಸೈಲೆಂಟು ಗ್ರಾಹಕರಿಗೆ ಒಳ್ಳೆಯ ಸೇವೆ ನಮ್ಮ ಮೇಲಾಫೀಸರ್ ಬಂದು ಕೇಳಿದ್ರು ಏನು ಇದರಿಂದ ಲಾಭ ಆಯಿತು ಅಂತ ಕ್ಯಾಶ್ ಕೌಂಟರಿನ ಚಲುವೆ ಎತ್ತ ಹರಿದು ನೋಟ ಕ್ಯಾಶ್ ಕೌಂಟರಿನ ಚೆಲುವೆ ಎತ್ತ ಹರಿದು ನೋಟ ಗಮನಿಸಲಿಲ್ಲ ಅವಳು ಕೊಟ್ಟ ಹರಿದ ನೋಟ ಹೀಗೆ ಎಲ್ಲ ಕಚೇರಿಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಅಪಾರ ತಾಳ್ಮೆಯನ್ನು ವಹಿಸಿ ಜನರಿಗೆ ಸಂತೋಷವನ್ನು ಉಂಟು ಮಾಡುವ ಹೆಂಗಸು ಅವಳು ಜನ್ಮಜಾತವಾಗಿ ಅಪಾರ ತಾಳ್ಮೆ ಹೊಂದಿದವರು ಗಂಡಸಿಗೆ ಆ ತಾಳ್ಮೆ ಗುಂಡೂರ ಇಲ್ಲ ಹೌದು ಅದೇ ಅನೇಕ ಉದಾಹರಣೆ ಕೊಟ್ಟರು ಗಗನ ಸೆಖೆ ಬಸ್ಸಕ್ಕೆವರೆಗೂ ಬಂದುಬಿಟ್ರು ಅವರು ನನಗೆ ಹಿರಿಮಗಳೂರು ಒಂದು ಪದ್ಯ ನೆನಪಾಗ್ತಾಯಿದೆ ಗಗನ ಸೆಖೆ ಅವರು ಮಡಿ ಉಟ್ಟು ಫ್ಲೈಟಲ್ಲಿ ಕೂತಿರ್ತಾರೆ ಫ್ಲೈಟ್ ಸಮುದ್ರಗಳು ದಾಟ್ಕೊಂಡು ಹೋಗ್ತಾ ಇರೋವಾಗ ಒಬ್ಬ ಗಗನ ಸಖಿ ಬಂದು ಅವರ ಕೈ ಮುಟ್ಟಿ ಚಾಕ್ಲೇಟ್ ಕೊಡ್ತಾಳೆ ಮೈಲಿಗೆ ಆಗತ್ತೆ ಆ ಕೈ ಅಂತ ಕವನ ಇದು ವಿಮಾನದಲ್ಲಿ ಸುಬ್ಬಾ ಭಟ್ಟರು ಹೊರಟಿರ್ತಾರೆ ಗಗನ ಸಖಿ ಹೊರಟಾಗ ಆ ಒಂದು ಗಗನ ಸಖಿ ಬಂದು ಚಾಕ್ಲೇಟ್ನ ಕೈಯಲ್ಲಿ ಇಟ್ಟುಬಿಡ್ತಾಳೆ ಕೈ ಇಟ್ಟಾಗ ಭಟ್ಟರು ವಿಮಾನದಲ್ಲಿ ಪ್ರಯಾಣ ಮಾಡುವಾಗ ಗಗನ ಸೆಖಿ ತಿಳಿಯ ದೇವರನ್ನು ಮುಟ್ಟಿಬಿಟ್ಟಳು ತಿಳಿಯ ದೇವರನ್ನು ಮುಟ್ಟಿಬಿಟ್ಟಳು ಮೈಲಿಗೆ ಆಯಿತೆ ಮೈಲಿಗೆ ಆಯಿತೆ ಎಂದು ಕೇಳಿದಾಗ ಭಟ್ಟರು ಪರವಾಗಿಲ್ಲ ಗಗನದಲ್ಲಿ ಗಗನ ಸಖಿ ದೇವತೆಗೆ ಸಮಾನ ಎಂದು ಬಿಟ್ಟರು ಆಮೇಲೆ ಇಲ್ಲಿ ಇವರು ಹೇಳಿದ್ರಲ್ಲಿ ಗಂಡಸಿಗೆ ಏನು ಗೊತ್ತಿದೆ ಇದು ಎಂಥದ್ದು ಹೆರಿಗೆ ನೋವು ಹೆಂಗಸಿಗೆ ಮಾತ್ರ ಗೊತ್ತು ಅನ್ನೋ ಥರದಲ್ಲಿ ಹೇಳಿದರು ಅವರು ಸ್ವಾಮಿ ಹೆರಿಗೆ ನೋವು ಇವತ್ತು ಇತ್ತೀಚಿನ ದಿನಗಳಲ್ಲಿ ಹೆಂಗಸಿಗಿಂತ ಹೆಚ್ಚು ಗೊತ್ತಾಗೋದೇ ಗಂಡಸರಿಗೆ ಯಾಕೆಂದರೆ ಆಸ್ಪತ್ರೆ ಬಿಲ್ ಕಟ್ಟೋನೇ ಗಂಡಸು ಆ ನೋವಿನ ಮುಂದೆ ಯಾವ ಹೆರಿಗೆ ನೋವು ಇಲ್ಲ ಅಂತ ಹೇಳ್ತಾರೆ ಏನೋ ಕತ್ರಿ ಇಟ್ಕಂಡೇ ಮಾತಾಡ್ತಾರೆ ಒಟ್ಟಲ್ಲಿ ಎರಡೂ ಕೂಡ ಕಷ್ಟ ಇದೆ ಗಂಡಸರಿಗೆ ತಾಳ್ಮೆ ಜಾಸ್ತಿ ಅಂತ ವಾದ ಮಾಡೋಕ್ಕೆ ಈಗ ಗುಂಡೂರಾಯರು ತಮ್ಮ ವಾದವನ್ನು ಶುರು ಮಾಡ್ಬೋದು ಎಲ್ಲರಿಗೂ ನಮಸ್ಕಾರ ಇವಾಗ ನಾನೇನು ಹೇಳಲೇಬೇಕಾಗಿಲ್ಲ ಅವರು ಮಾತಾಡಿದ್ದು ಇಷ್ಟೊತ್ತು ಗಂಡಸರಿಗೆ ತಾಳ್ಮೆ ಹೆಂಗಸರಿಗೆ ತಾಳ್ಮೆ ಇಲ್ಲ ಅಂತ ಅಂತಾಗಲೇ ಪೂರ್ವವಾಗಿದೆ ಜೊತೆಗೆ ನರಸಿಂಹಮೂರ್ತಿಯವರು ಕೂಡ ಅದ್ರ ಬಗ್ಗೆ ನಮ್ಗೆ ಸಬ್ಸ್ಟೆನ್ಷಿಯೇಟ್ ಮಾಡಿದ್ದಾರೆ ಹಾಗಾಗಿ ನನ್ನ ಕೆಲಸ ಭಾಳ ಸುಲಭ ಆಗೋಗಿದೆ ಇವರ್ ಆನರ್ ಇವರ್ ಆನರ್ ಅಂತ ಯಾಕೆ ಹೇಳಿದೆ ಅಂದರೆ ಇಂಗ್ಲೀಷ್ನಲ್ಲಿ ಎಚ್ ಓ ಎನ್ ಓ ಯು ಆರಲ್ಲಿ ಹೆಚ್ ಅನ್ನೋದು ಸೈಲೆಂಟು ಅಂದರೆ ಹಸ್ಬೆಂಡು ಅವನೇ ಸೈಲೆಂಟಾಗಿರೋದು ತಾಳ್ಮೆ ಗಣೇಶ ನಿರ್ವಿಘ್ನವಾಗಿ ಎಲ್ಲ ಕೆಲಸ ಮಾಡಿಕೊಂಡು ತಾಳ್ಮೆಯಿಂದ ನಮಗೆ ಮೋದಕ ಕಡುಬು ಅದೆಲ್ಲ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ತಾನೇ ಕೆಲಸ ಎಲ್ಲ ಸುಸೂತ್ರವಾಗಿ ಆಗೋದು ಅದರಿಂದ ತಾಳ್ಮೆ ಯಾರಿಗೆ ಹಾಂ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಸೊ ಹಾಗಿದೆ ಇನ್ನೊಂದು ವಿಜ್ಞಾನವೇ ತೀರ್ಮಾನ ಮಾಡಿಬಿಟ್ಟಿದೆ ಅಲ್ಲ ವಿಜ್ಞಾನ ಯಾವುದೋ ಒಂದು ಟೆಸ್ಟ್ಗಳು ಇಟ್ಕೊಂಡು ಲ್ಯಾಬೊರೇಟರಿನಲ್ಲಿ ತೀರ್ಮಾನ ಮಾಡೋದಲ್ಲ ಅದು ಒಳಗಡೆಯಿಂದ ನಿಜವಾಗಲೂ ಗಂಡಸರಿಗೆ ಸಹನೆ ಇದೆ ಅನ್ನೋದು ಜ್ಞಾನ ಸಜ್ಞಾನ ಅದು ಆದ್ದರಿಂದ ವಿಜ್ಞಾನ ಅಲ್ಲ ಬೇಕಾದ್ರೆ ಪರೀಕ್ಷೆ ಮಾಡಿ ಇವಾಗ ನೋಡಿ ನಾವು ಶುರು ಮಾಡಿದ್ದೀವಿ ಇನ್ನು ಸುಮಾರು ಒಂದು ಒಂದೂವರೆ ಗಂಟೆಯಲ್ಲಿ ನಿಮಗೆ ಇಲ್ಲೇ ಪ್ರೂವ್ ಆಗುತ್ತೆ ಯಾರಿಗೆ ಸಹನೆ ಕಡಿಮೆ ಯಾರಿಗೆ ಸಹನೆ ಹೆಚ್ಚು ಅಂತ ಇಲ್ಲೇ ಪ್ರೂವ್ ಆಗುತ್ತೆ ನಾನು ಆವಾಗ ನಾನು ನಿಮಗೆ ತಿಳಿಸ್ತೀನಿ ಒಂದಾಯ್ತಾ ಎರಡನೇದು ಒಂಬತ್ತು ತಿಂಗಳು ಹೊತ್ತು ಹೆತ್ತು ಕಷ್ಟಪಟ್ಟು ಆ ಹೆರಿಗೆ ನೋವು ತಡಿಸ್ತಾಳೆ ಅಂತಂದ್ರೆ ಹೌದು ಕರೆಕ್ಟ್ ಒಪ್ಕೊಳ್ತೀವಿ ನಮ್ಮೆಲ್ಲರ ತಾಯಿ ಇದಾರೆ ಒಂಬತ್ತು ತಿಂಗಳವರೆಗೂ ಕಷ್ಟಪಡ್ತಾಳೆ ಸಹನೆಯಿಂದ ಇರ್ತಾಳೆ ಅದಾದ ಮೇಲೆ ತೊಂಬತ್ತು ವರ್ಷ ಬದುಕಿರೋ ಅಂಥ ಸಹನೆ ಇರೋದೆಲ್ಲ ಬರಿ ಗಂಡಸರಿಗೆ ಅಲ್ವಾ ಒಂಬತ್ತು ತಿಂಗಳಿಗಿಂತ ಒಂಬತ್ತು ತಿಂಗಳು ಆಗೋದ್ಮೇಲೆ ಇದಾಯ್ತಾ ಇನ್ನೊಂದು ಪಾಯಿಂಟು ಗಗನ ಸಖಿಯರು ರೈಲು ಸಖಿಯರು ಬಸ್ಸು ಸಖಿಯರು ಇವರೆಲ್ಲ ಹೆಂಗಸರು ಗಗನ ಸಖಿ ಮೇಲೆ ಹೋಗ್ತಾ ಇದ್ದಾಗ ಇವಳು ಸ್ಮೈಲ್ ಮಾಡಿಬಿಟ್ರೆ ನಮಗೆ ಇಂಗ್ಲೆಂಡೋ ಡೆಲ್ಲಿ ಹೋಗಲ್ಲ ಪೈಲಟ್ ನಡೆಸ್ತಾ ಇರೋನು ಅವನಿಗೆ ತಾಳ್ಮೆ ಆಮೇಲೆ ಮನೆ ಇಲ್ಲೊಂದು ಭಾಳ ಚೆನ್ನಾಗಿದೆ ನೋಡಿ ಹಾಗಾಗಿ ಅನೇಕ ಸಖಿಯರರಿಂದ ಈಗ ಗಂಡಸರು ಮನೆಯ ಹೊರಗೇ ಹೆಚ್ಚು ಸುಖಿ ಯಾಕೆ ಮನೇಲಿ ತಾಳ್ಮೆ ಇರೋಲ್ಲ ಪ್ರಾಬ್ಲಮ್ಮು ಅದಕ್ಕೆ ತಾನೇ ಹೊರಗಡೆ ಹೋಗೋದು ಮನೇಲಿ ತಾಳ್ಮೆಯಿಂದ ಇದ್ದಿದ್ದರೆ ಮನೆಯಲ್ಲೇ ಸುಖವಾಗಿರ್ಬೋದಾಗಿತ್ತಲ್ಲ ಗಂಡಸು ಅಲ್ವಾ ಇನ್ನೊಂದು ನಗದು ಈಗ ನಗದು ಅದಕ್ಕೆ ಬೋರ್ಡ್ ಹಾಕಿದ್ದಾರೆ ನಗದು ನಗದು ಇಲ್ಲದೇ ಮುಖ ಗಂಟು ಹಾಕ್ಕೊಂಡು ನಾನು ಬ್ಯಾಂಕಲ್ಲಿ ಕೆಲಸ ಇದ್ದೆ ಬ್ಯಾಂಕ್ನಲ್ಲಿದ್ದರೆ ಹೆಂಗಸ್ರೆಲ್ಲ ಟೆನ್ಷನ್ನಲ್ಲಿ ಇಟ್ಕೊಂಡು ತಾಳ್ಮೆಯೇ ಇಲ್ಲದೆ ಮುಖಾನು ಗಂಟು ಜಡೆನೂ ಹಾಕ್ಕೊಂಡು ಗಂಟು ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಈ ಪೇಶ ಇವರೆಲ್ಲ ಕಸ್ಟಮರ್ಸ್ಗಳೆಲ್ಲ ಕ್ಯೂನಲ್ಲಿ ನನ್ನ ಟರ್ಮ್ ಬರುತ್ತೆ ಟೋಕನ್ ನಂಬರ್ ಫಿಫ್ಟಿ ಫೋರ್ ಟೋಕನ್ ನಂಬರ್ ಏಯ್ಟಿ ಫೋರ್ ಅಂತ ಯಾವಾಗ ಕೂಗ್ತಾಳೋ ಅಂತ ತಾಳ್ಮೆಯಿಂದ ಕಾಯ್ತಾ ಇರಲ್ವ ಟೋಕನ್ ಹಿಡ್ಕೊಂಡು ಯಾರು ಸ್ವಾಮಿ ತಾಳ್ಮೆ ಹೆಂಗಿದೆ ನೋಡಿ ಬೇಸಿಕಲಿ ಮನುಷ್ಯ ಗಂಡಸು ಹುಡ್ಡಾಗಲೇ ತಾನು ಜನ್ಮ ಜಾತ ಅಂತ ಹಿಂಗೆ ಹೇಳಿದ್ರಲ್ಲ ಅದು ನಿಜವಾಗ್ಲೂ ಗಂಡಸಿಗೆ ಇರೋ ಹೇಗೆ ಅಂತ ಎಕ್ಸಾಂಪಲ್ ಹೇಳ್ತೀನಿ ದೇವರು ಗಂಡಸರಿಗೆಲ್ಲ ಎರಡು ಮೇಗಳು ಹೊರ ಕೊಟ್ಟಿದ್ದಾನಂತೆ ಮೇಲಿಂದ ಎರಡು ಮೇ ನಮಗೆ ಸಿಕ್ಕಿದೆ ಅದಕ್ಕೆ ಮೇಲ್ ಅಂತ ಹೇಳೋದು ಆ ಎರಡು ಮೇ ಯಾವುದಪ್ಪ ಅಂದರೆ ಒಂದು ತಾಳ್ಮೆ ಇನ್ನೊಂದು ಕೇಳ್ಮೆ ಯಾವ್ದು ಮೇ ಅಂದ್ರೇನು ಈ ಕೇಳ್ಮೆ ಅಂದ್ರೇನು ಕೇಳಿಸ್ಕೊಳ್ತಾ ಇರೋದು ಆರ್ಟ್ ಆಫ್ ಲಿವಿಂಗ್ ಎಷ್ಟು ಇಂಪಾರ್ಟೆಂಟು ಆರ್ಟ್ ಆಫ್ ಲಿಸನಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟು ಗಂಡು ಸಿಕ್ಕೋದು ಆರ್ಟ್ ಆಫ್ ಲಿವಿಂಗ್ ಗುರು ಯಾರು ಅಂತ ನಿಮಗೆಲ್ಲ ಗೊತ್ತು ಶ್ರೀ ಶ್ರೀ ರವಿಶಂಕರ್ ಆರ್ಟ್ ಆಫ್ ಲಿಸನಿಂಗ್ ಗುರು ಯಾರು ಗೊತ್ತಾ ಶ್ರೀ ಶ್ರೀ ಕಿವಿ ಶಂಕರ್ ಎರಡು ಕಿವಿನೂ ಅಲ್ಲಿ ಕೊಟ್ಬಿಟ್ಟವಳು ಏನು ಹೇಳ್ತಾವಳು ಅದನ್ನೆಲ್ಲ ತಿಂತ ತಿಂತಾರಲ್ಲ ಕುತ್ಕೊಂಡಿರ್ತಾನಲ್ಲ ನೋಡ್ರಿ ಇವತ್ತೇನಾಯ್ತು ಗೊತ್ತಾ ಆಮೇಲೆ ಇದು ಅಲ್ಲಿ ಅಲ್ಲಿ ಹ್ಞೂ ಆಮೇಲೆ ಸರಿ ಏನಾಯ್ತಾ ಅದೆಲ್ಲ ಫುಲ್ ತಿನ್ಬೇಕಾ ಈಗ ಸಾಕು ಬಿಡಿ ಎಷ್ಟು ಹೇಳ್ತೀಯ ಅಂದರೆ ತಕ್ಷಣ ಪ್ಲೇಟ್ ವಾಪಸ್ ಎತ್ಕೊಂಡು ಹೋಗ್ಬಿಡ್ತು ಅದನ್ ಕಮ್ಮಿ ತಾಳ್ಮೆ ಇರಬೇಕು ಸ್ವಾಮಿ ಎಲ್ಲಿವರೆಗೆ ಕ್ಷಮೆ ಇದೆ ಭೂತಾಯಿಗೆ ಆಕಾಶದಲ್ಲಿ ಮೇಲೆ ಗಂಡಸು ಮ ಪುರುಷ ಸುರಿಸ್ತಾ ಇರೋದ್ರಿಂದ ಮಳೆ ಒಂದು ಸಲ ಮಳೆ ಸುರಲಿ ಎರಡು ಸೀಸನಲ್ಲಿ ಮಳೆ ಬರಲಿಲ್ಲ ಅಂತ ಏನಾಗುತ್ತೆ ಬರ ಹೊಡೆದು ಬಿಳಿಕ ಹೊಡೆದು ಅಲ್ಲೆಲ್ಲ ನೀರು ಹೊರಗೆ ಬಂದು ಆ ಓ ಅಂತ ಹಿಂಗೆಲ್ಲ ಭೂಕಂಪ ಇದೆಲ್ಲ ಆಗಲ್ವಾ ಇದೆಲ್ಲ ಯಾಕೆ ಮಳೆ ಬಂದಿಲ್ಲ ಅಂತ ಸೊ ಆ ಮಳೆ ಸುರಿಸೋವರೆಗೂ ಎಲ್ಲಿ ಗಂಡಸು ಪ್ರೀತಿ ಎಲ್ಲಿವರೆಗೂ ಇಟ್ಕೊಂಡಿರ್ತಾನೋ ಅಲ್ಲಿವರೆಗೂ ತಾಳ್ಮೆ ಇರುತ್ತೆ ಆದರೆ ಅದರಿಂದ ಹೆಚ್ಚು ಕಡಿಮೆ ಆಗೋದು ನಿರಂತರವಾಗಿ ಗಂಡ ದುಡಿಯೋದು ಯಾರಿಗೋಸ್ಕರ ಯಾರಿಗೋಸ್ಕರ ಗಂಡ ದುಡಿಯೋದು ಇಡೀ ಮಕ್ಕಳು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಪಾಸ್ಟ್ ಅಂದರೆ ತಂದೆ ತಾಯಿ ಅನುಭವ ಪ್ರೆಸೆಂಟ್ ಅಂದರೆ ಹೆಂಡತಿ ಫ್ಯೂಚರ್ ಅಂದರೆ ಮಕ್ಕಳು ಈ ಮೂರಕ್ಕೋಸ್ಕರ ಅವನ ಭೂತ ವರ್ತಮಾನ ಭವಿಷ್ಯ ಎಲ್ಲ ಜೀವನ ಎಲ್ಲ ತೆಯ್ತಾ ಇರ್ತಾನಲ್ಲ ಅವನಿಗೆ ಆಸೆನೇ ಇಲ್ಲ ಮನುಷ್ಯನಿಗೆ ಜೀವನದಲ್ಲಿ ಏನೂ ಆಸೆ ಇಲ್ಲ ಎಲ್ಲೋ ಒಂದು ಬೆಣ್ಣೆ ದೋಸೆ ತಿಂತಾನ ಅಷ್ಟೇ ಅವನು ಈ ಬೆಣ್ಣೆ ದೋಸೆ ತಿಂದಿದ್ದಕ್ಕೆ ಓ ಎಣ್ಣೆ ನಮಗೆ ತಾಳ್ಮೆ ನಮಗಿಲ್ಲ ಅಂತ ಹೇಳ್ತಿರಲ್ಲ ನೀವು ಅಲ್ಲ ಸಂಜೆ ಹೊತ್ತು ಮಿರ್ಚಿ ಮಂಡಕ್ಕಿನ ತಿಂತಾನವನು ಹಾಂ ಹಾಂ ಇಲ್ಲ ಆತರ ಸ್ವಲ್ಪ ಸಮಾಧಾನ ಆಗಲಿ ಅಂತಾನೆ ಮಿರ್ಚಿ ಮಂಡಕ್ಕಿ ಹೆಂಗ ಸ್ಟಿಟ್ಟಿರೋದು ನರಗೀಸು ಕಾಂಬಿನೇಷನ್ ಏನಾದ್ರು ಹುಡುಕ್ತಾನ ಅದಕ್ಕೆ ಬಿ ಪಿ ಬದಲು ತೊಂಬತ್ತು ಒಂದಿದ್ದು ಆಯ್ತಾ ನಾನು ಆಗಲೇ ಹೇಳ್ದಲ್ಲ ಪ್ರೂವ್ ಆಯ್ತಾನೆ ಈಗ ನಾನ್ ನಿಮ್ಗೆ ಏನ್ ಅನೌನ್ಸ್ ಮಾಡಿದೆ ಈ ನಮ್ಮ ಚರ್ಚೆ ಒಂದೂವರೆ ಗಂಟೆ ನಡೀತಾ ಇರತ್ತೆ ಅಲ್ಲೇ ತೀರ್ಮಾನ ಆಗೋಗತ್ತೆ ಅಂತ ಆಯ್ತಾ ಮಧ್ಯದಲ್ಲಿ ಮೂಗ್ ತೂರಿಸ್ತಾರೆ ನಾವು ಪೂರ್ತಿ ಮಾತಾಡೋವರೆಗೂ ಕಾಯಲ್ಲ ಮಾತಾಡೋವರೆಗೂ ಕಾಯಲ್ಲ ಮಧ್ಯ ಮಾತಾಡ್ತಾರೆ ಅವ್ರು ಕೊಡೋವರೆಗೂ ಕಾಯಲ್ಲ ಆಯ್ತಾ ಅಪ್ರೂ ಆಯ್ತಾ ಸಾಕು ಇನ್ನು ನನ್ನ ಕೆಲಸ ಮುಗೀತು ಅನ್ನೋದು ಗುಂಡೂರಾರ್ ಹೇಳಿದ ಒಂದು ಮಾತಿನಿಂದ ನನಗೆ ಮೇಯ್ನ್ ಆಗಿ ನಾನು ಅರ್ಥ ಮಾಡ್ಕೊಂಡಿರೋದು ಎರಡು ಬಹಳ ಕಷ್ಟ ಈ ಪ್ರಪಂಚದಲ್ಲಿ ಅಥವಾ ಸಂಸಾರದಲ್ಲಿ ಒಂದು ಹೆರಿಗೆ ಇನ್ನೊಂದು ತೆರಿಗೆ ಅಲ್ವಾ ತೆರಿಗೆನೂ ಅಷ್ಟೇ ಕಷ್ಟ ಗಂಡಸರಿಗೆ ತೆರಿಗೆ ಕಷ್ಟ ಹೆಂಗಸರಿಗೆ ಹೆರಿಗೆ ಕಷ್ಟ ಅಂತಕ್ಕಂಥದ್ದು ಈ ಹೆಣ್ಣಿನ ಮನಸ್ಸು ಮತ್ತು ಡಾಕ್ಟ್ರಸ್ ಪ್ರಿಸ್ಕ್ರಿಪ್ಷನ್ ಇದೆಯಲ್ಲ ಎರಡೂ ಓದೋಕ್ಕಾಗೋದೇ ಇಲ್ಲ ಅಂತ ಹೇಳ್ತಾರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ನು ಓದೋಕ್ಕಾಗಲ್ಲ ಹೆಣ್ಣಿನ ಮನಸ್ಸು ಕೂಡ ಓದೋಕ್ಕಾಗಲ್ಲ ಅಂತ ಸಂಸ್ಕೃತದಲ್ಲಿ ಆವತ್ತೇ ಹೇಳಿದ್ದಾರೆ ಏನು ಔದುಂಬರಾಣಿ ಪುಷ್ಪಾಣಿ ಶ್ವೇತ ವರ್ಣಂಚವಾಯಸಂ ಶ್ವೇತ ಶ್ವೇತವರ್ಣಂಚ ವಾಯಸಂ ಮತ್ಸ್ಯಪಾದಂ ಜಲೆ ಪಶ್ಯತು ನಾರಿ ಹೃದಯಂ ನ ಪಶ್ಯತು ಅಂತಕ್ಕಂಥದ್ದು ಅಂದರೆ ಹೌದು ರೂಂಬ ರಾಣಿ ಪುಷ್ಪಾಣಿ ಅಂದರೆ ಅತ್ತಿ ಮರದ ಹೂವು ಎಲ್ಲೂ ಸಿಗೋದಿಲ್ಲ ಅದು ಅದನ್ನು ನೀವು ನೋಡ್ಬೋದು ಅಕಸ್ಮಾತಾಗಿ ವಾಯಸ ಅಂತಂದರೆ ಕಾಗೆ ಬಿಳಿ ಕಾಗೆಯನ್ನು ಬೇಕಾದರೆ ನೀವು ನೋಡ್ಬೋದು ಮತ್ಸ್ಯಪಾದಂ ಜಲೆ ಪ ನೀರಿನಲ್ಲಿ ಮೀನನ್ನು ಹೆಜ್ಜೆ ಗುರುತಿಸ್ಬೋದು ಆದರೆ ಹೆಣ್ಣಿನ ಮನಸ್ಸಲ್ಲಿ ಏನಿದೆ ಅಂತ ಹೇಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಆ ಕಾಲದಲ್ಲೇ ಹೇಳಿದ್ದಾರೆ ಸುಧಾವರಿ ಈಗ ಶುರು ಮಾಡ್ಕೊತಾ ಇದ್ದಾರೆ ತಾಳ್ಮೆ ಇರತಕ್ಕಂಥದ್ದು ಹೆಣ್ಣಿಗೆ ಮಾತ್ರ ಅಂತಕ್ಕಂಥದನ್ನು ಅದ್ಭುತ ರೀತಿಯಲ್ಲಿ ಅವರು ತಮ್ಮ ವಾದವನ್ನು ಮಂಡಿಸ್ತಾರೆ ಅವ್ರಿಗೊಂದು ಜೋರ ಸ್ವಾಗತದ ಚಪ್ಪಾಳೆ ನಮಸ್ಕಾರ ಸಿರಿ ಕನ್ನಡ ವಾಹಿನಿಯ ಈ ಸದಭಿರುಚಿಯ ಕಾರ್ಯಕ್ರಮಕ್ಕೆ ಎಲ್ಲ ಪ್ರೇಕ್ಷಕ ಬಂಧುಗಳನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೀವಿ ನಮ್ಮ ನಡುವಿನ ಚರ್ಚೆ ಸುಧಾ ವರ್ಗೂರಿಗೆ ತಾಳ್ಮೆ ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ಅಂತಲ್ಲ ಗುಂಡೂರಾವ್ ಅವರೇ ತಾಳ್ಮೆಯ ಪ್ರಮಾಣ ಹೆಣ್ಮಕ್ಕಳಲ್ಲಿ ಜಾಸ್ತಿನೋ ಗಂಡು ಮಕ್ಕಳಲ್ಲಿ ಜಾಸ್ತಿನೋ ಅಂತ ನಿಮಗೂ ಗೊತ್ತಿರೋ ಸತ್ಯ ಏನು ಅಂದರೆ ತಾಳ್ಮೆಗೆ ಇನ್ನೊಂದು ಹೆಸರೇ ಹೆಣ್ಮಕ್ಳು ಅದಕ್ಕೆ ತಾಯಿಂದ ಬರುವ ತಾಳಿ ಕಟ್ಟಿಸ್ಕೊಂಡು ಬಂದು ತಾಳ್ಮೆಯಿಂದ ಸಂಸಾರ ಮಾಡೋಳು ಹೆಣ್ಣು ಇನ್ನು ಎರಡು ಮೇಗಳ ಬಗ್ಗೆ ಗುಂಡೂರಾವ್ ಹೊಡೆದ್ರು ಆ ಎರಡು ಮೇನ ಬಿಟ್ಟಾಕ್ರಿ ನಾನು ಅಪ್ರಿಷಿಯೇಟ್ ಮಾಡೋದು ಗುಂಡೂರಾವ್ಗಿರೋ ಇನ್ನೊಂದು ಮೇ ಅದು ಅವರ ಮಾತಿನ ಜಾಣ್ಮೆ ಅದಕ್ಕೆ ಚಪ್ಪಾಳೆ ತಡ್ತೀವಿ ಅಷ್ಟೇ ನಾವು ಒಂದುಗಳೇ ನಮ್ಮೆಲ್ಲರಿಗೂ ಗೊತ್ತಿಲ್ಲಿ ಹೆರಿಗೆ ಬಗ್ಗೆ ಬಂತು ಹೆರಿಗೆ ನೋವಿನ ಬಗ್ಗೆ ಬಂತು ಇನ್ನು ಸಿಸೇರಿಯನ್ ಬಗ್ಗೆ ಕೂಡ ಎಮ್ ಎಸ್ ಎನ್ ಸರ್ ಹೇಳಿದರು ಸರ್ ಇದೆಲ್ಲ ಪಟ್ಟಣದಲ್ಲಿ ನೋಡೋ ವಿಚಾರ ಇರ್ಬೋದು ಹಳ್ಳಿಗಳ ದೇಶ ಆದ ನಮ್ಮ ಭಾರತದಲ್ಲಿ ಹಳ್ಳಿ ಹಳ್ಳಿನಲ್ಲೂ ಇವತ್ತಿಗೂ ಕೂಡ ಹೆರಿಗೆ ದಿನವೂ ಕೊಟ್ಟಿಗೆಯಲ್ಲಿ ಕೆಲಸ ಮಾಡಿ ಅರ್ಧ ಗಂಟೆ ಇರುವಾಗಲೂ ತಾನು ದುಡಿದು ಸುಲಭವಾಗಿ ಹೆರಿಗೆ ಆಗುವಂಥ ಬಹಳಷ್ಟು ಹೆಣ್ಮಕ್ಳಿದ್ದಾರೆ ತಾಳ್ಮೆಯಿಂದ ಕಾಯೋ ಹೆಣ್ಮಕ್ಳಿದ್ದಾರೆ ಸಿಟಿಯ ಐದು ಪರ್ಸೆಂಟ್ ಹೆಣ್ಮಕ್ಳು ಇಲ್ಲ ನಮಗೆ ಕತ್ರಿ ಹಾಕ್ಬಿಡಿ ಅಂದ್ರು ಅನ್ನೋದನ್ನ ನೀವು ತೊಂಬತ್ತೈದು ಪರ್ಸೆಂಟ್ ಹೆಣ್ಮಕ್ಳಿಗೆ ದಯವಿಟ್ಟು ಉದಾಹರಣೆ ಆಗಿ ತಗೋಬೇಡಿ ಇನ್ನೊಂದು ಒಂಬತ್ತೇ ತಿಂಗಳಿಗೆ ಹೆರಿಗೆ ಆಗತ್ತೆ ಅನ್ನೋದು ಹೇಳಕ್ ಆಗಲ್ಲ ಒಂದು ಪ್ರಸಂಗ ಹೇಳಬೇಕು ನಿಮ್ಗೆ ಯಾರೋ ದಂಪತಿಗಳು ಮದುವೆ ಆಗ ಹತ್ತು ವರ್ಷ ಮಕ್ಳು ಸರಿ ಆಮೇಲೆ ಆಕೆ ಗರ್ಭಿಣಿ ಆದ್ಲು ಊರಿನ ಜ್ಯೋತಿಷಿಗಳ ಹತ್ರ ಹೋದ್ರು ಈಗಾಗಿದ್ರೆ ಸ್ಕ್ಯಾನಿಂಗ್ ಹೋಗೋರೇನೋ ಇದು ಸ್ವಲ್ಪ ಹಳೆ ಕಾಲ ಜ್ಯೋತಿಷಿಗಳ ಹತ್ರ ಹೋದ್ರು ಅವರು ಜಾತ್ಕ ಗೀತ್ಕ ಕೌಡೆ ಗಿವುಡೆ ಹಾಕೇಳ್ರು ಏನ್ ಪುಣ್ಯ ಮಾಡಿದ್ಯಾ ಶಕುಂತಲಮ್ಮ ಹತ್ತು ವರ್ಷ ಒದ್ದಾಡ್ದಿ ನಿನಗೆ ಡಬಲ್ ದಮಾಕ ಅವಳಿ ಜೌಳಿ ಮಕ್ಳು ಹಾಕ್ತಾರೆ ಫುಲ್ ಖುಷಿಯಾಗೋಯ್ತು ಇಬ್ಬರಿಗೂ ಗಂಡ ಹೆಂಡ್ತಿಗೆ ಆದ್ರೂ ಜ್ಯೋತಿಷಿಗಳ ಹತ್ರ ಹೋದ್ಮೇಲೆ ನಮ್ಗೆ ಇನ್ನೊಂದೆರಡು ಪ್ರಶ್ನೆ ಕೇಳೋಣ ಅನ್ನೋದು ಇದ್ದೇ ಇರುತ್ತಲ್ವ ಒಂದಕ್ಕೆ ನಿಲ್ಲಲ್ಲ ಅದು ಸ್ವಾಮಿ ಏನ್ ಮಕ್ಳು ಉಡ್ತಾರೆ ಅಂತ ಗಂಡ ಕೇಳ್ದ ಗಂಡು ಮಕ್ಳೇ ಹಾಕ್ತಾರೆ ಕಣಯ್ಯಾ ಅಂದ್ರು ಅಲ್ಲಿಗೂ ಗಂಡ ಸುಮ್ಮನಾಗ್ಲಿಲ್ಲ ಸ್ವಾಮಿ ಇಬ್ರು ಚೆನ್ನಾಗಿರ್ತಾರ ಅಂದ ಆ ವಿಷಯ ಕೇಳ್ಬೇಡಪ್ಪ ಹೊರಡು ಅಂದ್ರು ಏ ಸ್ವಾಮಿ ಇಷ್ಟೇ ಹೇಳಿದೀರಾ ಅಷ್ಟ್ ಹೇಳಕ್ಕೇನು ಹೇಳ್ಬಿಡಿ ಅಂದ ಅಪ್ಪ ನಿಮ್ಗೆ ಅವಳಿ ಜವಳಿ ಮಕ್ಳು ಹುಟ್ಟತಾರೆ ಆದ್ರೆ ಮೊದಲು ಹುಟ್ಟಿದವನು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾನೆ ಎರಡನೇ ಅವ್ನು ವಿಷಯ ಕೇಳಬೇಡ ಬಿಡು ಅಂದ್ರು ಗಂಡಂಗೆ ಕ್ಯೂರಿಯಾಸಿಟಿ ತಡಿಯಕ ಸ್ವಾಮಿ ವರ್ಷ ಕಾದಿದ್ದೀನಿ ಹೇಳ್ಬಿಡಿ ಹೇಳ್ಬಿಡಿ ಅಂದ ತಾಳ್ಮೆ ಇಲ್ಲ ಬಿಡಿ ಮಗಂಗೆ ಇವ್ರು ಹೇಳಿದ್ರು ಅಪ್ಪ ನಿನಗೆ ಎರಡು ಹುಟ್ಟತಾರೆ ಅವಳಿ ಜವಳಿ ಮೊದಲು ಹುಟ್ಟಿದವನು ಈ ರಾಜ್ಯದ ಮಂತ್ರಿ ಆಗ್ತಾನೆ ಮುಖ್ಯಮಂತ್ರಿ ಆಗ್ತಾನೆ ಎರಡನೇ ಅವನು ಹಬ್ಬ ಹಬ್ಬ ಅಂದ್ರೆ ವಿಧಾನಸೌಧದಲ್ಲಿ ಒಂದು ಜವಾನನ ಕೆಲಸ ಸಿಗ್ಬೋದು ಅಂದರು ಹೆಂಡತಿಗೆ ಪಾಪ ಕರುಳು ಚೂರಂತು ಕಣ್ಣಲ್ಲಿ ನೀರು ಬಂತು ಗಂಡ ಮತ್ತೆ ಅರ್ಜೆಂಟಾಗಿ ಹೆಂಡ್ತಿ ಅಳೋದು ನೋಡಕ್ಕಾಗ್ದೆ ಸಮಾಧಾನ ಮಾಡ್ದೆ ಏ ಅದಕ್ಕೆ ಯಾಕೆ ಬೇಜಾರು ಮಾಡ್ಕತಿಯ ಗುಲ್ಡು ಏನು ಹೇಳವ್ರೆ ಬುದ್ಧಿ ಎಲ್ಡು ಹುಟ್ಟುತ್ತೆ ಅದ್ರಲ್ಲಿ ಮೊದಲನೇದು ಮುಖ್ಯಮಂತ್ರಿ ಆಗುತ್ತೆ ಅಂದರೆ ಹೇಳ್ಬಿಟ್ಟು ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಎರಡನೇ ಅವನಿಗೆ ಕೊಡ್ಸೋಕ್ಕಾಗಕ್ಕಿಲ್ವಾ ಆಗೋಕ್ಕಿಲ್ವಾ ಅಂದ ಅಂತೂ ಮನೆಗೆ ಬಂದರು ಇನ್ನೂ ಐದು ತಿಂಗಳ ಗರ್ಭಿಣಿಯ ಹೆಣ್ಮಗಳು ಆರಾಯ್ತು ಏಳಾಯ್ತು ಎಂಟಾಯ್ತು ಒಂಬತ್ತಾಯ್ತು ಕಾಯ್ತಾ ಇದ್ದಾರೆ ಎರಗೇನೆ ಆಗಿಲ್ಲ ಹತ್ತು ತಿಂಗಳಾದರೂ ಹೆರಿಗೆ ಆಗ್ತಿಲ್ಲ ಯಾಕೆಂದ್ರೆ ಒಳಗೆ ಫೈಟಿಂಗ್ ಶುರುವಾಗಿದೆ ಇಬ್ಬರು ಗಂಡು ಮಕ್ಕಳಿಗೆ ಬಟ್ ನಿಮ್ಮ ಮಗನೇ ನೀವು ಮೊದಲು ಹುಟ್ಟಿದ್ರೆ ತಾನೇ ಸೀಟ್ ಬಿಟ್ಟು ಕೊಡೋದು ಅಂತ ಇನ್ನೊಬ್ಬ ಅಡ್ಡಡ್ಡ ಇದ್ದು ನಾನು ಮಾತಾಡೋಕೆ ತುಂಬ ವಿಚಾರಗಳಿದೆ ನಮ್ಮ ದುಂಡಿಯವ್ರು ಭಾಳ ಸೊಗಸಾಗಿ ಶುರು ಮಾಡಿದರು ಹೆಣ್ಮಕ್ಳು ಯಾವ್ಯಾವ ಕ್ಷೇತ್ರದಲ್ಲಿ ನರ್ಸಿಂಗ್ ಕ್ಷೇತ್ರದಲ್ಲಿ ಸರ್ ನಂಗೆ ಹಾಗೆ ಟೀಚಿಂಗ್ ಟೀಚಿಂಗಲ್ಲಿ ನೋಡಿ ನರ್ಸರಿ ಸ್ಕೂಲ್ ಮಕ್ಕಳಿಗೆ ಅತಿ ಹೆಚ್ಚು ಟೀಚರ್ಸ್ ಮಹಿಳೆಯರನ್ನೇ ತಗೋತಾರೆ ಯಾಕೆ ಅಂದರೆ ಆ ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡುವ ತಾಳ್ಮೆ ಜಾಣ್ಮೆ ಹೆಣ್ಮಕ್ಳಿಗಿದೆ ಅಂತ ಅದೊಂದೇ ಪ್ರೊಫೆಷನ್ ಅಲ್ಲ ಸರ್ ಕಸೂತಿಯಿಂದ ಪ್ರಸೂತಿ ತನಕ ತಾಳ್ಮೆ ತೋರ್ಸೋದೇ ಹೆಣ್ಮಗಳು ಗುಂಡೂರಾವ್ ಅವರು ಚಪ್ಪಾಳೆ ಏನೋ ಟೀ ಸೈಲೆಂಟು ಟೀ ಸೈಲೆಂಟು ಅಂತ ನಿಮಗೆ ಟೀ ಕುಡಿಸಿ ಚಪ್ಪಾಳೆ ಹೊಡೆಸ್ಕೊಂಡ್ರು ಸ್ವಾಮಿ ಟೀ ಸ್ಟ್ಯಾಂಡ್ಸ್ ಫಾರ್ ಟಾರ್ಚರ್ ಆಲ್ಸೋ ಎಷ್ಟು ಜನ ಟಾರ್ಚರ್ ಇಂದ ಹೆಣ್ಮಕ್ಳುಗಳು ಗಂಡನ ಟಾರ್ಚರ್ ಎಲ್ಲವನ್ನು ಕೆಲವು ಫಿಸಿಕಲ್ ಇರ್ಬೋದು ಕೆಲವು ಮಾನಸಿಕವಾಗಿರ್ಬೋದು ದೈಹಿಕ ಇರಲಿ ಮಾನಸಿಕ ಇರಲಿ ಆ ಹಿಂಸೆಯನ್ನು ಸಹಿಸ್ಕೊಂಡು ಹೊರ ಜಗತ್ತಿಗೆ ಮಾತ್ರ ಅಯ್ಯೋ ನಮ್ಮ ಯಜಮಾನ್ರು ತುಂಬಾ ಒಳ್ಳೆಯವರು ಯಾಕೆ ಅಂದರೆ ನಮ್ಮ ಬದುಕು ಚೆನ್ನಾಗಿದೆ ಅಂತ ನಾಲ್ಕು ಜನರಿಗೆ ಕಾಣಿಸೋ ಹಾಗೆ ಬದುಕಬೇಕು ಅಂತ ಹಲ್ಕಚ್ಚಿ ಸಂಸಾರ ಸಹಿಸಿಕೊಂಡು ಬದುಕ್ತಿರೋ ಲಕ್ಷ ಲಕ್ಷ ಹೆಣ್ಮಕ್ಳಿದಾರಲ್ಲ ತಾಳ್ಮೆಗೆ ಅವ್ರಿಗಿಂತ ಉದಾಹರಣೆ ಬೇಕಾ ಗಂಡು ಮಕ್ಳಿಗೆ ಪೇಶನ್ಸೇ ಇಲ್ಲ ಸರ್ ಎಮ್ ಎಸ್ ಎನ್ ಸರ್ ಮೋದಿಜಿಯವರು ಐನೂರು ರೂಪಾಯಿ ಸಾವಿರ ರೂಪಾಯಿ ನೋಟ್ ಬ್ಯಾನ್ ಮಾಡಿದಾಗ ಪ್ರೈಮ್ ಮಿನಿಸ್ಟ್ರಿಗೆ ಪತ್ರ ಬರೋದ್ರಂತೆ ಗಂಡು ಮಕ್ಳೆಲ್ಲ ಏನಂತ ಸ್ವಾಮಿ ತುಂಬ ಸಂತೋಷ ಐನೂರು ಸಾವಿರ ಬ್ಯಾನ್ ಮಾಡಿದ್ರಿ ದಯವಿಟ್ಟು ಐನೂರು ಸಾವಿರ ಎಪಿಸೋಡ್ ಸೀರಿಯಲ್ಗಳನ್ನೂ ಬ್ಯಾನ್ ಮಾಡಿ ನಾವು ನೆಮ್ಮದಿಯಾಗಿ ಮನಲಿರ್ಬೋದು ಅಂತ ಯಾಕೆ ಅಂದ್ರೆ ಐನೂರು ಬರಲಿ ಸಾವಿರ ಬರಲಿ ಎರಡು ಸಾವಿರ ಬರಲಿ ಇವತ್ತು ಸೀರಿಯಲ್ ಇಂಡಸ್ಟ್ರಿ ಉಳಿಸಿರೋದು ಸೀರಿಯಲ್ ನಮ್ಮ ಏನು ಟಿ ವಿ ಇಂಡಸ್ಟ್ರಿ ಉಳಿಸಿರೋದು ನಮ್ಮ ಹೆಣ್ಮಕ್ಳು ವ್ಯೂವರ್ಶಿಪ್ಪೇನೆ ಅದೇ ಅಧಿಕವಾಗಿ ಈ ಗಂಡು ಮಕ್ಳು ಏನ್ ನೋಡ್ತಾರೆ ಹಬ್ಬ ಹಬ್ಬಬ್ಬ ಅಂದ್ರೆ ನ್ಯೂಸ್ ಅದು ಪೇಶನ್ಸ್ ಇರಲ್ಲ ಒಂದೊಂದ್ ನಿಮಿಷಕ್ಕೂ ಬದಲಾಯಿಸ್ತಿರ್ತಾರೆ ಒಂದೊಂದು ನಿಮಿಷಕ್ಕೂ ನಾ ಹೇಳಿದ್ದೆ ಅನ್ಸುತ್ತಾದ್ರೂ ಒಂದ್ಸಲ ಈ ಪ್ರಸಂಗ ಬಂದಿದ್ದ ಕೇಳ್ತೀನಿ ನನ್ನ ಗಂಡ ಅಂತೂ ಒಂದ್ ನಿಮಿಷದ ಮೇಲೆ ಒಂದ್ ಚಾನಲ್ ನೋಡಲ್ಲ ನ್ಯೂಸ್ ಅಲ್ಲ ಖಂಡ್ರಿ ಅದೇನು ಅದೇ ನ್ಯೂಸ್ ತಾನೇ ಅದೇನು ಬದಲಾಯಿಸ್ ಬದಲಾಯಿಸ್ ನೋಡ್ತೀರಾ ಗುಲ್ಡು ನೀವು ಸಾಧನೆ ಓದೋ ಹುಡುಗಿರ್ ಚೇಂಜ್ ಆಗಲ್ವಾ ಗಂಡು ಮಕ್ಕಳಿಗೆ ದೇವರಾಣೆ ತಾಳ್ಮೆ ಇಲ್ಲ ಅವರಿಗೆ ಹೆಂಟಿನ ಮೊಬೈಲ್ ನೋಡಿದಾಗೆಲ್ಲ ಅನಿಸ್ತಿರುತ್ತಂತೆ ಇನ್ನೊಂಚೂರ್ ಕಾಯ್ಬೇಕಿತ್ತು ಒಳ್ಳೆ ಮಾಡಲ್ಲೇ ಸಿಗ್ತಾ ಅಂತ ಅಂತ ಅವ್ರಿಗೆ ಬೇಸಿಕ್ ಸ್ವಭಾವ ಹಂಗಂತ ಎಲ್ಲ ಗಂಡ್ ಮಕ್ಕಳಿಗೂ ತಾಳ್ಮೆ ಇಲ್ಲ ಅಂತ ದೇವರಾಣೆ ನಾನು ವಾದ ಮಾಡ್ತಿಲ್ಲ ಬಹಳ ಜನ ತುಂಬಾ ಸುಂದರವಾಗಿ ತುಂಬಾ ತಾಳ್ಮೆಯಿಂದ ಯಾಕೆಂದ್ರೆ ಸಂಸಾರ ಅಂದ್ರೇನೆ ಇಬ್ಬರು ಬುದ್ಧಿವಂತರ ಸಹನಶೀಲರ ಸಮಾಗಮ ಅಂತ ಹೇಳ್ತಾರೆ ಅದರಿಂದ ಸಂಸಾರದಲ್ಲಿ ಇಬ್ಬರಿಗೂ ತಾಳ್ಮೆ ಬೇಕು ಆದ್ರೆ ಹೆಣ್ಮಕ್ಳ ತಾಳ್ಮೆ ಜಾಸ್ತಿ ಅಂತ ನನ್ನ ಅಭಿಪ್ರಾಯ ಒಂದು ಸೀರಿಯಲ್ ಬಗ್ಗೆ ಬೇಡ ಒಂದು ಫೋನು ಗಂಡು ಮಕ್ಕಳಿಗೆ ವಿಷಯ ಕೊಟ್ರೆ ಹದಿನೈದು ನಿಮಿಷ ಮಾತಾಡ್ತಾರ್ರಿ ವಿಷಯನೇ ಇಲ್ಲದೆ ಒಂದೂವರೆ ಗಂಟೆ ಫೋನಲ್ಲಿ ಮಾತಾಡೋ ತಾಕತ್ ಯಾರಿಗ್ರಿ ಇರೋದು ನಮ್ಮ ಹೆಣ್ಮಕ್ಳಿಗೆ ಅಲ್ವಾ ಯಾರ್ಯಾರು ಹೆಣ್ಮಕ್ಳಿಗೆ ತಾಳ್ಮೆ ಇಲ್ಲ ಅಂತಿರೋ ಬನ್ರಿ ಸೀರೆ ಅಂಗಡಿಗೆ ಬನ್ರಿ ಒಡವೆ ಅಂಗಡಿಗೆ ಬನ್ರಿ ಬ್ಯೂಟಿ ಪಾರ್ಲರ್ಗೆ ಬನ್ರಿ ಫ್ಯಾನ್ಸಿ ಸ್ಟೋರಿಗೆ ನಾನು ತೋರಿಸ್ತೀನಿ ಮೂರುವರೆ ಗಂಟೆ ಆದರೂ ಕೂಡ ಅವ್ರ ಸೆಲೆಕ್ಷನ್ ನಡೀತಾ ಇರತ್ತೆ ಅಂಗಡಿ ಯಾರು ಸೇಲ್ಸ್ ಮನ್ ಇರ್ತಾನಲ್ಲ ಅವನು ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಿರತ್ತ ನಾವೊಂದ್ಸಲ ಸೀರೆ ಅಂಗಡಿಗೆ ಹೋಗಿದ್ವಿ ಮೂರವರು ಸೆಲೆಕ್ಷನ್ ನಡೀತಾ ಇದೆ ಸೀರೆ ರಾಶಿ ಬಿದ್ದಿದೆ ನಮ್ಗೇನಂದ್ರೆ ಯಾರ ಹತ್ರನೂ ಇಲ್ಲದೆ ಇರೋದನ್ನ ನಮ್ಮ ಗಂಡ ನಮಗೆ ಕೊಡಿಸಿದ್ರೆ ಅವ್ರಿಗೆ ತಾನೇ ಕ್ರೆಡಿಟ್ಟು ಅಯ್ಯೋ ಎಷ್ಟು ಚೆನ್ನಾಗಿರೋದು ಕೊಡ್ಸಿದ್ದಾರೆ ಅಂತಾರೆ ಅಕಸ್ಮಾತ್ ಅವ್ರ ಹತ್ರ ಇರೋದು ನಾನು ತೊಗೊಂಡ್ರೆ ಅವ್ರಿಗೂ ಖುಷಿ ಆಗುತ್ತಾ ನಂತರದ್ದೇ ಸುಧಾನು ತೊಗೊಂಡ್ರು ಅಂತ ಈ ಲಾಜಿಕ್ ಮೇಲೆ ನಾವು ಹುಡುಕ್ತಾ ಇದ್ದೆ ಮೂರು ಗಂಟೆ ಆಗಿದೆ ಅಷ್ಟೇ ಸರ್ ಅಂಗಡಿ ಅವನ ಮುಖ ಕೆಂಪುಗೇರ್ತಿತ್ತು ಅಷ್ಟೊತ್ತಿಗೆ ನಮ್ಮ ಉತ್ತರ ಕರ್ನಾಟಕದ ಒಂದು ದಂಪತಿಗಳು ಬಂದಿದ್ರು ಅವಳು ಏನ್ರಿ ಯಾವ್ದು ತಗೊಳ್ಳಿರಿ ಅನ್ಲ ಯಾವುದಾರು ತಗೋ ನನಗೇನಂತ ಹೋಗೋಣ ಮೊದಲು ಅವನು ಹಾಂಗಲ್ಲ ರೀ ಯಾವ್ದು ಚಲೋ ಐತಿ ಹೇಳ್ರಲ್ಲ ಹೇ ಯಾವ್ದಾದ್ರು ತಗೊಂಡು ಬಾ ಮೊದ್ಲು ಹೋಗೋಣ ಮನಿಗೆ ಆತು ಎಂಟೂವರಿ ಆತು ಅಂದ ಹೇಳ್ರಲ್ಲ ಯಾವ ಕಲರ್ ಚಲೋ ಐತಿ ಅಂತ ಹೇ ಉಡವಳ್ ನೀನು ಯಾವ್ದಾರು ತಗ ಅಂದ ಉಡವಳು ನಾನೇ ಗೊತ್ತ್ರೀ ಆದ್ರೆ ಹೋಗಿ ನೀ ಮದಿರಲ್ಲ ಸ್ವಲ್ಪ ಸಜೆಸ್ಟ್ ಮಾಡ್ರಿ ಅಂದ್ ಭಾಳ ಪೇಶನ್ಸ್ ನಮ್ಮ ಹೆಣ್ಮಕ್ಳಿಗೆ ಅವ್ರಿಗೆ ಗೊತ್ತು ಗಂಡನ್ನು ಹೆಂಗ್ ಪಳಗಿಸ್ಬೇಕು ಅಂತ ನಮ್ದು ಮೂರು ತಾಸಾಗಿತ್ತು ಆಗಿತ್ತು ಕೊನೆಗೆ ಅವನ ಮುಖ ರೆಡ್ಡು ನಮ್ಮ ಯಜಮಾನ್ರ ಮುಖ ರೆಡ್ ಆಗಿದ್ದು ನೋಡಿ ನಾನು ಇನ್ನೇನು ಅವನ ಅಂಗಡಿ ಬಾಗಿಲು ಎಳೆಯೋದು ಬೇಡ ಅಂತ ಕೊನೆಗೆ ಕೆಳಗಿಂದ ಒಂದು ಸೀರೆ ಹಿಡಿದು ಎಳೆದೆ ಬಯ್ಯ ಇದು ಕೊಡು ಅಂದೆ ಮೇಡಮ್ ನಿಮ್ಮ ಸೀರೆ ಅದೆಷ್ಟು ಒಂದು ಅಷ್ಟಿ ಬಿದ್ದಿದೆಲ್ಲ ಹಿಂಗದ್ರಲ್ಲಿ ನನ್ನ ನನ್ನ ಸೀರೆ ಮೇಲೆ ಬಿದ್ದು ಬಿಟ್ಟಿದೆ ಅವು ಗೊತ್ತಾಗಿಲ್ಲ ನಮಗೆ ಸರ್ ನಮಗೆ ತಾಳ್ಮೆ ಇಲ್ವಾ ಸರ್ ಮದುವೆ ಮನೆಯಲ್ಲಿ ಹೆಂಗ ರೆಡಿ ಆಗ್ತಾರೆ ಅಂದ್ರೆ ಮದ್ವೆ ಹುಡುಗಿ ಅಮ್ಮ ಯಾರು ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ರೆಡಿ ಆಗ್ತಾರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳಿ ಹಂಗಂತ ನಮಗ್ ದುಃಖ ಇರಲ್ಲ ಸಮಸ್ಯೆ ಇರಲ್ಲ ಅಂತಲ್ಲ ಅವತ್ತೇ ಗಂಡನ ಹತ್ರ ಬೈಸ್ಕೊಂಡಿರ್ಬೋದು ಒದೇ ತಿಂದಿರ್ಬೋದು ಮಕ್ಕಳಿಂದ ನೋವು ತಿಂದಿರ್ಬೋದು ಮಕ್ಕಳ ನೋವು ನಮ್ಮ ಗರ್ಭದಲ್ಲಿ ಮಗು ಒದ್ದಾಗ ತುಂಬಾ ಆನಂದ ಪಡುತ್ತೆ ತಾಯಿ ಹೃದಯ ಅಯ್ಯೋ ನನ್ನ ಮಗು ಒದಿತಾ ಇದೆ ಅದೇ ಮಕ್ಕಳು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆಗಿ ಬೆಳೆದು ನಮ್ಮ ಎದೆಗೆ ಓದ್ದಾಗ್ಲು ಅಷ್ಟೇ ನೋವು ತಿಂದ್ರು ಹೊರಗಿನ ಸಮಾಜಕ್ಕೆ ಮಾತ್ರ ನನ್ನ ಮಕ್ಕಳು ಬಂಗಾರದಾಗಿದ್ದಾರೆ ನನ್ನ ಗಂಡ ದೇವ್ ರಂಗಿದಾನೆ ಅಂತ ಹೇಳ್ತಾಳಲ್ಲ ಅದು ಹೆಣ್ಣಿಗಿರೋ ತಾಕತ್ತು ಅದು ಭಾರತೀಯ ಹೆಣ್ಮಕ್ಳಿಗಿರುವಂಥ ತಾಳ್ಮೆ ಬಂಧುಗಳು ಒಂದೇ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ಎಮ್ ಎಸ್ ಎನ್ ಸರ್ ಒಂದು ಹುಡುಗ ನರ್ಸರಿನೋ ಒಂದನೇ ಕ್ಲಾಸ್ ಹುಡುಗ ಸ್ಕೂಲಿಂದ ಅವಾಗ ನಿಮಗೆ ಗೊತ್ತು ಮಕ್ಕಳಿಗೆ ಡೈರಿ ಕಳಿಸ್ತಾರೆ ಸ್ಕೂಲಿಂದ ಆ ಇದು ವಿದೇಶದಲ್ಲಿ ನಡೆದ ಘಟನೆ ಮಗು ಡೈರಿ ತೊಗೊಂಬಂತು ಮಾಮ್ ಡೈರಿ ಅಂತ ತೋರಿಸ್ತು ಅಮ್ಮ ಓದಿದ್ಲು ಅಮ್ಮನ ಕಣ್ಣಲ್ಲಿ ನೀರು ಬಂತು ಒರೆಸ್ಕೊಂಡ್ಲು ಯಾಕಮ್ಮ ಅಳ್ತಾ ಇದ್ದೀಯ ವೈ ಯು ಆರ್ ಟ್ರೈಂಗ್ ಮಾಮ್ ಅಂತ ನೋ ನೋ ಐ ಆಮ್ ಹ್ಯಾಪಿ ನಂಗೆ ತುಂಬ ಖುಷಿ ಆಗ್ತಿದೆ ನಿಮ್ಮ ಪ್ರಿನ್ಸಿಪಲ್ ಬರ್ದಿದ್ದಾರೆ ಯು ಆರ್ ದ ಬೆಸ್ಟ್ ಚೈಲ್ಡ್ ಇನ್ ದಟ್ ಸ್ಕೂಲ್ ಅಂತೆ ನಿನ್ನಷ್ಟು ಬುದ್ಧಿವಂತ ಸ್ಕೂಲಲ್ಲೇ ಯಾರು ಇಲ್ಲಂತೆ ಮಗು ನಿನಗೆ ಪಾಠ ಹೇಳ್ಕೊಡೋಕ್ಕೆ ಸ್ಕೂಲ್ ಮ್ಯಾಡಮ್ಗಳಿಗೆ ಡಿಫಿಕಲ್ಟ್ ಆಗ್ತಿದೆಯಂತೆ ಯಾವ ಮೇಸ್ಟ್ರುಗಳಿಗೂ ನಿಂಗೆ ಪಾಠ ಹೇಳಕ್ಕೆ ಆಗ್ತಾ ಇಲ್ವಂತೆ ಐ ಫೀಲ್ ಸೋ ಹ್ಯಾಪಿ ನಿಮ್ಮ ಮಗುವಿಗೆ ಕಲಿಸೋ ಅಷ್ಟು ಜಾಣ್ಮೆ ನಮ್ಮ ಟೀಚರ್ಸ್ ಇಲ್ಲ ಅಂತ ಬರ್ದಿದ್ದಾರೆ ದಡ್ಡ ಮೇಸ್ಟ್ರುಗಳು ಮಗನೆ ನಾಳೆಯಿಂದ ನಾನೇ ನಿನಗೆ ಪಾಠ ಹೇಳ್ಕೊಡ್ತೀನಿ ಅಂದ್ಲು ತನ್ನ ಮಗನಿಗೆ ತಾನೇ ಗುರು ಆದ್ಲು ಹುಡುಗ ಬೆಳ ಆ ಪತ್ರ ತೆಗೆದೆಲ್ಲ ಒಂದು ಡಬ್ಬಕ್ಕೆ ಹಾಕಿದ್ಲು ಹುಡುಗ ಬೆಳೆದ ದೊಡ್ಡವನಾದ ಬಹಳ ದೊಡ್ಡ ಹೆಸರು ಮಾಡ್ದ ಇಂಟರ್ನ್ಯಾಷನಲ್ ಫೇಮ್ ಆದ ನೊಬೆಲ್ ಪ್ರೈಝನ್ನು ಗೆದ್ದ ಒಂದು ದಿನ ಹಳೆ ಪೆಟ್ಟಿಗೆ ಕ್ಲೀನ್ ಮಾಡುವಾಗ ಅಮ್ಮ ಬರದ ಪತ್ರ ಸಿಕ್ತು ಅಮ್ಮ ಇಲ್ಲ ಆದ್ರೆ ಪತ್ರ ತೆಗೆದು ನೋಡ್ತಾನೆ ನಿಮ್ಮ ಮಗನಂತ ದಡ್ಡ ಹುಡುಗನನ್ನ ನಮ್ಮ ಜೀವನದಲ್ಲೇ ನಾವು ನೋಡಿಲ್ಲ ಇಂಥ ದಡ್ಡನಿಗೆ ನಮ್ಮ ಶಾಲೆಯಲ್ಲಿ ಜಾಗ ಇಲ್ಲ ಯಾವ ಮೇಷ್ಟ್ರಗಳು ಈ ಹುಡುಗನಿಗೆ ಪಾಠ ಮಾಡಕ್ಕೆ ಒಪ್ತಿಲ್ಲ ನಿನ್ನ ಇಂಥ ದೊಡ್ಡ ಮಗನನ್ನ ಹೆತ್ತ ತಪ್ಪಿಗೆ ತಾಯಿಯಾದ ನಿನಗೆ ಶಿಕ್ಷೆ ಈ ಮಗುಗೆ ನೀನೇ ಪಾಠ ಹೇಳ್ಕೊಡು ಅಂತ ಬರೆದಿದ್ರು ಆದರೆ ಆ ತಾಯಿ ಆ ನೆಗೆಟಿವ್ ಆದಂಥ ವಿಷಯವನ್ನು ತುಂಬ ಸಕಾರಾತ್ಮಕವಾಗಿ ತನ್ನ ಮಗನಲ್ಲಿ ಬಿತ್ತಿ ಅವನು ಓದೋ ಹಾಗೆ ನೋಡಿಕೊಂಡು ನೊಬೆಲ್ ಪ್ರೈಸ್ ಗೆಲ್ಲೋ ಹಾಗೆ ಮಾಡಿದ್ಲು ಆ ಮಗನೇ ಆಲ್ಬರ್ಟ್ ಐನ್ಸ್ಟೈನ್ ಅವನ ತಾಯಿಯ ಹೆಸರು ನಮಗೆ ಗೊತ್ತಿಲ್ಲ ಆದರೆ ಅನ್ನ ಹೆಸರು ನಮಗೆಲ್ಲ ಗೊತ್ತು ಒಬ್ಬ ತಾಯಿ ತನ್ನ ಮಗುವಿನ ಮೇಲೆ ಬೀರುವಂತಹ ಪ್ರಭಾವ ಅಂದರೆ ಇದು ಬಂಧುಗಳೇ ಪ್ರತಿಯೊಂದರಲ್ಲಿ ನಮ್ಮ ಹೆಣ್ಮಕ್ಳಿಗೆ ಎಲ್ಲದರಲ್ಲೂ ವೆರೈಟಿ ಬೇಕು ಸರ್ ಮೋದಿ ಅವರು ರಫೇಲ್ ವಿಮಾನ ತರಿಸ್ದಾಗಲೂ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ತಾಳ್ಮೆ ಅಂದ್ರೆ ನಾಲ್ಕು ಜನ ಹೆಣ್ಮಕ್ಳು ಅಯ್ಯೋ ಎಷ್ಟು ಚೆನ್ನಾಗಿದೆ ಆದ್ರೂ ನಮ್ಮ ಪ್ರಧಾನ ಮಂತ್ರಿಗಳು ಆರು ವಿಮಾನ ತರಿಸಿದ್ರು ಬೇರೆ ಬೇರೆ ಕಲರ್ದಾದ್ರೂ ತರಿಸಬಾರ್ದಿತ್ತ ಸಾವಿರದ ಆರ್ನೂರು ಕೋಟಿ ಕೊಟ್ಟಿದ್ದಾರೆ ಒಂದೊಂದಕ್ಕೆ ಡಿಫ್ರೆಂಟ್ ವೆರೈಟಿ ಇದ್ರೆ ಅಂದರು ಇದು ಹೆಣ್ಣಿನ ಸಹಜ ಗುಣ ಹೆಣ್ಣಲ್ಲಿ ತಾಳ್ಮೆನೂ ಇದೆ ಜಾಣ್ಮೆನೂ ಇದೆ ಬದುಕೋ ತಾಕತ್ತು ಇದೆ ತಾಳ್ಮೆ ಅಂದರೆ ತಾಯಿಯಿಂದ ಶುರು ಆಗುತ್ತೆ ತಾಂದ್ರೇನೆ ತಾಯಿ ಅಂತೆಲ್ಲ ಹೇಳಿದ್ರು ಬಹಳ ಚೆನ್ನಾಗಿ ಹೇಳಿದ್ರು ಬಟ್ ತಾಯಿಯಿಂದ ತಾಪತ್ರ್ಯ ಕೂಡ ಆಗುತ್ತೆ ಅಲ್ವಾ ತಾಯಿಯಿಂದ ಶುರು ಆಗುತ್ತೆ ಆಮೇಲೆ ಈ ಸೀರಿಯಲ್ಸನ್ನು ಕೂತ್ಕೊಂಡು ನೋಡ್ತಕ್ಕಂಥವ್ರು ಹೆಣ್ಣು ಅದೇ ಒಪ್ತೀವಿ ನಾವು ಅದ್ರ ಬಗ್ಗೆ ನಮ್ಮ ಪ್ರಾಣೇಶ್ ಅವರು ಹೇಳ್ತಾರೆ ವಿಷಯಗಳೆಲ್ಲ ಹೇಳ್ತಾರೆ ಅವರು ಹೇಳಿದ್ರಲ್ಲಿ ಹೆಚ್ಚು ಹೊತ್ತು ಕೂತ್ಕೊಂಡು ನೋಡೋರು ಸಹನೆ ಇರ್ತಕ್ಕಂಥವ್ರು ಸಹನಾ ಮೂರ್ತಿ ಹೆಂಗಸು ಇವೆಲ್ಲ ಹೇಳಿದ್ರು ಅದೆಲ್ಲ ಒಪ್ತೀನಿ ನಾನು ಆದರೂ ಕೂಡ ಗಂಡಸರು ತಾಳ್ಮೆ ವಹಿಸ್ಲಿಲ್ಲ ಅಂದರೆ ಸಂಸಾರ ನಡೆಯಲ್ಲ ಅಂತ ಅಂತೆಲ್ಲರಿಗೂ ಗೊತ್ತಾದ್ದರಿಂದ ಗಂಡಸರಿಗೆ ತಾಳ್ಮೆ ಜಾಸ್ತಿ ಅಂತ ನೀವು ಹೆಂಗೆ ಹೇಳ್ತೀರಾ ಪ್ರಾಣೇಶ್ ಸರ್ ಸುಧಮ್ಮ ಅವರು ಇದುವರೆಗೂ ಓತಪ್ರೋತವಾಗಿ ಅವರು ತಲೆಯಲ್ಲಿ ತುಂಬ ವಿಚಾರಗಳಿರ್ತದೆ ಬಹಳ ಅನುಭವಿ ಭಾಷಣಕಾರವರು ಅವರಷ್ಟೊತ್ತು ಮಾತಾಡಿದ್ರು ನಾವೇನಾದರೂ ಅಂದ್ವಿ ಸುಮ್ಮನೆ ಕೂತು ಕೇಳ್ತೈತಿವಿ ಇದೆ ಗಂಡಿಗೆ ತಾಳ್ಮೆ ಹೆಚ್ಚು ಅನ್ನೋದಕ್ಕೆ ಇದು ಬಹಳ ಮುಖ್ಯ ಇನ್ನು ನನಗಿಂತಲೂ ಗಟ್ಟಿ ನಮ್ಮ ಪಕ್ಕ ಕೂತಾರೆ ದಯಾನಂದರು ಅವರು ಸುಮ್ಮನೆ ಇದ್ದಾರೆ ಅಂದರೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ ಎರಡನೇದು ಮಗು ಹತ್ತು ಇಲ್ಲಾರ್ದು ನಡೀತು ಎಕ್ಸಾಂಪಲ್ ಇಲ್ಲೇ ನಡೀತು ಎತ್ಕೊಂಡು ಹೋದವ್ರು ಯಾರು ಹೊರಗಡೆ ತಾಳ್ಮೆ ಅಯ್ಯೋ ಎತ್ಕೊಂಡು ಹೋಗ್ರಿ ಹೊರಗೆ ಅಂತ ಬೆನ್ನದ್ ಬಿಟ್ಟಿರ್ತಾರ ನಾನು ಬಂದಿರದೆ ಅದಕ್ಕೆ ಅಂತ ಅವನವ್ರಿಗೆ ಹೋಗ್ಬಿಡ್ತಾರೆ ಇದೆಲ್ಲ ಮಾತಾಡ್ತಿರ್ಬೇಕಾದ್ರೆ ದೇಶಪಾಂಡೆ ಅವರು ವೀಡಿಯೋದ ಬಗ್ಗೆ ಆಚರಣೆ ಮಾಡಿದ್ರು ಇಲ್ಲಿ ಮತ್ತೆ ನಮ್ಮನ್ನು ಫೇಲ್ ಮಾಡ್ತಾರೋ ತಾಳ್ಮೆ ನಮ್ಮ ಕಮ್ಮಿ ಅಂತ ವಿಲಿ ಬರೋವರೆಗೂ ಕಾಯಿಲಾರದೆ ಅವ್ರು ವೀಡಿಯೋ ಮಾಡ್ತಿದ್ದಾರೆ ಅದು ಬೇಡ ನಮ್ಮ ಪರವಾಗಿರಿ ಬಹಳ ಸಂತೋಷ ಒಳ್ಳೆ ಸೌಹಾರ್ದದ ಚರ್ಚೆ ನಡೀತಾ ಇದೆ ಎಲ್ಲ ಒಳ್ಳೆ ಮಾತುಗಾರರೇ ತುಂಬಾ ವರ್ಷಗಳಿಂದ ಅನುಭವ ಇರೋರೆ ಹೆಣ್ಣು ಬಸ್ಸರಿದ್ದಾಗ ಹಳೆ ಕಾಲದಲ್ಲಿ ಅವಾಗ ಏನೋ ಸ್ಕ್ಯಾನಿಂಗು ಗೇನಿಂಗು ಎಕ್ಸ್ರೇ ಏನೂ ಇರಲಿಲ್ಲ ಅವಳು ಹೊಟ್ಟೆಗೆ ಕಿವಿ ಹೆಚ್ಚಿ ಕೇಳೋರಂತೆ ಅಜ್ಜಿಯರು ಎಂಟತ್ತಡದವರು ಕಿವಿ ಹೆಚ್ಚಿ ಗಂಡೋ ಹೆಣ್ಣು ಹೇಳೋರಂತೆ ಹೇಗೆ ಅಂದರೆ ತುಂಬ ಮಿಸ್ ಕಾಡ್ತಿತ್ತು ತುಂಬ ಓಡಾಡ್ತಿತ್ತು ಅಂದರೆ ಹೆಣ್ಣು ಕಣೆ ಇದು ಓಡಾಡ್ತವೆ ಹಾಂ ಸುಮ್ಮನೆ ಸದ್ದೇ ಇದ್ದಿಲ್ಲ ಎಂಟು ಅಂದ್ರೆ ಇದು ಗಂಡೆ ಇದು ಈಗಲಿಂದನೇ ಸುಮ್ಮನೆ ಕೂತ್ಕೊಳ್ಳೋದನ್ನು ಅಭ್ಯಾಸ ಮಾಡ್ತಿದೆ ಅಂತ ಹೇಳ್ತಿದ್ರು ಹೀಗೆ ಗಂಡು ತಾಳ್ಮೆ ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಗಳನ್ನ ನಾವು ಹೇಳ್ಬೋದು ಇಲ್ಲಿ ಫಸ್ಟ್ ಈ ಕಾರ್ಯಕ್ರಮಕ್ಕೆ ಗಂಡಸು ಬಂದು ಸೀಟ್ ಹಿಡಿದಿರೋದು ತುಂಬ ಜನರಿಗೆ ಅಂತ ನಾನು ಹೇಳ್ತೀನಿ ನೀವು ಹೋಗ್ರಿ ಸೀಟ್ ಹಿಡೀರಿ ನಾನು ಬರ್ತೀನಿ ಅಂತ ಹೆಣ್ಮಕ್ಕಳು ನಿಮ್ಮನ್ನು ಕಳಿಸಿದ್ದಾರೆ ಹೌದಾ ಹಾಂ ನೋಡ್ರಿ ಇದೆ ಅವ್ರಿಗೆ ಆ ಪೇಶನ್ಸ್ ಇರ್ತದೆ ಅಂದ್ರೆ ಅವ್ರು ಕಾಯ್ತಾ ಕೂತಿರೊಂದು ಖರ್ಚಿ ಪಾಕಿ ಇಲ್ಲಿ ಇದ್ದೀವಿ ಅಂತ ಇದು ಬರ್ತಾರಮ್ಮಾ ನಿಂತಿರ್ತಾನೆ ಅಷ್ಟೇ ಹೌದಾ ಹಾಗೆ ಗಂಡಸಿಗೆ ತಾಳ್ಮೆ ಸಾಕ್ರಟೀಸ್ ಅವರೊಬ್ಬ ಕವಿಯ ಸಾಹಿತ್ಯ ಹೋದ ಹಾಗೆ ಸಾಕ್ರಟೀಸು ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಿದ್ದಂತೆ ಹೇಳ್ತಿರ್ಬೇಕು ಸಾಕರೆ ಸರ್ ಹೆಸರು ಬೇರೆ ಇರ್ಬೋದು ಪಾಠ ಹೇಳ್ತಿರ್ಬೇಕಾದ್ರೆ ಒಳಗಡೆಯಿಂದ ಅವ್ನು ಮನೇಲೇ ಪಾಠ ಹೇಳ್ತಾ ಅವಾಗೆಲ್ಲ ಶಾಲೆಗಳು ಇರಲಿಲ್ಲ ಪಾತ್ರೆ ಒಗೆಯೋದು ಅವ್ನ ಹೆಂಡತಿ ಮಹಾ ಅಂತೆ ಪಾತ್ರೆ ಒಗೆಯೋದು ಕಸ್ಬರಿಗೆ ಎಸಿಯೋದು ಏನೇನೋ ಎಸೀತಿದ್ಲು ವಿದ್ಯಾರ್ಥಿಗಳೆಲ್ಲ ಗಾಬ್ರಿ ಏನಿದು ಇಂಥ ತತ್ವಜ್ಞಾನಿ ಹೆಂಡತಿ ಅಂತವಳು ಸಿಕ್ಕಿಬಿಟ್ಟಿದಾಳೆ ಅವರಿಗೆ ಸುಮ್ಮನೆ ಇದ್ದಂತೆ ಅವನು ಮಳೆ ಹೇಗೆ ಬರುತ್ತೆ ಗುಡುಗೆ ಹೇಗೆ ಬರುತ್ತೆ ಅಂತ ಹೇಳ್ತಾ ಇದ್ದ ನೋಡಿ ಗುಡುಗು ಇದನ್ನೆಲ್ಲ ಗುಡುಗು ಅಂತ ಭಾವಿಸ್ಬೇಕು ಇದು ಮಿಂಚು ಒಂದೊಂದು ಪಾತ್ರೆ ಲಟ್ಟನಿಗೆ ಬಂದಾಗೆಲ್ಲ ಇದು ಮಿಂಚು ಇದು ಗುಡುಗು ಸಹಿಸ್ಬೇಕು ಏನು ಮಾಡಿದ್ರು ಬಿಡಲ್ಲ ಅಂತೇಳಿ ಕಡೆಗೆ ಮೊಸರೇ ನೀರು ತಂದು ಅವನು ತಲೆ ಮನೆ ಸುರಿಬಿಟ್ಲ ಆವಾಗ ನೋಡಿ ಗುಡುಗು ಆದಮೇಲೆ ಮಳೆ ಬರೋದು ಗ್ಯಾರಂಟಿ ಸಹನಾಶೀಲೆ ಹೆಣ್ಣು ಅಂತ ಹೆಸರು ಬಂದಿದೆ ಆಗೋದು ಯಾಕೆ ಬಂದಿದೆ ಅಂದರೆ ಕೇವಲ ಹೆರಿಗೆ ಸಮಯದಲ್ಲಿ ಮಾತ್ರ ಆಕೆಯ ಸಹನೆ ಅದು ಗಂಡಸಿಗೆ ಆಗೋಲ್ಲ ಅಂತ ಹಾಂ ಆದರೆ ಇಡೀ ಅದು ಆಗಲೇ ನಮ್ಮ ಗುಂಡೂರಾವ್ ಹೇಳದಂತೆ ಹಡ್ದು ಭೂಮಿಗೆ ಅಂದರೆ ಮುಂದೆ ಅವ್ನು ಡಿಗ್ರಿ ಮಾಡಿ ಅವನಿಗೂ ಒಂದು ಇಂಥದನ್ನೇ ಕಟ್ಟಿ ಕಳಿಸೋವರಿಗೂ ಅನುಭವಿಸೋರು ನಾವೇ ಹೌದಾ ಹಾಗೆ ಜೀವನದಲ್ಲಿ ಪೈಲಟ್ಗಳ ಬಗ್ಗೆ ಹೇಳಿದರು ಪೈಲಟ್ಗಳು ಗಂಡಸಿಯಾಗಿರ್ತಾರೆ ಹೆಣ್ಮಕ್ಳು ಪೈಲಟ್ ಆಗಿ ಅವ್ರು ಬರೀ ಚಾಕ್ಲೇಟ್ ಕೊಡೋಕ್ಕೆ ಸೀಮಿತ ಸ್ವೀಟ್ ಹಂಚಕ್ಕೆ ಮಾತ್ರ ಅವರು ಅಲ್ಲಿ ಫ್ಲೈಟ್ ನಡೆಸಬೇಕಾದ್ರೆ ಸುಮ್ಮನೆ ಮಾಮೂಲು ಟ್ರ್ಯಾಕ್ಟ್ರು ಜೀಪು ನಡೆಸ್ತಾಗಲ್ಲ ಅಲ್ಲಿ ಏರಿಳಿತಗಳಿರುತ್ತೆ ನಾನು ಅಮೇರಿಕಕ್ಕೆ ಹದಿನೆಂಟು ಇಪ್ಪತ್ತ್ಮೂರು ತಾಸು ಹೋಗಿದ್ದೀವಿ ಅಲ್ಲಿ ಏನೋ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗದೆ ವಿಮಾನ ಇದ್ದಕ್ಕಿದ್ದಾಗೆ ಕೆಳಗೆ ಕುಸಿತದಪ್ಪ ಹೋಗ್ತಿರ್ತದೆ ಅವನಿಗೂ ಕಂಟ್ರೋಲ್ ಮೀರ್ತದೆ ನಾವು ಗಾಬರಿ ಬಿಟ್ಟು ಬಿತ್ತಲೆ ಕೆಳಗೆ ಸತ್ತೆಲೆ ಎಲ್ಲಿದ್ದು ದಾವಣಗೆರೆಯಾಗೆ ಬೀಳಿದ್ರು ಬಳ್ಳಾರಿಯಾಗೆ ಬೀಳುತ್ತೋ ವಿಮಾನ ಗೊತ್ತಿಲ್ಲ ಅದು ಇದ್ದಕ್ಕಿದ್ದಂತೆ ವ್ಯಾಕ್ಯೂಮು ವ್ಯಾಕ್ಯೂಮ್ ಇದ್ದರೆ ಹೋಗ್ತದೆ ಮುಂದೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿಬಿಡ್ತು ಅಂದರೆ ಝುಯ್ಯ ಅಂತ ಸರ್ ಯಾರೋ ತೊಳುತ್ತಾರೆ ಮೇಲಿಂದ ಅನ್ನೋ ಥರ ಬೀಳ್ತದೆ ಅಂಥದ್ದನ್ನೇನಾದರೂ ಹೆಣ್ಮಕ್ಳು ಪೈಲೆಟ್ ಇದ್ದಾದ್ರೆ ಅಯ್ಯಪ್ಪೋ ಏನೋ ಆಗ್ತಿದೆ ಕಣೆ ನಡೀನಿ ಹೊರಗಡೆ 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 ಹಾಂ ಈಗ ಆಫೀಸ್ಗೆ ಫೀಸ್ಗೆ ಬೆಂಕಿ ಬಿದ್ದರೆ ಟೈಪಿಸ್ಟ್ಗಳೇ ಮೊದಲು ಹೊರಗುಡಿ ಹೋಗೋದು ಗಂಡಸು ಎಲ್ಲಿ ಆರಿಸ್ಬೇಕು ಅಂತ ಹುಡುಕ್ತಿರ್ತಾರೆ ಹೌದಾ ಅವನಿಗೆ ತಾಳ್ಮೆ ಹುಟ್ಟಿನಿಂದ ಬಂದಿರ್ತದೆ ನಾನು ಯಾವಾಗಲೂ ಹಾಸ್ಯ ಸಂಜೆಯಲ್ಲಿ ಹೇಳಿದ್ರು ಒಂದು ಅಬ್ಸರ್ವ್ ಮಾಡಿ ಪರೀಕ್ಷೆ ರಿಸಲ್ಟ್ ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ ಬಂದರೆ ಒಂದು ವಿಷಯ ಫೇಲ್ ಆದರೆ ದುಡುಮ್ ಅಂತ ಕೆರೆಗೆ ಹೋಗಿ ಬಿದ್ದುಬಿಡ್ತಾಳೆ ಹೆಣ್ಣು ನೆಕ್ಸ್ಟ್ ಅಕ್ಟೋಬರ್ ಇದೆ ಅನ್ನೋದು ಕಲ್ಪನೆಯೇ ಇರಲ್ಲ ಅವಳಿಗೆ ಇವನು ಹಾಗಲ್ಲ ಹತ್ತನೇ ಕ್ಲಾಸನ್ನು ಹತ್ತು ಸಾರಿ ಫೇಲ್ ಆಗ್ತಾನೆ ಹತ್ತು ಸಾರಿ ತಕ್ಕತ್ತಾನೆ ಮತ್ತು ಪ್ರಯತ್ನ ಏನಿದೆ ಇವನಿಗೆ ಆ ತಾಳ್ಮೆನೆ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಣಾಮವನ್ನು ಕೊಡ್ತದೆ ಅವಳು ಒಂದೇ ಸಾರಿಗೆ ಆತ್ಮಹತ್ಯೆ ಮಾಡಬೇಕು ಒಂದು ಗಂಡು ಫೇಲ್ ಆಗಲಿ ಲವ್ ಫೇಲ್ ಆಗಲಿ ಹೆಣ್ಣುಗಳೇ ಆತ್ಮಹತ್ಯೆ ಮಾಡಬೇಕು ಇವನಿಲ್ಲ ಒಂದೋದ್ರೆ ಇನ್ನೊಂದು ನಾನು ಯಾವಾಗಲೂ ತುಂಬ ಹಳೆಯ ಇದ್ದೋಗ ನಾನು ಒಂದು ಹೋದರೆ ಇನ್ನೊಂದಂತ ತುಂಬ ಹಳೇ ಜೋಕ್ ಇರ್ತದೆ ಕಾಲೇಜ್ ಕಂಪೌಂಡ್ ಮೇಲೆ ಎಲ್ಲ ಹುಡುಗರು ಕೂತಿದರಂತೆ ವಿಜಿಲ್ ಹಾಕ್ತಿದ್ರು ಹಾಂ ಸಿಟಿ ಹೊಡಿತಿದ್ರು ಹ್ಞೂ ಆವಾಗ ಒಂದು ಯಾವುದೋ ಹುಡುಗಿ ಹಿಂಗೆ ಹೋದಲು ವಿಜಿಲ್ ಹಾಕಿರೋರು ತಿರುಗಿ ನೋಡಲಿಲ್ಲ ಆಗ ಕೂತರೇ ಹೋಗಲಿ ಬೇಡಮ್ಮ ಹಾಂ ಹೆಣ್ಮಕ್ಳು ಸಿಟಿ ಬಸ್ ಇದ್ದಾಗೆ ಒಂದು ಹೋದ್ಮೇಲೆ ಇನ್ನೊಂದು ಬಂದೇ ಬರ್ತದೆ ಹಾಂ ಆಗ ಅವಳು ತಿರುಗಿ ಕೂತಾಗ ಕೊಟ್ಲಂತೆ ನೀವು ಗಂಡು ಹುಡುಗರು ಆಟೋ ರಿಕ್ಷಾ ಇದ್ದಂಗೆ ಒಂದು ಕರೆದ್ರೆ ನಾಲ್ಕು ನಾಲ್ಕು ಬರ್ತವೆ ಅದನ್ನು ಇವನು ಕಾಯ್ತಾರೆ ಸರ್ ಜಗತ್ತು ಯಾಕೆ ತಂದೆಯನ್ನು ನಮ್ಮ ಬೆಂಗಾವಲಾಗಿ ಕೇವಲ ಹುಟ್ಟಿದ ತಕ್ಷಣ ತಂದೆಗೆ ಒಪ್ಸೋ ಕಾರಣ ಅಂದರೆ ತಂದೆ ಸಹನಾಶೀಲನಾಗಿ ಕಾಪಾಡ್ತಾನೆ ಸಹನೆ ಜಾಸ್ತಿ ಇರೋದು ಗಂಡಿಗೆನೇ ಅದಕ್ಕೆ ನಾವು ಜಾಸ್ತಿ ದಿವಸ ಬದುಕ್ತೀವಿ ಅಲ್ವ ಬದುಕಲ್ಲ ಗಂಡಸರು ಹಾಂ ಏನೂ ಮಾಡಲ್ಲ ಅವ್ರು ಬದುಕ್ತಾರೆ ನಾವು ತುಂಬ ಮಾಡಿದ್ರೆ ಬೇಗ ಸೌಕಳಿಯಾಗಿ ಸಾಯ್ತೀವಿ ಗಂಡಸರೇ ಮೊದಲು ಸಾಯೋದು ನಾನು ಯಾವಾಗಲೂ ಹಾಸ್ಯ ಸಂಜೆಗಳು ಹೇಳ್ತಿರ್ತೀನಿ ತಾಳ್ಮೆ ಇದ್ದವನು ಬೇಗ ಸಾಯ್ತಾನೆ ಅಂತಿಲ್ಲ ಇನ್ನೂ ತಾಳ್ಮೆ ಕಮ್ಮಿ ಬೇಗ ಸಾಯ್ತೀವಿ ನಾವು ಅವರು ರೋಗ ರುಜಿನಗಳು ಹೆಣ್ಮಕ್ಳಿಗೆ ಗೈನಾಕಾಲಜಿಸ್ಟು ಊರಿಗೆ ಹತ್ತು ಇಪ್ಪತ್ತು ಜನ ಇರ್ತಾರೆ ಅಬ್ಸರ್ವ್ ಮಾಡಿದರೆ ನೀವು ಗಂಡು ಸ್ಪೆಷಲಿಸ್ಟ್ ಡಾಕ್ಟರ್ ಅವ್ರು ಇದ್ದಾರೆ ಇಲ್ಲವೇ ಇಲ್ಲ ಕಾಮನ್ ಕಮ್ಮಿ ಸರ್ಕಾರದ ದಾನೆ ತೋರಿಸ್ಬಂದ್ರೆ ನಡೀತೈತಿ ನಾವು ಅಲ್ಲೇ ತೋರಿಸ್ಬೇಕು ಅಂತೇನಿಲ್ಲ ಹಾಂ ಯಾವುದೇ ಒಂದು ಸಣ್ಣ ಕಾಯಿಲೆ ಬಂದರೂ ಅಯ್ಯೋ ನನ್ನ ಬೆರಳು ಹೆಚ್ಚೋಯ್ತು ಈರುಳ್ಳಿ ಹೆಚ್ಚುವಾಗ ನೋಡಿ ಬೆರಳಿ ಎಷ್ಟು ಇವನು ತಲೆ ಮೇಲೆ ಕಲ್ಲು ಬಿದ್ದಿರ್ತದೆ ಒತ್ತಿ ಒತ್ತಿಡ್ಕೊಂಡು ಅವಳಿಗೆ ಟ್ರೀಟ್ಮೆಂಟ್ ಮಾಡ್ತಿರ್ತಾನೆ ಪಾಪ ಹಾಂ ಯಾವುದೇ ಒಂದಾಗಲಿ ಗಾಬರಿ ಜಾಸ್ತಿ ಹಾಗೆ ಒಂದು ಹುಡುಗ ಒಂದು ಅಂಗಡಿಯಲ್ಲಿ ಆ್ಯಂಟಿಕ್ ಶಾಪಲ್ಲಿ ಸೇರ್ಕಂಡ ಹಳೇ ವಸ್ತುಗಳು ಅಂಗಡಿಯಲ್ಲಿ ಸೇರ್ಕಂಡ ಅಲ್ಲಿ ಅವನು ಹೇಳಿದೆ ನೋಡು ನೀನು ಒಂದು ವಾರ ಕೆಲಸ ಮಾಡು ನಮ್ಮ ಮನಸ್ಸಿಗೆ ಬಂದರೆ ನಿನ್ನ ಕೆಲಸ ಪರ್ಮನೆಂಟ್ ಮಾಡ್ತೀನಿ ಅಂದ ಓಕೆ ಸರ್ ಮಾಡ್ತಿರ್ಬೇಕಾದ್ರೆ ಒಂದು ಪಿಂಗಾಣಿ ಮೂರ್ತಿ ಉದ್ದಂದು ಯಾವುದೋ ಮೂರ್ತಿ ಬಿದ್ದು ಒಡೆದೋಯ್ತು ಓ ಮಾಲೀಕ ಬಂದು ಏನಯ್ಯ ನೀನು ಒಂದು ಲಕ್ಷ ರೂಪಾಯಿ ಬೆಲೆ ಬೆಲೆದಿದ್ದು ಗೊತ್ತಾ ಒಂದು ಲಕ್ಷ ರೂಪಾಯಿ ಬೆಲೆ ಬಳದು ಇದನ್ನು ಒಡೆದೆ ಸರ್ ಈಗ ಏನು ಮಾಡಲಿ ಸರ್ ಪ್ರತಿ ತಿಂಗಳು ನಿನ್ನ ಸಂಬಳದಲ್ಲಿ ನೂರು ನೂರು ರೂಪಾಯಿ ಮುರ್ಕೋತೀನಿ ಒಂದು ಲಕ್ಷ ಮುಟ್ಟೋವರೆಗೂ ಅಂದ ಖುಷಿ ಆಯ್ತು ಇವ್ನಿಗೆ ಇದೇ ಹೆಣ್ಮಕ್ಳು ಅಯ್ಯೋ ಹಾಳಾಗೋಗಿ ಮರುಕೊಳ್ಳಿ ಅಂತ ಹೊರಗಡೆ ಬಂದುಬಿಡ್ತು ಕೆಲಸ ರಿಸೈನ್ ಮಾಡಿ ಖುಷಿ ಆಯಿತು ಯಾಕೆ ಹೇಳಿ ಕೆಲಸ ಪರ್ಮನೆಂಟ್ ಆಯಿತು ಅಂತ ಖಾತ್ರಿ ಆಯ್ತು ಆ ಮಾತಿಂದ ಅವನಿಗೆ ಎಲ್ಲೆಲ್ಲೂ ನಿರಾಸೆ ಇದ್ದರೆ ಅಲ್ಲಿ ಆಶಾವಾದ ನೋಡ್ಕೋದು ಇವತ್ತು ಕೋಲಂಬಸ್ ಇರ್ಬೋದು ಸಂಶೋಧನೆಗಳು ಮೊದಲು ಯಾರು ಮಾಡಿದ್ದಾರೆ ಅದನ್ನೆಲ್ಲ ಮಾಡೋದನ್ನ ಗಂಡಸೆ ಅಬ್ಸರ್ವ್ ಮಾಡೀನಿ ಹೌದಾ ಈಗ ತಂತ್ರಜ್ಞಾನ ಬಂದಿರ್ಬೋದು ಅವರು ಉದ್ಯೋಗದಲ್ಲಿ ನಾವೆಲ್ಲ ಸಾಫ್ಟ್ವೇರ್ಗಳು ಮೇಲೆ ಅವರು ಸಾಫ್ಟ್ವೇರ್ಗಳಾಗಿ ಒಳಗಡೆ ಬಂದರು ಟೈಪಿಂಗ್ ಮಷಿನ್ ಮೇಲೆ ಟೈಪಿಸ್ಟ್ ಬಂದಳು ಅವನ್ನೆಲ್ಲ ಕಂಡಿಡಿದ್ರು ಗಂಡಸ್ರೆ ಪ್ರತಿಯೊಂದು ಹೊಸ ಆವಿಷ್ಕಾರದಿಂದ ಗಂಡಸಿನ ಕೈವಾಡವಿದೆ ಗಂಡಸಿನ ಜಾಣ್ಮೆ ಇದೆ ಹಾಗೆಯೇ ನಮ್ಮ ತಂದೆಯದೊಂದು ಘಟನೆ ನಿಮ್ಮ ಮುಂದೆ ಹೇಳಲೇಬೇಕು ನಾನು ನಮ್ಮ ತಂದೆ ಅಂತ ಟೀಚರ್ ಭಾಳ ಸೌಮ್ಯ ವ್ಯಕ್ತಿ ನಮ್ಮ ತಂದೆ ಸಿಟ್ಟಾಗಿರೋದ್ರಿಂದ ನಾವು ಯಾವತ್ತೂ ನೋಡಲೇ ಇಲ್ಲ ಮಾತು ಕಡಿಮೆ ನಮ್ಮದು ಚಿಕ್ಕ ಮನೆ ಹತ್ತೊಂಬತ್ತೂರ ಎಪ್ಪತ್ತು ಎಂಬತ್ತರಲ್ಲಿ ಎರಡೇ ರೂಮಿನ ಮನೆ ಒಂದು ಅಡುಗೆ ಮನೆ ಒಂದು ಮಲಗೋದು ಅಲ್ಲೇ ಊಟ ಈ ಕಡೆ ಊಟ ಮಾಡೋದು ಅಲ್ಲಿ ಮಲಗೋದು ನಮ್ಮ ತಂದೆ ಬಾಗಿಲಿಗೆ ಮಲಗಿಬಿಡ್ತೀರ ಎಂಟುವರೆಗೆ ಎಂಟುವರೆಗೆಲ್ಲ ಊಟ ಆಗಬೇಕು ನಮ್ಮ ತಾಯಿ ಎಂಜಲು ಗೋಮ ಎಲ್ಲ ಮಾಡಿಕೊಂಡು ಅಂದ ತಟ್ಟೆ ಅದು ಎಂಜಲು ಗೋಮ ಎಲ್ಲ ಹೊಲಸ ನೀರನ್ನು ತುಂಬಿಕೊಂಡು ಹೊರಗಡೆ ಚೆಲ್ಲಬೇಕು ನಮ್ಮ ತಂದೆ ಬಾಗಿಲಲ್ಲಿ ಮಲಗಿದ್ದಾರೆ ನಿಧಾನವಾಗಿ ಹೇಳು ಎಷ್ಟೋ ವರ್ಷದಿಂದ ಅವಳು ಆತ ತುಂಬಿ ತಟ್ಟೆ ಹಿಡ್ಕೊಂಡು ನಿಧಾನಕ್ಕೆ ಹೊರಗಡೆ ಹೋಗಿ ಚೆಲ್ಲಿ ಬರೋಳು ಅವತ್ತು ಏನಾಯಿತು ಏನೋ ಅಲ್ಲಿ ಬಂದ ತಕ್ಷಣ ತಟ್ಟೆ ಕೈ ಜಾರಿ ಇಡೀ ಮುಸ್ರೆ ನೀರೆಲ್ಲ ತಲೆ ಮೇಲೆ ಬಿದ್ಬಿಡ್ತು ನಮ್ಮ ತಂದೆ ಮಲಗಿದ ನಮ್ಮ ತಂದೆ ತಲೆಯಿಂದ ಕಾಲವರೆಗೂ ಸ್ನಾನ ಆಗೋಯ್ತು ಮುಸ್ರೆ ನೀರಿಂದ ನಮ್ಮ ತಂದೆ ಬೇರೆ ಹೊಡೆದು ಬಿಡೋರು ಆದರೆ ಗಂಡ ಅದೇ ಇವನೇನಾದರೂ ಹಿಡ್ಕೊಂಬಂದು ಅದು ನಮ್ಮ ತಾಯಿ ಮೇಲೆ ಬಿದ್ದಿದ್ರೆ ದೊಡ್ಡ ರಗಳಿನೇ ಆಗೋಗೋದು ಆದರೆ ನಮ್ಮ ತಂದೆ ಏನೂ ಇಲ್ಲ ದಿನ ಬಂದು ಸೇಲ್ತಿಯಾ ಇವತ್ತೇನೋ ಒಂದು ಮಿಸ್ಟೇಕ್ ಆಗಿದೆ ಅಂತ ಎದ್ದು ಪಂಪ್ ಸ್ಟೋವಲ್ಲಿ ನೀರು ಕಾಸ್ಕೊಂಡು ಸ್ನಾನ ಮಾಡಿ ಮತ್ತೆ ಮಲಗಿದ್ರು ಈ ತಾಳ್ಮೆ ಹೆಣ್ಣಿಗೆ ಬರುತ್ತಾ ಒಂಚೂರು ಯಾರಾದರೂ ಮಾಡಿದ್ರೆ ಏಯ್ ನೋಡ್ಕೊಂಡು ಹೆಣ್ಣು ಹೆಣ್ಮಕ್ಳು ನಾವು ನೋಡೋ ನೋಡ ಶುರುವೇ ಈಗಂತೂ ಮಾತಾಡ್ಸೋಲ್ಲ ಮೇಡಮ್ ಇದು ದಾವಣಗೆರೆ ಇಲ್ಲಿ ಕೇಳಿದ್ರೆ ಏಯ್ ನನ್ನೇ ಯಾಕೆ ಕೇಳಿದೆ ನೀನು ಅಂತಲೇ ಮೈ ಮೇಲೆ ಬರ್ತಾರೆ ಹೌದಾ ಕಂಡಕ್ಟ್ರು ಹೆಣ್ಮಕ್ಳು ಡ್ರೈವರ್ಗಳು ಆಗಿದ್ದಾರೆ ಅಲ್ಲೊಬ್ರು ಇಲ್ಲೊಬ್ರು ಕಂಡಕ್ಟ್ರ್ಗಳಿಗೆ ಸಹನೆ ಬೇಕು ಗಂಡುಸಿಲ್ಲ ಕಂಡಕ್ಟ್ರೇ ಹೆಣ್ಮಕ್ಳು ಕಂಡಕ್ಟ್ರು ಭಾಳ ಕಡಿಮೆ ಎಲ್ಲ ಸುಧಾಮ ಕೇಳಿದಿರಲ್ಲ ಹೆಣ್ಮಕ್ಳು ಇಲ್ಲವೇ ಇಲ್ಲ ಯಾಕೆ ಕಮ್ಮಿ ಯಾಕೆ ಪೇಷನ್ಸ್ ಬೇಕು ಇವನು ಏ ಕೊಡ ಚಿಲ್ಲರೆ ಆಮೇಲೆ ಕೊಡ್ತೀನಿ ಸಾಯ್ಬೇಡ ಗೊತ್ತು ಯಾರು ಏನೋ ಒಂದು ಮಾಡ್ತಾ ತಳ್ಕೊಂಡು ತಳ್ಕೊಂಡು ಟಿಕೆಟ್ ಕೊಟ್ಟು ನಿನ್ಗೆ ಚಿಲ್ಲರೆ ಕೊಡಬೇಕು ನಿನಗೆ ಚಿಲ್ಲರೆ ಕೊಡಬೇಕು ಹಿಂದೆ ಬರ್ದಿದ್ದೀನಿ ನೋಡು ಅದೇ ಹೆಣ್ಮಕ್ಳು ಮಾಡಲಿ ನೀವು ಹಾಂ ಚಿಲ್ಲರೆ ಕೊಡಪ್ಪ ಹ್ಞೂ ಇಲ್ಲ ಚಿಲ್ಲರೆ ಇಲ್ಲ ಅಳದು ಶುರು ಮಾಡಿಬಿಟ್ಟಾಳೆ ನಿಮ್ದೆ ಟಿಕೆಟೇ ಕೊಡಲ್ಲಪ್ಪ ನಾನು ಆಗಲ್ಲಪ್ಪ ಅಳು ದೊಡ್ಡ ಅಸ್ತ್ರ ರೋದನಂ ಅವರದೇ ಶಕ್ತಿ ಅಳೋದೇ ಒಂದು ಶಕ್ತಿ ಗಂಡು ಯಾವತ್ತಾದರೂ ಅದಿತ್ತು ನೋಡಿದಿರ ಅದಕ್ಕೆ ಅಳೋ ಗಂಡು ಸಿನ ನಂಬಾರ್ದು ನಗೋ ಹೆಂಗ್ಸಿನ ನಂಬಬಾರ್ದು ಅಂತಾರೆ ಕಾರಣ ಏನು ಗಂಡು ಸಾವತ್ತು ಅಳಲ್ಲ ಕಷ್ಟಕ್ಕೆ ಎದೆ ಕೊಡ್ತಾನೆ ಎಷ್ಟು ಗಂಭೀರವಾಗಿ ಸಮುದ್ರಕ್ಕೆ ಹೋಲಿಸ್ತಾರೆ ಹೆಣ್ಣನ್ನು ನದಿ ಹೋಲಿಸ್ತಾರೆ ಇಲ್ಲಿ ಹೆಣ್ಮಕ್ಳೇ ಜಾಸ್ತಿ ಅಂದ್ರೆ ನೋಡಿ ಎಷ್ಟು ಸೈಲೆಂಟ್ ಆಗಿದ್ರೆ ಅಲ್ಲಿ ನಿಮ್ ಪಾರ್ಟಿ ಅದು ಪಾಪ ಗಂಡಸ್ರು ಅವ್ರು ಅವ್ರೆ ಅದಕ್ಕೆ ನಗೋ ಹಾಗೂ ಇಲ್ಲ ಚಪಾಳೆ ತಟ ಧೈರ್ಯವಾಗಿ ಚಪಾಳೆ ತಟ್ರಿ ಆಮೇಲೆ ಮನೆ ಬರೋ ನಾವು ನೋಡ್ಕೊಳ್ಳೋದಾಗೋದಲ್ಲ ದೇವರಿದ್ದಾನೆ ನಿಮ್ಮ ಬಗ್ಗೆನೇ ಮಾತಾಡ್ತೀವಿ ಎಷ್ಟು ಸಹನಾಸಿಲ್ರು ಯಾವುದೇ ಕೆಲಸ ಇರಲಿ ಅವನಿಗೆ ಹೇಳ್ತಾರೆ ಯಾವುದೇ ಮುಂಚೆ ಇದೆಲ್ಲ ಬಿಡಿ ಫಾದರ್ ನೇಮ್ ಬರೀತಾರ ಮದರ್ ನೇಮ್ ಬರೀತಾರ ಅಪ್ಲಿಕೇಶನ್ನಲ್ಲಿ ಫಾದರ್ ನೇಮೇ ಹೌದಾ ಯಾಕೆ ಗುರುತಿಸೋದು ತಂದೆಯಿಂದ ಇದು ತಂದೆಗೆ ಬಂದಿರತಕ್ಕಂಥ ಬಹುದೊಡ್ಡ ವರದಾನ ಅದಕ್ಕಾಗಿ ನಾವು ಗಂಭೀರ ತಾಳ್ತೀವಿ ಸಹಿಸಿದವನು ಬಾಳೆ ತಾಳಿದವನು ಬಾಳೆಯನು ಅನ್ನೋದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ ನಾವು ಗಂಡಸರು ಹೆಣ್ಣು ಮಕ್ಕಳಿಗೆ ತಾಳ್ಮೆ ಇರಲ್ಲ ಒಂದು ಸ್ವಲ್ಪ ಆದರೆ ಸಿರ್ರಂತ ಸಿಟ್ಟು ಕೇಳ್ತಾರೆ ವಿವಾಹ ವಿಚ್ಛೇದನಗಳಲ್ಲಿ ಬಹುಪಾಲು ಪಾಲಿರೋದೇ ಹೆಣ್ಣಿಂದು ಗಂಡಸು ಯಾವತ್ತೂ ಬಿಟ್ಟು ಹೋಗಲ್ಲ ಏನೋ ಅಡ್ಜಸ್ಟ್ ಮಾಡ್ಕೊಂಡು ನೀರಿಣ ಕಣೆ ಯಾಕೆ ಹೋಗ್ತೀಯಾ ಏ ನನ್ನ ಕೈಲಿ ನಿಮ್ಮ ಜೊತೆ ಬಾಳೆ ಮಾಡೋಕ್ಕಾಗಲ್ಲ ನೀನು ಬುದ್ಧಿ ಕೊಡ್ಬೇಕು ಮಾಡ್ತಿದ್ದೀನಿ ಅದು ಹೋಗೋರೇ ಅವರು ಹೌದಾ ಅದಕ್ಕೆ ಈ ಹಿನ್ನೆಲೆಯಲ್ಲಿ ಗಂಡಸಿಗೆ ತಾಳ್ಮೆ ಹೆಚ್ಚು ಇಡೀ ಪ್ರಪಂಚವನ್ನು ಹೊತ್ತಿರೋನು ಆದಿಶೇಷ ಗಂಡು ಗಂಡು ದೇವತೆಗಳೇ ಜಾಸ್ತಿ ಹೆಣ್ಣು ದೇವ್ರು ಸುಮ್ಮನೆ ಡ್ಯಾನ್ಸ್ ಮಾಡ್ರಿ ಅಂಬೆ ಊರು ಡ್ಯಾನ್ಸ್ ಮಾಡಿ ತಪಸ್ ಕೆಡ್ಸೋಕೆ ಬರ್ತಾರಾಗಲಿ ತಪಸ್ಸಿ ಕೂತ ಹೆಣ್ಮಕ್ಳು ಎಲ್ಲಾದರೂ ನೋಡಿದಿರಿ ನಮ್ಮ ಹ್ಞೂ ತಪಸ್ಸಿ ಕೂಡ್ಬೇಕು ನೂರಾರು ವರ್ಷ ಗಂಡಸೆ ಅದಕ್ಕೆ ಗಂಡಸೆ ಜಾಸ್ತಿ ತಾಳ್ಮೆ ಉಳ್ಳವನು ಗಂಡಸೆ ತಾಳ್ಮೆ ಜಾಸ್ತಿ ಅಂತ ಸೊಕ್ಸಾದ ಉದಾಹರಣೆಗಳು ಅವ್ರ ಜೀವನದಿಂದಾನೇ ಕೆಲವು ಕೊಟ್ಟರು ನಾನು ಭಾಳ ಹಿಂದೆ ಮೈಸೂ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾಗ ಆಗ ಕೆಲಸ ತಾಳ್ಮೆ ಕೇಳುತ್ತೆ ಎಂಥವ್ರಿಗೆ ಆಗಲಿ ಒಂದು ಸಲ ಮನೆಗೆ ಮನೆಯಿಂದ ನಾನು ಟಿಫನ್ ಡಬ್ಬಿ ತತ್ತಿದ್ದೆ ಆಫೀಸ್ಗೆ ನಮಗೆ ಮೊಸರನ್ನ ಕಳಿಸಿದ್ದಾರೆ ಆಫೀಸಲ್ಲಿ ಕೂತ್ಕೊಂಡು ಮೊಸರನ್ನ ಡಬ್ಬಿ ಓಪನ್ ಮಾಡ್ತೀನಿ ಉಪ್ಪಿನಕಾಯಿ ಹಾಕೇ ಇಲ್ಲ ಮುಂಚೆಯೇ ತಲೆ ಕೆಟ್ಟೋಗಿರುತ್ತೆ ಒಂದು ಕಾಂಬಿನೇಷನ್ ಬೇಡವಾ ಉಪ್ಪಿನಕಾಯಿ ಮೊಸರನ್ನಕ್ಕೆ ದ ಬೆಸ್ಟ್ ಕಾಂಬಿನೇಷನ್ನು ಅದೇ ಹಾಕಿ ಎಲ್ಲ ಮರ್ತಿದ್ದಾರೆ ತಾಳ್ಮೆ ಕೆಟ್ಟೋಯ್ತು ಮನೆಗೆ ಬಂದು ಡಬ್ಬಿನ ಒಗೆದು ನಾನು ಹೇಳಿದೆ ಏಯ್ ಏನಿದು ಉಪ್ಪಿನಕಾಯಿ ಇಲ್ಲದೆ ಕಳಿಸಿದೆಯಲ್ಲ ಮೊಸರನ್ನನ ಈ ಥರ ಮಾಡಬಾರ್ದು ಉಪ್ಪಿನಕಾಯಿ ಮೊಸರನ್ನ ಇಲ್ಲದಿದ್ರೂ ಪರವಾಗಿಲ್ಲ ಉಪ್ಪಿನಕಾಯಿ ಭಾಳ ಮುಖ್ಯ ಚೆನ್ನಾಗಿ ತಿಳ್ಕೊಂತ ಚೆನ್ನಾಗಿ ರೇಗಿದೆ ಮೂರು ದಿನ ಮಧ್ಯಾಹ್ನ ಎರಡೂವರೆ ಗಂಟೆಯಲ್ಲಿ ಟಿಫನ್ ಬಾಕ್ಸ್ ಓಪನ್ ಮಾಡ್ತೀನಿ ಏನಿದೆ ಬರೀ ಉಪ್ಪಿನಕಾಯೇ ಕಳಿಸಿದ್ದಾರೆ ಮೊಸರಣ್ಣನೇ ಇಲ್ಲ ತಾಳ್ಮೆ ಕಳ್ಕೊಂಡಿದ್ರಲ್ಲಿ ಹೀಗಾಗಿ ಹೆಣ್ಣು ತಾಳ್ಮೆ ಕಳ್ಕೊಂಡಾಗ ಇಂಥದ್ದೆಲ್ಲ ಆಗುತ್ತೆ ಸಹಜವಾಗಿಯೇ ಆದರೂ ಸಹ ಗಂಡಗೆ ತಾಳ್ಮೆನೋ ಹೆಣ್ಣಿಗೆ ತಾಳ್ಮೆನೋ ಅದು ಚರ್ಚಾಸ್ಪದವಾದ ವಿಷಯ ಆದ್ದರಿಂದ ಈಗ ನಮ್ಮ ಯಶವಂತ ದೇಶಪಾಂಡೆ ಅವರು ಯಶವಂತ ಸರದೇಶಪಾಂಡೆ ಅವರು ಹೆಣ್ಣಿಗೆ ತಾಳ್ಮೆ ಜಾಸ್ತಿ ಅಂತ ಅವರ ನಾಟಕಗಳಲ್ಲಿ ಗಂಡಕ್ಕೆ ತಾಳ್ಮೆ ಜಾಸ್ತಿ ಅಂತ ತೋರಿಸಿದ್ರು ಕೂಡ ಇಲ್ಲಿ ವಾದಕ್ಕೋಸ್ಕರವಾಗಿ ಹೆಣ್ಣಿಗೆ ತಾಳ್ಮೆ ಜಾಸ್ತಿ ಅಂತ ತಮ್ಮ ವಾದವನ್ನು ಇದೀಗ ಮಂಡಿಸ್ತಾರೆ ನಿಮ್ಮ ಚಪ್ಪಾಳೆ ಅವ್ರಿಗೋಸ್ಕರ ಸಿರಿ ಕನ್ನಡದ ಹಾಸ್ಯ ದರ್ಬಾರ್ದಾಗ ಹೆಣ್ಣಿಗೆ ತಾಳ್ಮೆ ಜಾಸ್ತಿ ಅದ ಅನ್ನೋ ಸತ್ಯವನ್ನು ಹೇಳಕ್ಕೆ ಬಂದೇನು ಸರ್ ನಾನು ಅದು ಅತಿ ಸತ್ಯವಾದ ಮಾತು ಪಾಪ ವಾದ ಮಾಡಲಿಕ್ಕೆ ನಮ್ಮ ಪ್ರಾಣೇಶವರು ಗುಂಡರಾಯರು ಎಲ್ಲೆಲ್ಲೋ ಐಡಿಯಾ ಹುಡುಕಿ ಏನೇನೋ ಮಾಡಿ ಮಾತಾಡಿದ್ರು ಅವರು ಅದ್ರ ಏನಾಗ್ತದೆ ಗಂಡಸೂರಿಗೆ ಒಟ್ಟ ತಾಳ್ಮೆ ಇರಂಗಲ್ಲ ರೀ ಅದಕ್ಕೊಂದಿಷ್ಟು ಮಸ್ತ್ ಮಾಸ್ತ್ ಉದಾಹರಣೆ ಫಸ್ಟ್ ಒಂದು ಉದಾಹರಣೆ ಕೊಡ್ತೇನೆ ಕೇಳಿರಿ ಹೆಣ್ಣಿಗೆ ತಾಳ್ಮೆ ಜಾಸ್ತಿ ಅದ ಅದ್ರಾಗ ಒಂಬತ್ತು ತಿಂಗಳ ಹೊತ್ತು ಹೆತ್ತು ಅಂತೆಲ್ಲ ನೀವು ಮಾತಾಡಿದಿರಿ ಒಬ್ಬ ಹೊಸದಾಗಿ ಸಿ ಇ ಒ ಗಂಡಸು ಅವ ಒಂದು ಯಾವುದೋ ಕಂಪ್ನಿ ಸಿ ಇ ಆದ ಯಾವುದೋ ದೇಶಕ್ಕೆ ಹೋಗಿ ಎಮ್ ಬಿ ಎ ಕಲ್ಕೊಂಡ್ಬಂದ ಅವನು ಒಂದು ದವಾಖಾನೆ ಸಿ ಇ ಒ ಆದವ ಒಂದು ದವಾಖಾನೆ ಒಳಗೆ ಅದು ಇದ್ರ ದವಾಖಾನೆ ಏನು ಪ್ರಸೂತಿ ಮಾಡಿಸುವಂತಹ ದವಾಖಾನೆ ಅವ ಕೇಳ್ದೆ ಹಿಂಗೆ ಆಗಿದೆ ಇದಾಗಿದೆ ಆ್ಯಂಡ್ ಶಿ ವಿಲ್ ಗಿವ್ ಬರ್ತ್ ಟು ದಿ ಚೈಲ್ಡ್ ಆಫ್ಟರ್ ನೈನ್ ಮಂತ್ಸ್ ಅಂತೆಲ್ಲ ಹೇಳಿದ್ರು ಆದರೂ ಅವ್ನು ಕೇಳ ಆದರೆ ಇಬ್ಬರು ಹೆಣ್ಮಕ್ಳನ್ನ ಹಚ್ಚಿದ್ರೆ ನಾಲ್ಕೂರಿ ತಿಂಗಳದಾಗ ಆಗಲ್ಲೇನೋ ಅಂದ್ರೆ ಒಬ್ಬ ಹೆಣ್ಮಗಳು ಒಂದು ಕೂಸನ್ನು ಒಂಬತ್ತು ತಿಂಗಳ್ದಾಗ ಹಡಿತಾಳ ಅಂದ್ರೆ ಅವ ಸಿ ಇ ಓ ವಿಚಾರ ಮಾಡಿ ಹೇಳ್ದೆ ಇಬ್ಬರು ಹೆಣ್ಮಕ್ಳಿಗೆ ಹೆಚ್ಚಿರಿ ನಾಲ್ಕೂವರೆ ತಿಂಗಳ್ದಾಗ ಒಂದು ಕೂಸು ಬರಂಗ್ಲೇನ ಅಂತ ಇದು ಗಂಡಸೂರು ತಾಳ್ಮೆ ಎಕ್ಸಾಂಪಲ್ ಯಾವುದಕ್ಕೆ ಎಷ್ಟು ಬೇಕೋ ಅಷ್ಟು ಬೇಕಾ ಸರ್ ಹೆಣ್ಮಕ್ಳ ತಾಳ್ಮೆಗೆ ಹೆಸರಾದವರು ಅದ್ರಾಗ ಏನೂ ಡೌಟ್ ಇಲ್ಲ ಹಿಂಗೆ ನೀವು ಅವಸರ ಮಾಡಿದ್ರೆ ಕೆಲಸನ ಹಂಗಲ್ಲ ಒಂದು ಸರ್ತಿ ಏನಾಯ್ತು ಗಂಡ ಮನೆಗೆ ಬಂದ ಮನೆಗೆ ಬಂದ ಹೆಣತಿ ಇರಲಿಲ್ಲ ಎಲ್ಲಿಯೋ ಹೊರಗೆ ಹೋಗಿದ್ಲಕ್ಕೆ ಒಂದು ಹಸಿವಿ ಭಾಳಾಗಿತ್ತು ಏನು ಮಾಡಿದ್ರಾಯ್ತು ಅಂತ ವಿಚಾರ ಮಾಡ್ದೆ ಬ್ರೆಡ್ ಕಾಣಿಸಿದ್ವು ಆ ಬ್ರೆಡ್ಡಿಗೆ ಒಂದು ಚೂರು ಆಮ್ಲೇಟ್ ಮಾಡಿದ್ರೆ ಆತು ಅಂಥೇಳಿ ಹಿಂಗೆ ಫ್ರಿಜ್ ತೆಗೆದು ನೋಡಿದ ಫ್ರಿಜ್ಜಿನಾಗ ಒಂದು ಎರಡು ಮೂರು ಮೊಟ್ಟೆಗಳು ಕಾಣಿಸಿದ್ವು ಹಂಗಂದ್ರೆ ಅಂಬ್ಲೆಟ್ ಮಾಡ್ಕೊಂಡ್ರಾತು ಅಂಥೇಳಿ ಬಡ ಬಡ ಅವನ್ನೆಲ್ಲ ತೊಗೊಂಬಂದ ಇನ್ನೇನು ಈರುಳ್ಳಿಗಿರುಳ್ಳಿ ಹೆಚ್ಕೊಂಡಂದ್ರೆ ಉಳ್ಳಾಗಡ್ಡಿ ಎಲ್ಲ ರೆಡಿ ಆಗ್ಬೇಕು ಅಷ್ಟ್ರಾಗ ಹೇಳ್ತೀವಿ ವಾಪಸ್ ಬಂದ್ಲು ಗಂಡು ಏನು ಮಾಡ್ಲಿಕ್ಕೆ ತಾನಂತ ನೋಡ್ಕೊತಾಕಿ ಕುತೂಹಲದಿಂದ ಅಡುಗೆ ಮನೆಗೆ ಬಂದು ಲೂಡು ಇವ್ವಾ ಆಮ್ಲೆಟ್ ಮಾಡ್ಲಿಕ್ಕೆ ಎಲ್ಲ ರೆಡಿಯಾಗಿ ಇನ್ನೇನು ಎಣ್ಣೆ ಹಾಕ ಇದ್ದಾದ್ರಾಗ ಈ ಸ್ವಲ್ಪ 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 ಬೇಗ ಇನ್ನೂ ಸ್ವಲ್ಪ 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 ಅದು ಚಿ ಚಿ ಚಿಚಿ ಹಾಕಬಾರ್ದು ರೀ ಹಾಂ ಇದು ಮೊಟ್ಟೆ ಹೊಡ್ರಿ ಮೊಟ್ಟೆ ಹೊಡ್ರಿ ಅದೇ ರೀ ಹಂಗಲ್ಲ ಸೀದಾ ಹಿಡ್ಕೊರಿ ಹಾಂ ಈ ಉಳ್ಳಾಗಡಿ ಹಾಕಿರಿ ಉಳ್ಳಾಗಡ್ಡಿ ಆಮೇಲೆ ಒಂದು ಸ್ವಲ್ಪ ಇದು ಏ ಎಣ್ಣೆ ಮೇಲೆ ಹಾಕ್ತಿರಲ್ಲ ಓಕೆ ಓಕೆ ಅವ್ನು ತನ್ನ ಕಟ್ಟಿಬಿಡ್ತು ಏನು ಹೇಳಿಕ ತಳಿಕಿ ನಾ ಇಷ್ಟು ವರ್ಷ ಆತು ಎಂದು ಆಮ್ಲೇಟ್ ಮಾಡ್ಕೊಂಡಿಲ್ಲ ಅಂತ ಹಿಂಗೆ ಗದಿ ಗಂಭೀರವಾದ ಒಂದು ಲುಕ್ಕಟ್ಟಾ ಆಕೆ ಹೇಳಿದ್ಲು ನಾ ಇದನ್ನ ಎದಕ್ಕೆ ಮಾಡಿದೆ ಗೊತ್ತೇನು ನಿಂಗೆ ನಾ ಡ್ರೈವಿಂಗ್ ಮಾಡ್ಬೇಕಾದ್ರೆ ನಿಮ್ಮ ಮಗು ಕೂತು ಹೇಳ್ತಿರ್ತೀಯಲ್ಲ ಏ ಬ್ರೇಕ್ ಬತ್ತ ಬ್ರೇಕ್ ಬಾತ್ ಬತ್ತ ಸಾವ ಎಕ್ಸಲ್ಡ್ರೇಟ್ ಬ್ರೆ ಎಕ್ಸೆಟ್ ಹಾಂ ಇದು ಅಂತ ಹೇಳ್ತಿರ್ತೀರಲ್ಲ ಅದನ್ನು ಕಳಿಸ್ಲಿಕ್ಕೆ ಹೇಳಿ ನಿಮ್ಗೆ ಅನ್ಲಕ್ಕಿ ಈಗ ಹೇಳ್ರಿ ನೀವು ಗಂಡಸೂರು ತಾಳ್ಮೆ ಎಲ್ಲಿ ಹೋಗಿರ್ತದೆ ಹೆಣ್ಮಕ್ಳು ಡ್ರೈವ್ ಮಾಡಲಿಕ್ಕೆ ಕೂತಾಗ ನಿಮಗೆ ನಿಮ್ಮ ಸ್ವಂತ ಹೆಂಡತಿ ಮಗ್ಳಿಗೆ ಕೂಡ್ಲಿಕ್ಕೆ ಯಾಕೆ ಹೆದರಿಕೆ ಆಗ್ತದೆ ಅಕ್ಕಿ ಎಲ್ಲೂ ಹೋಗಿ ಹೊಡಿತಪ್ಪ ಅದು ಏನು ಭಾಳ ಅಂದ್ರೆ ಒಂಚೂರು ಬೋನ ಇಟ್ಟಿಗೆ ಹತ್ತದೆ ಮತ್ತು ರಿಪೇರಿ ಮಾಡಿಸಿ ಮತ್ತು ಅದಕ್ಕಂತ ಹೆಂಡ್ತಿನ ಬದಲಿಸ್ಲಿಕ್ಕೆ ಆಗ್ತದೆ ನೀವು ವಿಚಾರ ಮಾಡಿರಿ ತಾಳ್ಮೆ ಹೆಣ್ಮಕ್ಳಿಗೆ ಯಾವತ್ತು ಜಾಸ್ತಿ ಇರ್ತದೆ ರೀ ಯಾವತ್ತೂ ನೀವು ಹೇಳ್ತೀನಿ ಆಕಿ ತಾಳ್ಮೆ ಏನು ಹೇಳಿ ತನ್ನ ಹೆಂಡತಿ ಕಲಿಸ್ಕೊ ತನ್ನ ಗಂಡಿಗೆ ಕಲಿಸ್ಕೊಡ್ಲಿಕ್ಕಿ ಇಂಥ ತಾಳ್ಮೆ ಇರಬೇಕಾಗ್ತದೆ ಮನುಷ್ಯ ಅಂಥ ತಾಳ್ಮೆನ ಇರಂಗಿಲ್ಲ ಈಗಿನ ಮಂದಿಗೆ ಇನ್ನೊಂದು ಪಾಯಿಂಟು ನಾನು ಹೇಳಬೇಕಾಗಿದೆ ನಿಮಗೆ ಇದೇನಾಗ್ತದಂತಂದ್ರೆ ಈ ಗಂಡ ಸೊಮ್ಮ ಬಂದು ಮನೆಗೆ ಹೇಳ್ದೆ ಇವತ್ತು ನಂದು ಪೇಷನ್ಸ್ ಟೆಸ್ಟ್ ಮಾಡಿದರು ಆಫೀಸ್ನಾಗ ಏನು ಬಂತು ನೆಗೆಟಿವ್ ಬಂತು ಅಂತ ಗಂಡಸೂರಿಗೆ ಅದು ಪಾಸಿಟಿವ್ ಬರಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಗಂಡಸೂರು ಎಷ್ಟು ಅವಸರದ ಅಂತಂದರೆ ಎಲ್ಲನೂ ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟ್ನಾಗ ಅವ್ರು ಅದು ಅರ್ಜೆಂಟ್ನಾಗ ಆಗೋ ಸಾಧ್ಯನೇ ಇಲ್ಲ ಆಗಲೇ ನಾವು ಒಂದು ಮಾತು ಹೇಳಿದ್ವಿ ಕ್ಷಮೆಯಾಧರಿತ್ರಿ ಹೌದು ಭೂಮಿ ಅದು ಎಷ್ಟು ತಾಳ್ಮೆಯಿಂದ ಸಹಿಸ್ಕೊತದ್ದು ಏನೇನು ಸಹಿಸ್ಕೊತದ ನಿಮ್ಮ ಗಂಡ್ಸೂರು ಕಂಡು ಅಲ್ಲಿ ನೀವು ಬರೀ ನೀವು ಅದನ್ನ ಹೇಳಿದ್ರಿ ಟೈಪಿಂಗ್ ಮೆಷಿನ್ ಕಂಡು ಹಿಡಿದ್ರು ಗಂಡಸರು ಹೆಣ್ಮಕ್ಳು ಬಂದು ಟೈಪಿಸ್ಟ್ ಅದರಲ್ಲಿ ಕರೆ ಅಂಥವು ಏನೇನು ಕಂಡು ಹಿಡ್ದಾರೀ ಗಂಡಸರು ಎಂತೆಂಥ ಲಾಟ್ ಲಾಟ್ ಬಿಲ್ಡಿಂಗ್ ಕಟ್ಟ್ಯಾರ ಭೂಮಿ ಸಹಿಸ್ಕೊಂಡಿಲ್ಲ ಅದನ್ನ ನೀವು ಅಟೋಮ್ ಬಾಂಬ್ ಕಂಡು ಹಿಡಿದಿರಿ ಅದನ್ನೂ ಭೂಮಿನೇ ಸಹಿಸ್ಕೊಂಡು ಎಲ್ಲ ಸಹಿಸ್ಕೊಳ್ಳೋದು ಭೂಮಿನ ಅದು ಭೂಮಿ ಸಹಿಸ್ಕೊಳ್ಳೋದು ಅದ ಅಂಥೇಳಿ ಇಂಥವು ಇಲ್ಲಾರದ್ದೆಲ್ಲ ಕಂಡು ಹಿಡಿತೀರಿ ನೀವು ಅದಕ್ಕೆ ನನ್ನ ವಾದ ಏನಪ್ಪ ಅಂತಂದರೆ ಹೆಣ್ಮಕ್ಳಿಗೆ ತಾಳ್ಮೆ ಜಾಸ್ತಿ ಆ ತಾಳ್ಮೆ ಇರೋದ್ರಿಂದನೇ ಇವೆಲ್ಲ ಹಾಂ ಹೇಳಿರಿ ಭೂಮಿ ಹೆಣ್ಣು ಅಂತ ಹೆಂಗೆ ಡಿಸೈಡ್ ಮಾಡಿರಿ ನೀವು ಯಾ ಅಗ್ರಿ ಸರ್ಲದ ಅದು ಡಿಸೈನ್ ಮಾಡೋದ್ರಂಗೆ ತಾಳ್ಮೆ ಯಾರಿಗೆ ಇರ್ತದೆ ಅವರ ಹೆಣ್ಣು ನೀವು ಗಂಡಂದ್ರಿಗೆ ಅವಸ್ರ ಈಗ ನೀವು ಸೂರ್ಯ ಎಂದ್ರೆ ಹೆಣ್ಣು ಅಂತ ನಾವು ಹೇಳಿವನು ಇಲ್ಲ ಚಂದಪ್ಪ ಎಂದ್ರೆ ಹೆಣ್ಣು ಅಂದೇವ ನಾವು ಇಲ್ಲ ಬೆಳಕು ಕೊಡ್ತಾವ ಡಿಕ್ಲೇರ್ಡ್ ಅವಂದ್ರ ಏನ್ ಡಿಕ್ಲೇರ್ಡ್ ಅಲ್ಲ ಎಂಥ ಬೆಳಕು ಕೊಟ್ಟರು ನೀವು ಕುಡಿಯೋದು ರಾತ್ರಿನ ಬೆಳಕಿನಾಗ ಏನೂ ಮಾಡಲಿಕ್ಕಾಗಲ್ಲ ನಿಮಗೆ ಗಂಡಸೂರು ಅಷ್ಟೇ ಬೆಳಕಿರಲಿ ಮಾಡೋದು ಏನಾಗೋದೇ ಇಲ್ಲ ಮಾಡಬೇಕಾಗಿದ್ದೇ ಇಲ್ಲ ಯಾವುದೇ ಸೃಷ್ಟಿಕಾರ್ಯ ನಡೆಯೋದೇ ರಾತ್ರಿ ಹೊತ್ತು ಅಂತ ಹೇಳ್ತಾರೆ ಆ ದೃಷ್ಟಿಯಿಂದ ಅವರು ಹೇಳಿದ್ದಾರೆ ಅಷ್ಟೇ ಆಗಲಿ ನಾವೇನು ಹೇಳಬೇಕಾಗಿದೆ ಅಂತಂದರೆ ಹೆಣ್ಣಿಗೆ ತಾಳ್ಮೆ ಅನ್ನೋದು ಭೂಷಣವಾದದ್ದು ಮತ್ತು ಎಷ್ಟು ಮಸ್ತ್ ತಾಳ್ಮೆಯಿಂದ ಇರ್ತಾಳೆ ರೀ ಹೆಣ್ಮಗಳು ನೋಡೋ ತನಕ ನೋಡ್ತಾಳೆ ಯಾಕಂತಂದ್ರೆ ಹೆಣ್ಣಿಗೂ ತಾಳ್ಮೆ ಇದ್ದು ಒಂದು ಲೆಕ್ಕ ಅದ ನಾನು ಹಗಲಲ್ಲ ಒಂದು ಮಾತು ಕುಂಭ ಕುಂಭರಾಶಿ ಹೆಣ್ಮಕ್ಳು ಏನು ಇರ್ತಾಳೆ ನನ್ನ ರಾಶಿ ಚಕ್ರದಾಗೇನು ಮಾತಿದು ಭಾಳ ತಾಳ್ಮೆಯಿಂದ ಇರ್ತಾರೆ ಕುಂಭ ಕುಂಭರಾಶಿ ಹೆಣ್ಣಿಗೆ ಭೂಷಣವಾದಂಥ ರಾಶಿ ಗಂಡ ಹೆಂಡ್ತಿ ಇಬ್ರು ಇದ್ರು ಕುಂಭರಾಶಿ ಹೆಂಡ್ತಿ ಗಂಡನ ಯಾವುದೋ ರಾಶಿ ಗೊತ್ತಿಲ್ಲ ಅವ ಮನೀಗೆ ಬಂದ ಬಂದ್ಕುಳೆ ಸೋಫಾದ ಮೇಲೆ ಕೂತಿದ್ಲು ಬರ್ರಿ ಬರ್ರಿ ನಿಮಗೂ ಚಹಾ ಮಾಡಿಕೊಡ್ತೀನಿ ಅಂದು ಆತಕಿ ಅಡುಗೆ ಮನೆಗೆ ಹೋದ್ಲು ಚಹಾ ಮಾಡ್ಕೊಂಡು ಬರಲಿಕ್ಕೆ ಇವಾಗ ಗಂಡ ಅಲ್ಲೇ ಕೂತಿದ್ದ ಚಹಾ ತಂದು ಕೊಟ್ಲು ಅವ ಮೇಲೆ ಕುಡ್ಕೊತ ಕೂತ ಆಮೇಲೆ ಅಂದ ಏ ಬಾರೇ ನೀನು ಭಾಳ ದಿವಸ ಆಯಿತು ನಾವು ಹರಟೆ ಹರಟಿ ಹೊಡ್ಕೋತ ಇಲ್ಲೇ ಮೇಲೆ ಕೊಡೋಣ ಚಹಾ ಕುಡಿಯೋಣ ಅದರ ಹೆಂಡ್ತಿ ತಾಳ್ಮೆ ಮೂರ್ತಿ ಮತ್ತು ಗಂಡ ಅಂತ ಕಿಮ್ಮತ್ ಬೇರೆ ಬ್ಯಾಡ್ರಿ ಬ್ಯಾಡ್ರಿ ನೀವು ಸೋಪಾದ ಮೇಲೆ ಕೂಡ್ರಿ ನಾ ಇಲ್ಲೇ ಸ್ಟೂಲ್ ಮೇಲೆ ಕುಡ್ತೀನಿ ಅಂತ ಮತ್ತು ನಾ ಸ್ಟೂಲ್ ಮೇಲೆ ಕೂತ್ರಿ ಏನು ಮಾಡ್ತೀವಿ ಅಂದಿವ ಏನಿಲ್ಲ ರೀ ನಾ ಚಾಪಿ ಹಚ್ಕೊಂಡು ಅಲ್ಲಿ ಕೆಳಗೆ ಕೂಡ್ತೀನಿ ಅಂದ್ರು ಅಲ್ಲ ನಾ ಈ ಚಾಪಿ ಮೇಲೆ ಕೂತ್ರಿ ಏನು ಮಾಡ್ತೀನಿ ಏನು ರೀ ಒಂದು ತೆಗ್ದು ತೆಗ್ದದ್ರ ಮ್ಯಾಲೆ ಮೇಲೆ ಅಂತ ನಾ ತೆಗನಾಗ ಕೂತ್ರಿ ಏನು ಮಾಡ್ತೀನಿ ಅದ್ರ ಮೇಲೆ ಮಣ್ಣು ಹಾಕಿ ಮ್ಯಾಲೆ ಕೊಡ್ತೀನಿ ರೀ ಅಂತ ಅಂದರೆ ತಾಳ್ಮೆಗೂ ಒಂದು ಲಿಮಿಟ್ ಇರ್ತದೆ ಹಂಗೆ ನೋಡ್ರಿ ನಾವು ಪ್ರಕೃತಿ ಜೊತೆ ಎಷ್ಟು ಆಟ ಆಡಿದೀವಿ ಪ್ರಕೃತಿ ಅನ್ನೋದು ಸಹಜವಾಗಿ ಹೆಣ್ಣು ನೀವು ಅದನ್ನು ಮಾತ್ರ ಪ್ರಶ್ನೆ ಮಾಡಿರಿ ಅದು ಹೆಣ್ಣು ಅಂತ ಹೆಂಗೆ ಡಿಸೈನ್ ಮಾಡಿ ಇಲ್ಲ ಅವರು ಕುಂಭರಾಶಿ ವೈಶಿಷ್ಟ್ಯ ಹೇಳಿದರು ಆದರೆ ಕುಂಭರಾಶಿದೊಂದು ಗುಣಧರ್ಮ ಇದೆ ಏನು ಗೊತ್ತಾ ಕುಂಭ ಹೆಚ್ಚೆ ಕುಟಿಲ ಅಂತ ಏ ರಾಶಿ ಕುಟಿಲ ಬುದ್ಧಿ ಇರ್ತದೆ ಅಂತ ಏನು ಕುಟಿಲ್ ಏನು ಇರಂಗಿಲ್ಲ ನೀವು ಸುಮ್ಮನೆ ಕ ಕ ಪ್ರಾಸ್ ಕೊಡ್ತಾವಂತೆ ಕುಂಭ ಅಂತ ಅದಕ್ಕೆ ಹೆಣ್ಣು ಕುಂಭ ಹಿಂಗೆ ಇರ್ತದ್ರಿ ಗಂಡು ಕುಂಭ ಹುಂಬ ಆಗಿರ್ತದ ಸೊ ಅದಕ್ಕೆ ನಾ ಅಂತಂದ್ರೆ ಹೆಣ್ಣಿಗೆ ಇದು ಪ್ರಕೃತಿ ನೋಡಿರಿ ಪ್ರಕೃತಿ ತಡ್ಕೊಳ್ತೀವಿ 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 ಮನುಷ್ಯ ಎಲ್ಲಿಲ್ಲಾರದೆ ಎಷ್ಟು ಮುಂದೆ ಹೊಂಟಿದ್ದ ಸರ್ ಬರೋಬ್ಬರಿ ಕರೋನಾ ಬಂತು ಅಲ್ಲಿಗೆ ಮನುಷ್ಯ ತ ಎಲ್ಲಿರ್ಬೇಕು ಹೆಂಗೆ ಇರಬೇಕು ಅಂತ ಗೊತ್ತಾಯ್ತು ಸೊ ಅದಕ್ಕೆ ಪ್ರಕೃತಿಯ ತಾಳ್ಮೆ ಬಗ್ಗೆ ನೀವು ಭಾಳ ಚರ್ಚೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಒಪ್ಪಿಕೊಂಬಿಡ್ರಿ ಹೆಣ್ಮಕ್ಳಿಗೆ ತಾಳ್ಮೆ ಜಾಸ್ತಿ ಇರ್ತದಂತೆ ಅದರಾಗ ನಿಮ್ಮ ಶಾಣತನ ಅದು ಯಶವಂತ್ ಅವರು ಚೆನ್ನಾಗಿ ಹೇಳಿದ್ರು ಒಂದೇ ಅದೇ ನಾಲ್ಕೂವರೆ ತಿಂಗಳದ್ದು ಅದು ಎಕ್ಸಾಂಪಲ್ ಹೇಳಿದ್ರಲ್ಲ ಅದು ಒಂದು ವಿಷಯ ಈ ಪ್ರಕೃತಿಯಲ್ಲಿ ದೈ ದೈವ ಸೃಷ್ಟಿಯಲ್ಲಿ ಹೆರಿಗೆಯ ಕಾಲಾವಧಿ ಇದೆಯಲ್ಲ ಅದು ಆವತ್ತಿಂದ ಇವತ್ತಿನವರೆಗೆ ಒಂಬತ್ತೇ ತಿಂಗಳು ಅದರಲ್ಲಿ ಏನು ಬದಲಾವಣೆ ಆಗಿಲ್ಲ ಅದೇ ಥರದಲ್ಲಿ ಕಾಲೇಜುಗಳಲ್ಲಿ ಹೈಸ್ಕೂಲ್ಗಳಲ್ಲಿ ಪಾಸಿಂಗ್ ಮಾರ್ಕ್ಸು ಮೂವತ್ತೈದೇ ಇಟ್ಟಿದ್ದಾರೆ ಅದನ್ನು ಕೂಡ ಚ ಜಾಸ್ತಿ ಮಾಡಲಿಲ್ಲ ಇನ್ನೆಲ್ಲವೂ ಚೇಂಜ್ ಆಗೋಯ್ತು ಹೀಗಾಗಿ ಅವರ ವಾದ ಚೆನ್ನಾಗಿದೆ ಒಂದು ದೃಷ್ಟಿಯಲ್ಲಿ ಈಗ ಗಂಡಿಗೆ ತಾಳ್ಮೆ ಜಾಸ್ತಿ ಹೇಗೆ ಅನ್ನೋದನ್ನು ದಯಾನಂದ ಅವರೇ ಹೇಳಬೇಕು ಅವರು ಮಿಮಿಕ್ರಿ ಪಟು ಆದ್ದರಿಂದ ಅನೇಕ ವೈವಿಧ್ಯಮಯವಾದ ದನಿಗಳು ಅವರ ಗಂಟ್ಲಲ್ಲಿ ಇರೋದರಿಂದ ಈ ಗಂಡನ್ನು ಹೆಂಗೆ ಸಮರ್ಥಿಸ್ತಾರೆ ಗಂಡೇ ಹೆಚ್ಚಿನ ತಾಳ್ಮೆಯ ಮೂರ್ತಿ ಅಂತ ಅವರಿದ್ದಾಗ ಹೇಳ್ತಾರೆ ನಿಮ್ಮ ಚಪ್ಪಾಳೆ ಕನ್ನಡ ಇದು ಎಲ್ಲರಿಗೂ ಮಾತಾಡಕ್ಕೆ ಬಿಟ್ಬಿಟ್ಟು ಕೊನೆಗೆ ನಮ್ಮನ್ನು ಬಿಟ್ಬಿಟ್ರಿ ಹಂಗೆ ಆಗ್ಬೇಕ್ರಿ ನಮಗೆ ಎಲ್ಲ ಸಾರ್ಸ್ ಕುಡಿಸ್ ಗುಂಡಾಂತರ ಮಾಡ್ಬಿಟ್ರು ಎಲ್ಲ ವಿಷಯ ಆದರೂ ಪರವಾಗಿಲ್ಲ ಒಂದೇನು ಅಂದರೆ ಯಾವತ್ತೂ ಗಂಡ್ಸ್ಗೆ ತಾಳ್ಮೆ ಜಾಸ್ತಿ ಅಂತ ನಮ್ಗೆ ಹೇಳೋಕೆ ಹೇಳೋದು ಕರೆಕ್ಟು ಯಾಕೆಂದ್ರೆ ತಾಳ್ಮೆ ಇದೆ ಹೆಣ್ಮಕ್ಳು ಮಾತೆತ್ರ ಹತ್ಬಿಡ್ತಾರೆ ಇವ್ರಾಗ ಹತ್ಬಿಡ್ತಾರೆ ಎಲ್ಲರಿಗೂ ಗೊತ್ತಾಗುತ್ತೆ ಏನಾದರೂ ಪ್ರಾಬ್ಲಮ್ ಬಂದ್ರೆ ಇಮ್ಯೂನಿಟ್ ಅಳ್ತಾರೆ ಗಂಡಸ್ರು ಅಳ್ತಾರೆ ಆದರೆ ಯಾರಿಗೂ ಗೊತ್ತಾಗಲ್ಲ ಅದು ಒಳಗಡೆ ನುಂಗ್ತಾರೆ ಯಾಕೆ ಅಂದರೆ ಅವ್ರಿಗೆ ಆಗಿರೋ ಪ್ರಾಬ್ಲಮ್ನ ಎಲ್ಲ ಮುಚ್ಕೋತಾರೆ ಹೆಣ್ಮಕ್ಳು ಅರ್ಜೆಂಟ್ ಅವ್ರಿಗೆ ಪರ್ಬರ್ ಪಡ್ಬಾರ್ದು ಹತ್ಬಿಟ್ಟು ಆಮೇಲೆ ಸ್ವಲ್ಪ ಸರಿ ಹೋಗ್ಬಿಡ್ತಾರೆ ನಾವು ಒಳಗಡೆ ನುಂಗ್ಕೊಂಡಿರ್ತೀವಿ ರೀ ಒಂದು ಮಾತು ಹೇಳ್ತೀನಿ ಹೆಣ್ಣಿಗೆ ಬಹಳ ದೊಡ್ಡ ಸ್ಥಾನ ಇದೆ ನನ್ನ ಅದ್ರ ಅಲ್ಲ ತಾಯಿ ಮಾತೆತ್ತರು ಇವಾಗ ಎಲ್ಲರನ್ನೂ ತಾಯಿ ಗರ್ಭದ ವಿಷಯನೇ ಮಾತಾಡ್ತಾಯಿದ್ರು ಒಂಬತ್ತು ತಿಂಗಳು ಸಾಕಿದ್ರು ಒಂಬತ್ತು ತಿಂಗಳು ಒಳಗೆ ಇಟ್ಕೊಂಡಿದ್ರು ಒಂಬತ್ತು ತಿಂಗಳು ಹೊಟ್ಟೆ ಒಳಗೆ ಇಟ್ಕೊಂಡು ಆರು ತಿಂಗಳಿಗೆ ಬಂದ್ಬಿಟ್ಟಿದ್ರೆ ಅಯ್ಯೋ ಆರು ತಿಂಗಳು ಹುಡ್ದಿ ಅಂತ ಬೈದಿರೋರು ಒಂಬತ್ತು ತಿಂಗಳು ಇಡಲೇಬೇಕು ನೀವೇನು ಮಾಡೋಕ್ಕಾಗಲ್ಲ ಅದು ಇಲ್ಲಪ್ಪ ನಾನು ಯಾವ ಬೇಕಾದ್ರೂ ಸೂಟ್ಗೆಸ್ ಥರ ತೆಗೆದು ಆಚೆಕ್ ಬಿಟ್ಬಿಡ್ತೀನಿ ಅಂದರೆ ಎಲ್ಲ ನಾಲ್ಕು ತಿಂಗಳಿಗೆ ಬಿಟ್ಬಿಟ್ಟಿರೋರು ಆಗುತ್ತೆ ಅದು ಆಮೇಲೆ ದೊಡ್ಡ ಪೋಸ್ಟ್ ಇದೆ ರೀ ತಾಯಿಗೆ ಬಹಳ ದೊಡ್ಡ ಪೋಸ್ಟ್ ಇದೆ ಹೆಂಗೆ ಅಂದರೆ ನೀವೆಲ್ಲ ನಮ್ಮ ತಾಯಿ ಬಾ ತಾ ಕ್ಷಮೆ ಭೂಮಿ ಗಿಮ್ ಏ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಮಾತು ಹೇಳ್ತೀನಿ ಮಗು ಹುಟ್ಟಿದ ಮೇಲೆ ಅದನ್ನು ಯಾರೂ ಅಮ್ಮ ಅಂತ ಹೇಳಕ್ಕೆ ಕೇಳ್ಕೊಡಲ್ಲ ಅದೇ ಅಮ್ಮ ಅಂದ್ಬಿಡ್ತದೆ ಆದರೆ ಅಪ್ಪ ಅಂತ ಹೇಳಿಸ್ಬೇಕಾಯ್ತದೆ ನಾವು ಅಲ್ಲಿವರೆಗೂ ಕಾಯ್ತಾನೇ ಇರ್ತೀವಿ ತಾಳ್ಮೆಯಿಂದ ಕಾದ ಮೇಲೆ ಆ ಅಮ್ಮ ಎಷ್ಟು ಗ್ರೇಟು ಅಂದರೆ ಪುಣ್ಯ ನಮ್ಮನ್ನು ತೋರಿಸಿದ್ರೆ ನಾವು ತಂದೆ ಅಲ್ಲದೆ ಹೋದ್ರೆ ಅಲ್ಲವೇ ಅಲ್ಲ ಅನ್ಬಿಟ್ಟು ಅಲ್ಲ ಅದು ಅಂದ್ಬಿಟ್ರೆ ನಾವು ಏನೂ ಇಲ್ಲ ಎಲ್ಲ ಕಾದಿದ್ದೆ ಫ್ಲಾಸ್ ತಗೊಂಡೋಗಿ ತೊಗೊಂಡೋಗಿ ಹಾಸ್ಪಿಟಲಲ್ಲಿ ಕಾದಿದ್ದೆ ಗಟ್ಟಿ ಅಷ್ಟೇ ಆದರೆ ಹೆಣ್ಮಕ್ಳು ಆದರೂ ನಾವು ಕಾಯ್ತಾಯಿರ್ತೀವಿ ಆಮೇಲೆ ಹೇಳಿದ್ರು ಏನು ಸ್ಕೂಲ್ನಲ್ಲಿ ಬರೆಸ್ತಾರಂತೆ ಫಾದರ್ಸ್ ನೇಮ್ ಅಂತ ಕೇಳ್ತಾರೆ ಫಾದರ್ಸ್ ನೇಮ್ ಕೇಳಿದರೆ ನೀವು ಸ್ಕೂಲ್ನಲ್ಲಿ ಕೇಳ್ತಾರೆ ಫಾದರ್ಸ್ ನೇಮ್ ಮದರ್ಸ್ ನೇಮ್ ಕೇಳಲ್ಲ ಅದು ಕನ್ಫರ್ಮು ಇದು ಡೌಟು ಸೊ ಅವರೇ ಅದನ್ನ ಇದು ಫಾದರ್ ಇಂಥವ್ರು ಅಂತ ಅಲ್ಲಿವರೆಗೂ ನಾವು ಕಾಯ್ತೀವಿ ನಾನು ಅನುಭವಿಸಿರೋದು ಬೇಕಾದಷ್ಟಿದೆ ನಮ್ಮ ಮನೆಗಳಲ್ಲೂ ನಡೆದಿದೆ ಅನುಭವಿಸೋದು ಬೇಕಾದಷ್ಟಿದೆ ನೋಡಿ ಹೇಳಿದ್ರು ಫ್ಲೈಟು ಗೀಟು ಅಂತ ಹೌದು ಫ್ಲೈಟಲ್ಲಿ ಪೈಲಟ್ ಪೈಲಟು ಲೇಡೀಸು ಇದ್ದಾರೆ ಎಲ್ಲೆಲ್ಲ ಒಂದೊಂದು ಕಡೆ ಇದ್ದಾರೆ ಬಟ್ ಗಂಡಸ್ರೆ ಪೈಲಟ್ಗಳು ಜಾಸ್ತಿ ಗಾಡಿ ಓಡಿಸ್ತಾರೆ ಸರಿ ಹೆಣ್ಮಕ್ಳು ಏರ್ ಆಸ್ಟರ್ಸ್ ಆಗಿರ್ತಾರೆ ಕರೆಕ್ಟ್ ಅದನ್ನು ಸರಿ ಆದರೆ ಒಂದು ಹೇಳ್ತೀನಿ ನಿಮಗೆ ಈ ದೊಡ್ಡ ದೊಡ್ಡ ಫ್ಲೈಟ್ದು ಆಮೇಲೆ ಹೇಳ್ತೀನಿ ಮೊದಲು ಹೇಳ್ತೀನಿ ಈ ಬಸ್ ಡ್ರೈವರ್ ಇದಲ್ಲ ಅವಂಗೆ ಎಂಥ ತಾಳ್ಮೆ ಇರಬೇಕು ರೀ ನೈಂಟಿ ನೈನ್ ಪರ್ಸೆಂಟು ನೈಂಟಿ ಏಟ್ ಪರ್ಸೆಂಟ್ ಬಸ್ ಡ್ರೈವರ್ಸು ಈ ಹೈವೇ ಮೇಲೆ ಹೋಗ್ತಾರಲ್ಲ ಏನು ಧಾರವಾಡ ಹುಬ್ಳಿ ಎಲ್ಲ ಹೋಗ್ತಾರಲ್ಲ ಅದೆಲ್ಲ ಗಂಡಸರೇ ಜಾಸ್ತಿ ಬಿಡಿ ಯಾಕೆ ಅಂದರೆ ಅವರು ರಾತ್ರಿ ಇಡೀ ಎದ್ದಿರ್ತಾರೆ ಹಿಂಗೆ ಬಿಟ್ಕೊಂಡೇ ಓಡಿಸ್ತಾ ಇರ್ತಾರೆ ಅವ್ರ ಒಂದ್ಸತಿ ಕಣ್ಣು ಮುಚ್ಚಿದ್ರೆ ನಲ್ವತ್ತೈದು ಜನ ಒಟ್ಟಿಗೆ ಕಣ್ಣು ಮುಚ್ಚಿಬಿಡ್ತಾರೆ ಆದರೂ ಅವ್ರು ಪಪ್ಪ ಓಡಿಸ್ತಾನೆ ಇರ್ತಾರೆ ಎಂಥ ತಾಳ್ಮೆ ಅಂದರೆ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆ ಆರು ಗಂಟೆ ಏಳು ಗಂಟೆ ಹಿಂಗೆ ಓಡಿಸ್ತಾರೆ ತಾಳ್ಮೆ ರೀ ಅವರಿಗೆ ನೋಡಿಸಿ ನಿಲ್ಸಿದ ತಕ್ಷಣ ಕೆಳಗೆ ಇಳಿವಾಗ ಹೆಣ್ಮಕ್ಳಿಗೆ ಆ ದೊಡ್ಡ ಬ್ಯಾಗ್ ಎಲ್ಲಿ ಚಿಕ್ಕ ಬ್ಯಾಗ್ ಎಲ್ಲಿ ಕೊಡು 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 ಅಂತ ಈಸ್ಕೊಂಡು ಇಳಿತಾರೆ ಒಂದೇ ಒಂದು ಮಾತು ಥ್ಯಾಂಕ್ ಯು ಸರ್ ಅಂತ ನಾವು ಯಾರೂ ಹೇಳೋಲ್ಲ ಡ್ರೈವರ್ಗೆ ನಿಮ್ಗೊಂದು ದೊಡ್ಡ ಬಂಬು ಕೊಡ್ತೀನಿ ಇಲ್ಲಿಂದ ದಾವಣಗೆರೆ ಬಸ್ ಸ್ಟ್ಯಾಂಡು ಹಳೆ ಬಸ್ ಸ್ಟ್ಯಾಂಡ್ ಹತ್ರ ತೊಗೊಂಡೋಗಿ ಐವತ್ತು ಜನಕ್ಕೆ ಗಾಳ ತೊಗೊಂಡು ಕೂಚಿ ಚುಚ್ಚಿಡ್ತೀರ ಆದರೆ ಈ ಅದು ಅಡಿ ಬಸ್ ತೊಗೊಂಡು ಹೋಗುವಾಗ ಯಾರನ್ನೂ ಚುಚ್ಚದೆ ಕರ್ಕೊಂಡು ಕರೆಕ್ಟಾಗಿ ರಾತ್ರೋ ರಾತ್ರಿ ನಮ್ಮ ಊರಿಗೆ ಬಿಡ್ತಾನಲ್ಲ ಆ ಡ್ರೈವರ್ಸ್ಗೆ ನಿಜವಾಗ್ಲೂ ಎಂಥ ತಾಳ್ಮೆ ಇರ್ತದೆ ರೀ ಆಫ್ ತಾಳ್ಮೆ ಅದು ತಾಳ್ಮೆ ರಾತ್ರಿಯೆಲ್ಲ ಕಂಡುಬಿಟ್ಕೊಂಡು ಹಿಂಗೆ ಓಡಿಸೋದೊಂದು ತಾಳ್ಮೆ ಇದು ಬಸ್ಸು ಕಂಡಕ್ಟ್ರ್ ನೋಡಿ ಏನ್ರಿ ಎಲ್ಲಿಗೆ ಹೋಗ್ಬೇಕು ರೀ ಕೂತ್ಕೊಳ್ರಿ ಹಾಂ ಈ ಕಡೆ ಕೂತ್ಕೊಳ್ರಿ ನೀವು ಕಿಟಕಿ ಕಡೆ ಕೂತ್ಕೊಳ್ರಿ ಏ ಮೇಡಮ್ ಇದ್ದಾರೆ ನೀನು ಬೇಡ ಅಲ್ಲಿ ಕೂತ್ಕೊಳ್ರಿ ಎಲ್ಲರೂ ಕೂರಿಸ್ತಾನೆ ಮಖ ನೋಡಿ ಮಾತಾಡಿಸ್ತಾನೆ ಅದೇ ನೀವು ಫ್ಲೈಟಲ್ಲಿ ನೋಡಿ ಎಲ್ಲ ಗಗನ ಸಿಕ್ಕಿರು ಬಂದ ತಕ್ಷಣ ಅವ್ನು ನಗ್ತಾರ್ರಿ ಎಲ್ಕಾ ಅದು ಎಷ್ಟು ಲಿಪ್ ಸಿಕ್ಕಾಗಿರ್ತಾರೆ ಅಂದರೆ ಈಗ ತಾನೇ ಹೆಗಣ ತಂದಿಗೆ ತಿಂದು ಬಂದಿರೋ ಬೆಕ್ ಥರ ಕೆಂಪಾಗಿ ಆಮೇಲೆ ನಗು ಒಳಗಡೆಯಿಂದ ಬರಲ್ಲ ಮೇಲಿದ್ದಾನೆ ಅವ್ರು ಆ ಕಡೆ ಹೋದ ತಕ್ಷಣ ಮುಗಿತು ಸನಿ ಹೋಯ್ತು ಆ ಕಡೆಗೆ ಕಂ ಥ್ಯಾಂಕ್ ಯು ವೆಲ್ಕಮ್ ಅಂತ ಇದೆಲ್ಲ ಸಹಿಸ್ಕೋಬೋದ್ರಿ ನೋಡಿ ಅವ್ರು ಪಾಪ ಸೈಲೆಂಟಾಗಿ ಅಷ್ಟೇ ಅಷ್ಟೇ ಮಾತಾಡೋದು ಬಾಕಿ ಎಲ್ಲ ವಟ 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 ಅಂತ ಮಾತಾಡ್ತಾನೆ ಇರ್ತಾರೆ ಆಮೇಲೆ ಏನು ಒಳ್ಳೆ ವಿಷಯ ಒಂದೂ ಹೇಳಲ್ಲ ನೋಡಿ ಬೇಕಾದ್ರೆ ಬಂದ ತಕ್ಷಣ ಈ ಏರ್ ಇದೆಯಲ್ಲ ನೀವು ಯಾರು ಬೇಜಾರು ಮಾಡ್ಕೊಡಿ ಇರೋದು ಹೇಳ್ತೀನಿ ನಮ್ಮ ಮುಖಾನೇ ನೋಡಲ್ರಿ ಅವರು ಫಸ್ಟ್ ನೋಡೋದೇ ಇಲ್ಲಿ ನಾವು ಏಯ್ ಅಂದರೆ ಬೆಲ್ಟ್ 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 ನಾವು ಯಾವ ಬೆಲ್ಟ್ ಹಾಕೋದು ಯಾವ್ದು ತೆಗೆಯೋದು ಅಂತಲೇ ಗೊತ್ತಿರೋಲ್ಲ ಅಲ್ಲಿ ಕಸ್ಟಮ್ಸ್ ಅಲ್ಲಿ ಈ ಬೆಲ್ಟ್ ತೆಗೀರಿ ಅಂತಾರೆ ಇವರು ಫ್ಲೈಟಲ್ಲಿ ಕೂತ್ಕೊಂಡ್ಮೇಲೆ ಈ ಬೆಲ್ಟ್ ಹಾಕಿ ಅಂತಾರೆ ಈ ಕೆಲವ್ರು ಏನಾರು ಆ ಬೆಲ್ಟನ್ನೇ ನಮ್ಕೊಂಡ್ ಪ್ಯಾಂಟ್ ಹಾಕೊಂಡ್ ಬಂದಿದ್ರೆ ಏನ್ ಗತಿ ಯಾವ್ದು ಯಾವಾಗ ಬಿಚ್ ಗೊತ್ತಿಲ್ಲ ಹೋಗೋತಿಲ್ಲ ಇದನ್ನೆಲ್ಲ ಸೈಸ್ಕೊಂಡು ಕೂತಿದ್ರೆ ಒಂದ್ ಮಾತು ಹೇಳ್ತಾರೆ ಒಳಗಡೆ ಬಂದ ತಕ್ಷಣ ಈಗ ಗಗನ ಸಿಕ್ಕಿರು ವಿ ಡೋರ್ಸ್ ಇನ್ ದ ಫ್ರಂಟ್ ಅಂಡ್ ಟೂ ಡೋಸ್ ಇನ್ ದ ಬ್ಯಾಕ್ ದುಮ್ಕಂತೆ ನಿಂತಿರೋ ಫ್ಲೈಟ್ ಇಂದ ದುಮ್ಕದ್ರೇನೆ ಸಾಥೋಯ್ತೀವಿ ನಾರಾಯಣ ಫ್ಲೈಟ್ ಅಲ್ಲಿ ಎಲ್ ಧುಮ್ಕೋದ್ರಿ ಅವರು ಹೇಳ್ತಾರೆ ಯಾರಾದ್ರೂ ಮನೆಗೆ ಬಂದರೆ ಇದೇ ಬಾಗ್ಲು ಹೋಗ್ರಿ ಅಂದ್ರೆ ಏನು ಬಾಯ್ ಮುಚ್ಕೊಂಡು ಕೂತಿರ್ತೀವಿ ನಾವು ಒಂದು ಒಳ್ಳೆ ಮಾತು ಹೇಳಲ್ಲ ಬರೀ ಆ ತ್ರೇ ಬರೀ ಭಯ ಪಡಿಸೋದೆ ಗಂಡಸರು ಸುಮ್ಮನೆ ಫ್ಲೈಟ್ ಹುಟ್ಟಿಂಗ್ ನಾವು ಕೂತಿರ್ತೀವಿ ಬರೀ ಎದುರಿಸೋದು ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಫೀಟ್ ಐಬೋ ದ ಸಿ ಲೆವೆಲ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಇರ್ಬೋದು ಸಿ ಲೆವೆಲ್ ಅಂದ್ ಫಸ್ಟ್ ಆಫ್ ಸಿಕ್ಸ್ ತೌಸಂಡ್ ದ ಸ್ಪೀಡ್ ಆಫ್ ನಮ್ಗೆ ಯಾಕಪ್ಪ ಹೇಳ್ಬೇಕು ನಮ್ಮ ಡ್ರೈವರ್ ಹೇಳ್ತಾನೆ ಎಂಬತ್ತರಲ್ಲಿ ಲೈಯ್ತೀನಿ ತಿರುಗಿಸ್ತೀನಿ ನಾಲ್ಕು ಜನ ನಾ ಅರ್ವತ್ತರ ಹೋಯ್ತೀನಿ ಈ ಕಡೆ ಹೋಯ್ತು ಏನಾರ ಅಂತಾರ ಅವ್ರು ಏನಲ್ಲ ಸುಮ್ಮನೆ ಗಾಡಿ ಓಡಿಸಿರ್ತಾರೆ ಆರಾಮ್ ಪೇಷಂಟ್ ಇವ್ರು ಹಂಗಲ್ಲ ಫೈ ತೌಸಂಡ್ ಬಂದು ಬಿಟ್ಟಿದ್ದು ಸೀಟ್ ಬೆಲ್ಟಾಗಿ ನಾವು ಏನು ಸಾಯಿಸೋಕೆ ಕರ್ಕೊಂಡು ಹೋಗ್ತಾ ಇದ್ದಾನ ಅಂತ ಒಂದು ಒಳ್ಳೆ ಮಾತಿಲ್ಲ ರೀ ಬೆಂಕಿಗೆ ಬಿದ್ರೆ ಏನು ಮಾಡೋದು ನೀರಿಗೆ ಬಿದ್ರೆ ಏನು ಮಾಡೋದು ಅಲ್ಲಿ ಬಿದ್ರೆ ಏನು ಮಾಡೋದು ಅಂದರೆ ಸಾಯಕ್ಕೆ ಪ್ಲಾನ್ ಮಾಡ್ಕೊಂಬಿಟಾರ ಇವರು ಅಂತ ಇಷ್ಟು ಅಡಿಯಿಂದ ಬೀಳ್ತೀರಾ ಇಷ್ಟು ಅಡಿಯಿಂದ ಬೀಳ್ತೀರಾ ಇದು ಹಿಂಗ್ ಬಿದ್ರೆ ಹಿಂಗೆ ಸಾಯ್ತೀರಾ ಹಿಂಗೆ ಬಿದ್ರೆ ಹಿಂಗೆ ಸಾಯ್ತೀರಾ ನಾವು ಈಗ ಹೆಂಗೆ ಸಾಯಿಸ್ತೀಯಪ್ಪ ನಮ್ಮನ್ನ ಹೇಳ್ಬಿಡು ಕೊನೆಗೆ ಇದೆಲ್ಲ ಹಾಗೆ ಕರ್ಕೊಂಡೋಗ್ಬಿಟ್ಟು ಹೋಗ್ತಾನೆ ಇರುವಾಗ್ಲೇ ಏನು ಹೇಳ್ತಾರೆ ಹೇಳುದು ಆಕ್ಸಿಜನ್ ಮಾಸ್ಕ್ ಬಿಟ್ಟುಜನ್ ಮಾಸ್ಕ್ ಬಿಟ್ಟು ಏನೋ ಗಾಳಿ ಇಲ್ಲದೆ ಸಾಯಿಸ್ತೀನಿ ಅಂತಿದ್ದು ಮೇಲ್ಗಡೆಯಿಂದ ಆಕ್ಸಿಜನ್ ಮಾಸ್ಕ್ ಬರ್ತದಂತೆ ಅದು ಯಾವಾಗ ಆಸ್ತಿ ನಿಂತೋದಾಗ ಇದೆಲ್ಲ ಸಹಿಸ್ಕೋಬೋದ್ರಿ ಒಂದು ಮಾತೇಳ್ತಾರೆ ಇನ್ನೊಂದು ನಿಜವಲ್ಲೂ ಸಹಿಸ್ಕೊಳಕಾಗಲ್ಲ ಅದು ಹೆಂಗ ಹೇಳೋದು ನಿಮಗೆ ಪ್ಲೇನ್ ಅಲ್ಲಾಡ್ತಾ ಇರ್ತದೆ ಅಂದ್ರೆ ಅವಾಗ ಲೈಫ್ ಜಾಕೆಟ್ ಹುಡುಕ್ಬೇಕಂತೆ ಎಲ್ಲಿ ಸೀಟ್ ಕೆಳಗಡೆ ನಮಗೆ ಎಷ್ಟು ಪೇಶೆಂಟ್ಸ್ ಇರಬೇಕು ಅದು ಹುಡ್ಕೋಕ್ಕೆ ಆಮೇಲೆ ಮೊದಲೇ ಮುಟ್ ನೋಡ್ಕೊಳ್ಳಂಗೂ ಇಲ್ಲ ಈ ಪ್ಲೇನ್ ಅಲ್ಲಾಡುವಾಗ ಸುಮ್ಮನೆ ಯೋಚನೆ ಮಾಡಿ ಕೂತಿದ್ದೀರಾ ಪ್ಲೇನ್ ಅಲ್ಲಾಡ್ದನೇ ಬಿದ್ದೋಯ್ತು ಇದು ಫುಲ್ ಅಲ್ಲಾಡುವಾಗ ಲೈಫ್ ಜಾಕೆಟ್ ಕೈ ಹಾಕ್ಬೇಕಂತೆ ನಾವು ಬಗ್ಗದ ಮೇಲೆ ನಮ್ ಶೂನೇ ನಮಗೆ ಕಾಣಲ್ಲ ಇನ್ನಿರೋ ಸೀಟ್ನಲ್ಲಿ ಎಲ್ಲಿ ಒಳಗೋಗಿ ಬಗ್ಗದು ಆಮೇಲೆ ಕೈ ಹಾಕಿದ್ರೆ ಏನು ಸಿಗ್ತದೋ ಗೊತ್ತಿಲ್ಲ ನಮಗೆ ಅದನ್ನು ತೊಗೊಂಡು ಮಾಡ್ಬೇಕಂತೆ ಕೂತ್ಗೆ ಹಾಕೋಬೇಕಂತ್ರಿ ಯಾವಾಗ ಆ ಪ್ಲೇನ್ ಅಲ್ಲಾಡುವಾಗ ಹನ್ನೆರಡು ಹೊಡ್ಕೊಂಡು ಅಲ್ಲಾಡ್ತಿರ್ತದೆ ಅವಾಗ ಇದು ಹಾಕ್ಬೇಕಂತ ಹಾಕ್ಬಿಟ್ಟೇನಂತೆ ಸುಂದೀರಂಗಿಲ್ಲ ಊದ್ಬೇಕಂತೆ ಪ್ರಮಾಣ ಮಾಡಿ ಹೇಳ್ರಿ ಗಾಳಿ ಬತ್ತದ ಬಾಯ್ನಲ್ಲಿ ಆ ಬೈಕ್ಗೆ ಉ ಅಂತಿರ್ಬೇಕು ಅಷ್ಟೆ ಇದು ಏರೋಪ್ಲೇನಲ್ಲಿ ಆಗೋದು ಆದರೆ ನಾವು ಹೇಳ್ತೀವಿ ಗಂಡಸರು ಬಹಳ ಭಾಳ ತಾಳ್ಮೆ ಜಾಸ್ತಿ ನಿಜವಾಗ್ಲೂ ಹೇಳ್ತೀನಿ ಭಾಳನೇ ತಾಳ್ಮೆ ಇದೆ ಯಾಕೆಂದ್ರೆ ಇವ್ರು ಏನೇ ಮಾಡಲಿ ಮಕ್ಕಳನ್ನ ಬೆಳೆಸೋದು ನಾವೇ ಆ ಬೆಳೆಸೋದ್ರಲ್ಲೂ ನಮ್ಮನ್ನು ವಿಲನ್ ಮಾಡಿಬಿಡ್ತಾರೆ ಹೆಣ್ಮಕ್ಳು ಮನ್ಸು ಮಾಡಿದ್ರೆ ನೋಡಿ ನೈಂಟಿ ಪರ್ಸೆಂಟ್ ನಿಮ್ಮ ಮನೆಗಳಲ್ಲಿ ಅನುಭವಿಸಿ ಏನಂತಾರೆ ಏನಾದರೂ ಮಕ್ಕಳು ತೊಂದರೆ ಮಾಡಿದ್ರೆ ಅವ್ರನ್ನ ಸರಿಪಡಿಸಲ್ಲ ಸಮಾಧಾನ ಹೇಳೋರು ಭಾಳ ಕಮ್ಮಿ ಏನು ಗೊತ್ತಾ ಬರಲಿ ನಿಮ್ಮ ಅಪ್ಪ ಇವತ್ತು ನಿನ್ನ ಚರ್ಮ ಸೋಲಿಸ್ತೀನಿ ಅಂತ ಅವ್ನು ನಮ್ಮ ನಮ್ಮನ್ನು ವಿಲನ್ ಮಾಡಿಬಿಡ್ತಾರ್ರಿ ಅಲ್ಲಿ ನೋಡಿ ನೀವು ಯಾವುದೇ ಪಿಕ್ಚರ್ ನೋಡಿ ರಾಜ್ಕುಮಾರ್ದು ನೀವು ಅವ ಮಾತೊಂದು ಗೊತ್ತೇನಮ್ಮ ಅಂದ್ರೆ ನಾವೇ ಕಲಿಸ್ಬೇಕಲ್ಲ ನೀನು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಈ ಟೈಮಿಂಗ್ ಆಫ್ ದ ಶ್ರೂಡ್ ಅದೊಂದು ಪುಸ್ತಕ ಆ ಕಥೆನಲ್ಲಿ ಸಿನಿಮಾ ಮಾಡಿದ್ದೆಲ್ಲ ಸೂಪರ್ ಹಿಟ್ಟು ನಂಜುಂಡಿ ಕಲ್ಯಾಣ ಆಗಿದ್ದು ಬಹದೂರ್ ಗಂಡು ಆಗಿರ್ಬೋದು ಸೂಪರ್ ಹಿಟ್ ಯಾಕೆ ಅಂದರೆ ಹೆಣ್ಣು ಯಾವಾಗ ಯಾವಾಗ ಜಾಸ್ತಿ ಗಲಾಟೆ ಮಾಡುತ್ತೋ ಅದನ್ನು ಒಬ್ಬ ಗಂಡಸು ಕಂಟ್ರೋಲ್ ಮಾಡ್ತಾನೆ ಸಮಾಧಾನ ಮಾಡ್ತಾನೆ ಆಮೇಲೆ ಅವಳನ್ನ ಮದುವೆ ಆಗ್ತಾನೆ ಲಾಸ್ಟಲ್ಲಿ ಇದೇ ಆ ಪಿಕ್ಚರ್ಗಳೆಲ್ಲ ಎಲ್ಲ ಪಿಕ್ಚರೂ ಸೂಪರ್ ಹಿಟ್ಟು ಇದನ್ನು ಸರ್ ಒಬ್ಬ ಗಂಡಸೇ ಬರ್ತು ಹೆಣ್ಮಕ್ಳೆಲ್ಲ ಎಲ್ಲತ್ತಕ್ಕೂ ಗಂಡಸರು ಜಗಳ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅದು ಯುದ್ಧಭೂಮಿ ಆಗುತ್ತೆ ಹೊರತು ಮನೆ ಆಗಲ್ಲ ಯಾವೊಂದು ಸಹಿಸ್ಕೊಂಡಿರ್ತಾನೆ ನೋಡಿ ಎಂಥ ಸಹನೆ ಇದೆ ಗಂಡಸರಿಗೆ ಅನ್ನೋದಕ್ಕೆ ಅವರೇ ನೋಡಿ ಸಮುದ್ರದಲ್ಲಿ ಮಲಗಿಸಿದ್ದಾರೆ ನಮ್ಮ ಗಂಡದೇವರು ಈ ಕಡೆ ನಾಗದೆ ಮೇಲ್ಗಡೆ ಯಾವುದದು ಆದಿಶೇಷ ಕುಡಿಯೋಕ್ಕೆ ನೀರು ಇಲ್ಲ ಎಲ್ಲ ಉಪ್ಪು ನೀರು ಪಾಪ ಆದಿಶೇಷನ್ಗೆ ಅಷ್ಟೇ ಇರೋದು ಒಂದು ಪೋರ್ಟ್ಫೋಲಿಯೋ ಇಲ್ಲ ಶಿವ ನೋಡ್ರಿ ಅಲ್ಲಿ ಕಾಶ್ಮೀರದಲ್ಲಿ ಮೇಲ್ಗಡೆ ಆ ಚಳಿನಲ್ಲಿ ತಲೆ ಮೇಲೆ ಗಂಗೆ ಬೇರೆ ಪಾಪ ಆಮೇಲೆ ಅವ್ನು ಕುಣಿದು ಇನ್ನೇನು ಮಾಡ್ತಾನೆ ಕೋಪಕ್ಕೆ ಅಷ್ಟೇ ಆಗೋದು ಆದರೆ ನೋಡಿ ಹೆಲ್ತ್ ಯಾವುದೇ ನೀವು ತೊಗೊಳ್ಳಿ ಯಾವುದು ಹೆಲ್ತ್ ತಗೊಳ್ಳಿ ಹೆಣ್ಮಕ್ಳೇ ವಿದ್ಯೆ ತೊಗೊಳ್ಳಿ ಸರಸ್ವತಿನೇ ದುಡ್ಡು ತೊಗೊಳ್ಳಿ ಲಕ್ಷ್ಮಿ ಎಲ್ಲ ಪೋರ್ಟ್ಫೋಲಿಯೋಗಳು ಇವ್ರಿಗೆ ಕೊಟ್ಟಿದ್ದೀವಿ ನಾವು ನಾವು ಬೇರೆ ಒಂದು ಅದ್ನಿ ಉಪ್ಪನೀರಲ್ಲಿ ಆ ಕಡೆ ಕಾಶ್ಮೀರಲ್ಲಿ ಕೂತ್ಕೊಂಡಿದ್ದೀವಿ ಏನು ಅಂದರೆ ತಾಳ್ಮೆಯಿಂದ ಸೊ ಎಲ್ಲ ಪೋರ್ಟ್ಫೋಲಿಯೋ ಇರೋದು ಹೆಣ್ಮಕ್ಳ ಹತ್ರನೇ ಆದರೆ ತಾಳ್ಮೆ ಒಂದೇ ಗಂಡಸ್ದ ಹತ್ರ ಇರೋದು ನಮಸ್ಕಾರ ಅಲ್ಲ ಇವ್ರ ಒಂದು ನಾನು ಆ್ಯಡ್ ಮಾಡ್ತೀನಿ ಉಪ್ಪು ನೀರಿನಲ್ಲಿ ಮಲಗಿರ್ತಾನೆ ಮೇಲೆ ಆದಿಶೇಷ ಕೆಳಗಡೆ ಇಳಿಯೋ ಆಗಿಲ್ಲ ಕುಡಿಯೋ ಹಾಗಿಲ್ಲ ಎದ್ದುಗಿದ್ದಾನು ಅಂತ ಕಾಲ ಹೊತ್ತಕ್ಕೆ ಮತ್ತೆ ಇವರೇ ಕೂತಿರ್ತಾರೆ ಹೇಳ್ಬಾರ್ದು ಬಟ್ಟಿ ಮಗ ಅಂತ ಆತ್ಮೀರೆ ಈವರೆಗೆ ನೀವು ತಾಳ್ಮೆ ಯಾರಿಗೆ ಹೆಚ್ಚು ಅದು ಹೆಂಗಸರಿಗ ಎಲ್ಲ ಗಂಡಸಿರಿಗ ಅಥವಾ ಹೆಂಡತಿಗ ಅಥವಾ ಗಂಡನಿಗ ಇದ್ರ ಬಗ್ಗೆ ವಾದ ವಿವಾದಗಳನ್ನು ಕೇಳಿದ್ರಿ ಇದು ಮುಗಿಯಲಾರದ ಪ್ರಶ್ನೆ ಇನ್ನೂ ಸಾಕಷ್ಟು ವಿಷಯಗಳಿದೆ ಇವತ್ತಿನ ಈ ಒಂದು ವಾದವನ್ನು ಇಲ್ಲಿಗೆ ನಾವು ನಿಲ್ಲಿಸ್ತಾ ಇದ್ದೀವಿ ಅಷ್ಟೇ ಉಳಿದಿರ್ತಕ್ಕಂತಹ ಮುಂದಿನ ಭಾಗದಲ್ಲಿ ಉಳಿದಿರ್ತಕ್ಕಂಥ ವಿಷಯವನ್ನು ಮುಂದಿನ ಭಾಗದಲ್ಲಿ ನಾಳೆ ಮುಂದುವರಿಸ್ತಾ ಇದ್ದೀವಿ ನಮಸ್ಕಾರ